गुड इवनिंग एवरीबडी देवरा परिशुद्ध नाम के स्तोत्रम उंटागली मत्तोंदु आरती ओंदु सायंकाल वेळेयल्ली आतननु कोंडाडुवंते कृपा माडिदक्कागि देवरिगे नावु स्तोत्रगळन्नु सल्लिसोण कूडि बंदिरतक्कंत मेल्लरन्न येसुक्रिस्तन सुमधुर नामदल्लि ई ओंदु अंतराष्ट्रीय कन्नड सभा शालेगे हृदयपूर्वकवागि निम्मेल्लरिगू स्वागतवन्न बयसुवंतरागिद्देवे देवरु माडिदतक्कंत उपकारगळन्नु स्मरिसोण आतननु कोंडाडोण महिमे पडिसोण इन्नु केवल इन्नु होस वर्षक्के नावु खाली इरतक्कंतद्दु ಇನ್ನು ಎರಡು ದಿನಗಳು ಮಾತ್ರ ಉಳಿದಿದೆ. ಹಾಗಾಗಿ ದೇವರನ್ನ ನಾವು ಸ್ತುತಿಸೋಣ, ಮಹಿಮೆ ಪಡಿಸೋಣ. ನಮ್ಮ ಅಳಿಯ ಎಲ್ಲಾ ನೋವುಗಳನ್ನ ದೇವರು ಪರಿಹರಿಸುವಂತೆ ಕೃಪೆ ಮಾಡಿ ಎಂಬುದಾಗಿ ಕರ್ತನಿಗೆ ನಾವು ಸ್ತೋತ್ರಗಳನ್ನ ಸಲ್ಲಿಸೋಣ. ಮತ್ತೊಂದು ಆರತಿ ಕೂಡಿ ಬಂದಿರತಕ್ಕಂಥ ಎಲ್ಲಾ ಬೋಧಕ ವರ್ಗದವರಿಗೂ, ಸಹೋದರ ಸಹೋದರಿಯರಿಗೂ ಮತ್ತು ಆತ್ಮೀಯ ವಿಶ್ವಾಸಿಗಳಿಗೂ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಹೃದಯಪೂರ್ವಕವಾಗಿ ಅಂತಾರಾಷ್ಟ್ರೀಯ ಕನ್ನಡ ಸಭಾ ಸಾಲಕ್ಕೆ ಸ್ವಾಗತವನ್ನು ಬಯಸ್ತಾ ಈ ಕೂಟವನ್ನು ನಾವು ಪ್ರಾರಂಭಿಸುವ ಹಾಗೆ ಒಂದು ವಿಶೇಷ ಗೀತೆಯನ್ನ ಕೇಳಿಕೊಳ್ಳೋಣ. ನಮ್ಮ ಮಧ್ಯದಲ್ಲಿ ಸಹೋದರಿ ಕ್ರಿಸ್ಟಿನ ಅವರಿದ್ದಾರೆ ಬೀದರಿಂದ, ಅವರು ನಮಗೆ ವಿಶೇಷ ಗೀತೆಯನ್ನ ಹಾಡುವಂತರಾಗಿದ್ದಾರೆ. ಗುಡ್ ಈವ್ನಿಂಗ್ ಎವ್ರಿಬಡಿ. ಗುಡ್ ಈವ್ನಿಂಗ್. ಗುಡ್ ಈವ್ನಿಂಗ್. ಸರಿ, ನಾನು ಇವತ್ ಹಾಡುವಂತ ಹಾಡು ಕನ್ನಡ ಆಗಿದೆ. ಇದು ಎಲ್ಲರಿಗೂ, ಕೆಲವರಿಗೆ ಗೊತ್ತಿರುತ್ತೆ, ಆದ್ರೆ ಕೆಲವರಿಗೆ ಗೊತ್ತಿರಲ್ಲ. ಆದ್ರೂ ನಾನು ಹಾಡ್ತೀನಿ. ಈ ಲೋಕವು ಒಂದು ಸಾಗರ, ಸಂಸಾರವೇ ಒಂದು ದೋಣಿಯು, ಯೇಸು ನನ್ನ ನಾವಿಕನು, ಯೇಸು ನನ್ನ ನಾವಿಕನು. ಈ ಲೋಕವು ಒಂದು ಸಾಗರ, ಸಂಸಾರವೇ ಒಂದು ದೋಣಿಯು, ಯೇಸು ನನ್ನ ನಾವಿಕನು, ಯೇಸು ನನ್ನ ನಾವಿಕನು. ಗಾಳಿಯು ಬೀಸಲು ಹೆದರೇನು ನಾನು, ಗಾಳಿಗೆ ಭಯ ಪಡೆನು, ಗಾಳಿಯು ಬೀಸಲು ಹೆದರೇನು ನಾನು, ಗಾಳಿಗೆ ಭಯ ಪಡೆನು. ನಂಬಿಕೆಯಿಂದಲೇ ಸಾಗುವೆ ಮುಂದಕ್ಕೆ, ನಂಬಿಕೆಯಿಂದಲೇ ಸಾಗುವೆ ಮುಂದಕ್ಕೆ, ಯೇಸುವಿನ ಜೊತೆಗೆ. ಈ ಲೋಕವು ಒಂದು ಸಾಗರ, ಸಂಸಾರವೇ ಒಂದು ದೋಣಿ, ಯೇಸು ನನ್ನ ನಾವಿಕನು, ಯೇಸು ನನ್ನ ನಾವಿಕನು, ಯೇಸು ನನ್ನ ನಾವಿಕನು, ಯೇಸು ನನ್ನ ನಾವಿಕನು. ಆಯಸಳಾಗದೆ ಸಾಗುವೆ ಮುಂದಕ್ಕೆ ಯೇಸುವಿನ ಜೊತೆಗೆ, ಆಯಸಳಾಗದೆ ಸಾಗುವೆ ಮುಂದಕ್ಕೆ ಯೇಸುವಿನ ಜೊತೆಗೆ. ಜೊತೆ ಇರಲು ಯೇಸು ಭಯವಿಲ್ಲ ನನಗೆ, ಜೊತೆ ಇರಲು ಯೇಸು ಭಯವಿಲ್ಲ ನನಗೆ, ಯೇಸುವಿನ ಜೊತೆಗೆ. ಈ ಲೋಕವು ಒಂದು ಸಾಗರ, ಸಂಸಾರವೇ ಒಂದು ದೋಣಿ, ಯೇಸು ನನ್ನ ನಾವಿಕನು, ಯೇಸು ನನ್ನ ನಾವಿಕನು. ಸೇರುವೆ ನಾನು ಪರಲೋಕ ರಾಜ್ಯಕ್ಕೆ ಯೇಸುವಿನ ಜೊತೆಗೆ, ಸೇರುವೆ ನಾನು ಪರಲೋಕ ರಾಜ್ಯಕ್ಕೆ ಯೇಸುವಿನ ಜೊತೆಗೆ. ನಂಬಿಕೆಯಿಂದಲೇ ಸಾಗುವೆ ಮುಂದಕ್ಕೆ, ನಂಬಿಕೆಯಿಂದಲೇ ಸಾಗುವೆ ಮುಂದಕ್ಕೆ ಯೇಸುವಿನ ಜೊತೆಗೆ. ಈ ಲೋಕವು ಒಂದು ಸಾಗರ, ಸಂಸಾರವೇ ಒಂದು ದೋಣಿ,
ನೀಯು ಯೇಸು ನನ್ನಾವಿಕನು ಯೇಸು ನನ್ನಾವಿಕನು ಯೇಸು ನನ್ನಾವಿಕನು ಯೇಸು ನನ್ನಾವಿಕನು ಆಮೆನ್. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಮೊದಲವಾಗಿ ಹಾಡಿದಂತ ಸಹೋದರಿ ಕೃಷ್ಣನ್ ಅವರಿಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ಅರ್ಪಿಸುವಂತರಾಗಿದ್ದೇವೆ. ಈ ಸಮಯದಲ್ಲಿ ನಾವು ಪವಿತ್ರಾತ್ಮನ ಸಹಾಯಕ್ಕಾಗಿ ನಮ್ಮ ತಲೆಗಳನ್ನು ಬಾಗಿಸಿ ಪ್ರಾರ್ಥನೆಯನ್ನ ಮಾಡಿಕೊಳ್ಳೋಣ. ನಮ್ಮ ಮಧ್ಯದಲ್ಲಿ ಸಹೋದರ ಜಾನ್ಸನ್ ಶರಣಪ್ಪ ಅವರು ಇದ್ದಾರೆ ಬೆಳಗಾಮಿಂದ. ಅವರು ನಮಗೆ ಪ್ರಾರಂಭದ ಪ್ರಾರ್ಥನೆಯನ್ನು ಮಾಡಬೇಕಾಗಿ ಕೇಳ್ಕೊತೇನೆ. ಜಾನ್ಸನ್ ಶರಣಪ್ಪ ಅವರು. ಸರಿ ಸರ್, ಫಸ್ಟ್ ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನ ದೇವರಿನ ಸ್ತೋತ್ರ ಸ್ವಾಮಿ, ಈ ಸಾಯಂಕಾಲ ಸಮಯಕ್ಕೆ ವಂದನೆ. ಈ ದಿನದೆಲ್ಲ ನಮ್ಮ ಜೊತೆಗಿದ್ದು ನಮ್ಮನ್ನು ಆಶೀರ್ವಾದ ಮಾಡೋಕ್ಕೆ ಸ್ತೋತ್ರ ಸ್ವಾಮಿ. ಮತ್ತೊಂದು ಆವರ್ತಿ ಸಬ್ಬ ಶಾಲೆಯ ಪಾಠವನ್ನು ನಾವು ಕಲಿಯುವಂತ ಆಶೀರ್ವಾದ ಕೊಟ್ಟಿರ್ಕಾಗಿ ಸ್ತೋತ್ರ. ನಿನ್ನ ಭಕ್ತರು ಸೇವಕರು ಸ್ವಾಮಿ ಎಲ್ಲರ ಶ್ರೀಮಂತ ಮೇತಿಯವರು ನಮಗೆ ನಿನ್ನ ಸತ್ಯದ ವಾಕ್ಯಗಳ ಮುಖಾಂತರ ಪಾಠವನ್ನು ಕಲಿಸುವಾಗ ಶ್ರದ್ಧೆಯಿಂದ ನಾವು ಕೇಳಿದ್ರ ಪ್ರಕಾರ ನಡಲಿಕ್ಕೆ ಸಹಾಯ ಮಾಡು. ಯೋಜನೆಗಳನ್ನು ನಡೆಸುವಂತ ದೇವರು ನಮ್ಮನ್ನು ನಿನ್ನ ಕೃಪೆ ನಡೆಸಿದಂತ ದೇವರು ತಂದೆ, ಈ ಸಮಯದಲ್ಲಿ ಕೂಡ ನಮ್ಮ ಒಂದು ಯೋಜನೆಗಳು, ನಮ್ಮ ಒಂದು ತಿಳುವಳಿಕೆಯು, ವಿಜ್ಞಾನವು, ಈ ಸತ್ಯವೇದದ ಪಾಠಗಳನ್ನು ಕಲಿಯುವಾಗ ನಿನ್ನ ಕೃಪೆಗಳ ಪವಿತ್ರ ಆತ್ಮನ ಜ್ಞಾನದ ನಮ್ಮ ನಡೆಸಬೇಕೆಂದು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡ್ಕೊಳ್ತೇವೆ ತಂದೆಯೇ. ಆಮೇನ್. ಧನ್ಯವಾದಗಳು ಸರ್, ಪ್ರಾರ್ಥನೆಗಾಗಿ ಧನ್ಯವಾದಗಳು. ಈಗ ಮಕ್ಕಳಿಗೆ ಒಂದು ಸಣ್ಣ ಕಥೆಯ ಸಮಯವನ್ನು ನಾವು ಕೊಡೋಣ. ಅದಾದ ನಂತರ ನಾವು ಓಕೆ ಮಕ್ಕಳ, ನೀವು ಕಥೆಯನ್ನ ಕೇಳಿದಿರಲ್ಲ, ಈಗ ನಾವು ನೇರವಾಗಿ ನಮ್ಮ ಸಬಸಾಲ ಪಾಠಕ್ಕೆ ನಾವು ತೆರಳೋಣ. ಈ ದಿನ ಸಬಸಾಲ ಪಾಠವನ್ನ ತೆಗೆದುಕೊಳ್ಳುವಂತವ್ರನ್ನ ಪರಿಚಯಿಸ್ತಕ್ಕಂಥದ್ದು ವಾಡಿಕೆಯಾಗಿದೆ. ನಿಮ್ಮೆಲ್ಲರಿಗೂ ಚಿರಪರಿಚಿತ. ನಾವು ವಿಶೇಷವಾದ ರೀತಿಯಲ್ಲಿ ನಮ್ಮ ಬೆಳಗಾಂನ ಒಂದು ಸೆಕ್ಷನ್ ಅಲ್ಲಿ ಸಹ ಅವರು ಅಧ್ಯಕ್ಷರಾಗಿದ್ರು, ಮತ್ತು ನಮ್ಮ ಸೌತ್ ಸೆಂಟ್ರಲ್ ಇಂಡಿಯಾ ಯೂನಿಯನ್ ಅಲ್ಲಿ ಎಜುಕೇಶನ್ ಡಿಪಾರ್ಟ್ಮೆಂಟ್ ಡೈರೆಕ್ಟರ್ ಆಗಿದ್ರು, ಮತ್ತು ಅನೇಕ ಸಭೆಗಳಲ್ಲಿ ಸಹ ಬೋಧಕರಾಗಿ ಸೇವೆಯನ್ನ ಸಲ್ಲಿಸಿದ್ದಾರೆ. ನಮ್ಮ ಏರಿಕರಾಗಿರ್ತಕ್ಕಂತ ಎಲ್ಲರ ಯಶವಂತ ಅಮತಿಯವರು ನಮ್ಮಲ್ಲಿದ್ದಾರೆ. ಅವರು ನಮ್ಮ ಈ ದಿನದ ಸಬಸಾಲ ಪಾಠವನ್ನ ತೆಗೆದುಕೊಳ್ಳುವಂತರಾಗಿದ್ದಾರೆ. ದೇವರು ವಿಶೇಷವಾಗಿ ಅವರನ್ನು ಮತ್ತು ಅವರ ಸೇವೆ ಮತ್ತು ಅವರ ಕುಟುಂಬವನ್ನು ಇನ್ನೂ ಹೆಚ್ಚಾಗಿ ಬಲಪಡಿಸಲಿ ಎಂಬುದಾಗಿ ನಮ್ಮ ಅಂತಾರಾಷ್ಟ್ರೀಯ ಕನ್ನಡ ಸಬಸಾಲ ವತಿಯಿಂದಲೂ ಮತ್ತು ನನ್ನ ವೈಯಕ್ತಿಕವಾಗಿ ಹೃದಯಪೂರ್ವಕವಾಗಿ ಹಿರಿಕರಂತ ಯಶವಂತ ಅಮತಿಯವರಿಗೆ ನಾವು ಹೃದಯಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಈ ಸಮಯವನ್ನು ನಾವು ನಿಮಗೆ ಅರ್ಪಿಸುವಂತರಾಗಿದ್ದೇವೆ. ವಿಡಿಯೋ ಆನ್ ಮಾಡ್ಕೊಳ್ಳಿ. ವಿಡಿಯೋ ಆನ್ ಮಾಡ್ಬೇಕಾ? ವಿಡಿಯೋ ಓಕೆ ಫಸ್ಟ್ ಆನ್ ಆಯ್ತಾ? ಆನ್ ಆಯ್ತು, ಆನ್ ಆಯ್ತು. ಸ್ವಲ್ಪ ಒಂದು ಮೊಬೈಲ್ ಹಿಂದೆ ಇಟ್ಕೊಳ್ಳಿ ನೀಟಾಗಿ, ಮುಖ ಎಲ್ಲ ಕಟ್ ಆಗದಂತ ಕಾಣ್ತಾ ಇದೆ. ಹೌದಾ? ಈ ತರ ನೋಡಿ, ಅದು ಉಲ್ಟಾ ಆಯ್ತು. ಉಲ್ಟಾ ಆಯ್ತಾ? ಸ್ವಲ್ಪ ಹಿಂದೆ ಕೂತ್ಕೊಳ್ಳಿ. ಎಸ್ ಕರೆಕ್ಟ್, ಇಟ್ಸ್ ಓಕೆ. ಎಸ್, ಈ ಸಾಯಂಕಾಲದಲ್ಲಿ ನಮ್ಮ ಕುಟುಂಬದ ಪರವಾಗಿ ನಿಮ್ಮೆಲ್ಲರಿಗೆ ದೇವರ ಒಂದು ಹೆಸರಿನಲ್ಲಿ ವಂದನೆಯನ್ನು ಸಲ್ಲಿಸುತ್ತಾ ಬೋಧಕರಾದಂತಹ ಸುರೇಂದ್ರ ಅವರಿಗೆ ಮತ್ತು ಅವರ ಸಹಪಾಠಿ ಅವರಿಗೆ ಕ್ರಿಸ್ತನ ಹೆಸರಿನಲ್ಲಿ ಅವರನ್ನು ನಾನು ದೇವರ ಒಂದು ಅಡೆದವರಲ್ಲಿ ನಾನು ಬರಮಾಡುತ್ತೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ವರ್ಷದ ಒಂದು ಕೊನೆಯ ತಿಂಗಳು ಮತ್ತು ಕೊನೆಯ ದಿನದಲ್ಲಿ ನಾವು ವಾಸಿಸುತ್ತಾ ಇದ್ದೇವೆ. ಯಾಕಂದ್ರೆ 30 ದಿನಗಳು ಕಳೆದು 31ನೇ ದಿನದಲ್ಲಿ ನಮ್ಮ ಸತ್ಯವೇದದ ಪ್ರಕಾರವಾಗಿ ನಾವು ಕಾಲನ್ನು ಇಟ್ಟಿದ್ದೇವೆ. ದೇವರಿಗೆ ಅನಂತ ಅನಂತ ಸ್ತೋತ್ರಗಳನ್ನು ಸಲ್ಲಿಸುತ್ತಾ ಅವನ ಆಶೀರ್ವಾದದಲ್ಲಿ ಇನ್ನೂ ಹೊಸ ವರ್ಷದಲ್ಲಿ ನಾವು ಕಾಲಿಟ್ಟು ಆತನನ್ನು ನಾವು ಭಜಿಸೋಣ. ದೇವರು ನಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಈ ಒಂದು ತ್ರೈಮಾಸಿಕದಲ್ಲಿ ನಾವು ಕಲಿಯುವಂತ ಒಂದು ವಿಶೇಷವಾದಂತ ಒಂದು ಪುಸ್ತಕ, ನಾನು ಇಷ್ಟಪಟ್ಟಿರತಕ್ಕಂತ ಇದು ಪುಸ್ತಕ, ಇದು ಇಬ್ರಿಯ ಪುಸ್ತಕ. ಇವತ್ತು ಅಂತ್ಯ ದಿನಗಳಲ್ಲಿ ಇಬ್ರಿಯ ಪತ್ರಿಕೆಯ ಸಂದೇಶ ಬಹಳ ಪ್ರಾಮುಖ್ಯ ಎಂಬುದಾಗಿ ನಮಗೆ ಸತ್ಯವೇದ ನಮಗೆ ತಿಳಿಸುವಂತದ್ದಾಗಿದೆ. ಹೀಗೆ ನಾವು ನೋಡುವಾಗ
ಇವತ್ತಿನ ಒಂದು ಪಾಠದಲ್ಲಿ ಇಬ್ರಿಯರಿಗೂ ನಮಗೂ ಬರೆಯಲ್ಪಟ್ಟ ಒಂದು ಪತ್ರಿಕೆ ಮತ್ತು ಅಂತ್ಯದ ದಿನಗಳು ಎಂಬುದಾಗಿ ಇವತ್ತಿನ ಒಂದು ಪಾಠದ ಒಂದು ಶಿರೋನಾಮೆ. ದೇವರು ನಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ನಾವು ನೋಡ್ತೇವೆ ಒಂದು ಕಾಲದಲ್ಲಿ ಒಂದು ಹಂತದಲ್ಲಿ ಯೆಹೋವ ದೇವರೇ ಪ್ರವಾದಿಗಳ ಮುಖಾಂತರವಾಗಿ ತನ್ನ ಪರಿಶುದ್ಧವಾದಂತಹ ಸೇವೆ ಮತ್ತು ರಕ್ಷಣೆಯನ್ನು ಆತನು ಪ್ರಾರಂಭಿಸಿದನು ಎಂಬುದಾಗಿ ನಾವು ನೋಡ್ತೇವೆ. ಎರಡನೇದಾಗಿ ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದು ಸುವಾರ್ಥ ಸೇವೆಯ ರಕ್ಷಣೆಯ ಕಾರ್ಯವನ್ನು ಮಾಡಿದನೆಂಬುದಾಗಿ ನಾವು ನೋಡ್ತೇವೆ. ಮೂರನೇದಾಗಿ ನಾವು ನೋಡುವಾಗ ಪವಿತ್ರಾತ್ಮನ ಮುಖಾಂತರವಾಗಿ ಪವಿತ್ರಾತ್ಮನ ಆಶೀರ್ವಾದ ಹೊಂದಿರತಕ್ಕಂತಹ ಪ್ರತಿಯೊಂದು ಸೇವಕರು ಇವತ್ತು ಸೇವೆಯನ್ನು ಮಾಡುವಾಗ ನಾವು ಯೇಸು ಸ್ವಾಮಿಯನ್ನೇ ನಾವು ನೋಡುವಂತರಾಗಿದ್ದೇವೆ. ಯೇಸು ಸ್ವಾಮಿಯ ಸೇವೆಯನ್ನು ನಾವು ಮಾಡುವಂತರಾಗಿದ್ದೇವೆ. ದೇವರಿಗೆ ಸ್ತೋತ್ರವನ್ನು ಹೇಳೋಣ. ಹಾಗಾಗಿ ಪ್ರಿಯರೇ, ನಿನ್ನೆ ಕಲಿಸಿರ್ತಕ್ಕಂತ ಆ ಪಾಠದಲ್ಲಿ ನಾವು ನೋಡುವಾಗ ಒಂದು ವಿಶೇಷವಾದಂತ ಒಂದು ವಾಕ್ಯವನ್ನು ನಾನು ಅಲ್ಲಿ ನಾನು ಗಮನಿಸಿದೆ. ಅದೇನಪ್ಪ ಅಂತಂದ್ರೆ ಯೆಶಾಯ ಪ್ರವಾದಿ ಓಕೆ ದೇವಗಿರಿಗೆ ಹೋದನು ಎಂಬುದಾಗಿ ನಾವು ನೋಡ್ತೇವೆ. ಆತನಿಗೆ ಬಹಳಷ್ಟು ಸಂಕಟ ಇತ್ತು, ತೊಂದರೆಗಳಿತ್ತು, ಸೇವೆ ಬೇಡಪ್ಪ ಎಂಬುದಾಗಿ ಆತನ ಅಡವಿಯಲ್ಲಿ ಹೋಗುವಾಗ ಬಹಳಷ್ಟು ಆಯಾಸಗೊಂಡು ಗಿಡದ ತಳಿಗೆ ಅವನು ಮಲಗಿಕೊಂಡಿರುವಾಗ ಸ್ವಾಮಿ ನೋಡ್ತಾನೆ, ಇವನ ಬಲಹೀನತೆಯನ್ನು ತೆಗೆದು ಹಾಕಬೇಕು, ಇವನಿಗೆ ಜ್ಞಾನವನ್ನು ನಾನು ಕೊಡಬೇಕು ಎಂಬುದಾಗಿ ಸ್ವಾಮಿ ಮಲಗಿರ್ತಕ್ಕಂತ ಯೆಶಾಯನನ್ನು ಹೊಡೆದು ಆತನ ಎಬ್ಬಿಸಿ ಎಲೀಷನನ್ನು ಹೊಡೆದು ಎಬ್ಬಿಸಿದನೆಂಬುದಾಗಿ ನಾವು ನೋಡ್ತೇವೆ. ಈ ಎಲಿಯ ಪ್ರವಾದಿ ನಾವು ನೋಡುವಾಗ ಪ್ರಿಯರೇ, ಆತನ ಹಸಿವೆಯನ್ನು ಸ್ವಾಮಿ ಇಂಗಿಸುತ್ತಾನೆ, ಶಾರೀರಿಕವಾದಂತಹ ಹಸಿವೆಯನ್ನು ತೆಗೆದುಹಾಕ್ತಾನೆ. ಎರಡನೇದಾಗಿ ನಾವು ನೋಡ್ತೇವೆ ಆತ್ಮಿಕವಾದಂತಹ ಆಹಾರವನ್ನು ಕೊಡಲಿಕ್ಕೆ ತಾನು ನಿಗದಿಪಡಿಸತಕ್ಕಂತಹ ದೇವಗಿರಿಗೆ ಆತನನ್ನು ಕರೆದುಕೊಂಡು ಹೋದನು ಎಂಬುದಾಗಿ ನಾವು ನೋಡ್ತೇವೆ. ಆ ಒಂದು ದೇವಗಿರಿಯಲ್ಲಿ ದೇವರ ಮಾತುಗಳನ್ನು ಕೇಳಿಕೊಳ್ತಾನೆ, ದೇವರ ವಾಣಿಯನ್ನು ಅವನು ಕೇಳಿಸಿಕೊಳ್ತಾನೆ ಮತ್ತು ನೇರವಾಗಿ ಆತನನ್ನು ಕಾಣದೇ ಇದ್ದರೂ ಸಹಿತವಾಗಿ ಆತನ ಒಂದು ಛಾಯೆ ಮುಂದೆ ಹಿಂದೆ ಹೋಗುವಂತ ಒಂದು ಛಾಯೆ ನೋಡಿ ಬಹಳಷ್ಟು ದೇವರಿಗೆ ಸ್ತೋತ್ರವನ್ನು ಹೇಳಿ ಆತನು ಆಶೀರ್ವಾದವನ್ನು ಹೊಂದಿದ್ದು ಎಂಬುದಾಗಿ. ಹಾಗೆ ಪ್ರಿಯರೇ, ಈ ಲೋಕದಲ್ಲಿ ನಾವು ಕೂಡ ಇಸ್ರೇಲರ ಹಾಗೆ ಕಾನಾನ್ ದೇಶವನ್ನು ಸೇರಬೇಕು, ಈಗಿರ್ತಕ್ಕಂತಹ ಜನರು ಪರಮ ಕಾನಾನವನ್ನು ಸೇರಬೇಕೆಂಬುದಾಗಿ ಸ್ವಾಮಿ ಪ್ರತಿಯೊಂದು ಜನರಿಗೆ ಈ ಅಂತ್ಯದಲ್ಲಿ ಆಗುವಂತ ಎಲ್ಲಾ ಪ್ರವಾದನೆಯ ವಾಕ್ಯಗಳನ್ನು ನಂಬಿ ಅದರಂತ ನಡೆದು ದೇವರ ಮಾರ್ಗಕ್ಕೆ ಸೇರುವುದೇ ಅತಿ ಪ್ರಾಮುಖ್ಯವಾದಂತ ಒಂದು ಸಂದೇಶವಾಗಿದೆ ಎಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹೀಗಾಗಿ ಪ್ರಿಯರೇ, ಯೇಸು ಸ್ವಾಮಿ ಪ್ರಾರಂಭಗಾರನು ಮತ್ತು ಅಂತ್ಯವನ್ನು ಹಾಡುವಂತಹ ದೇವರು ಎಂಬುದಾಗಿ ನಾವು ನೋಡ್ಕೊಳ್ತೇವೆ. ಹೀಗಾಗಿ ನಾವು ಹಿಬ್ರೂಸ್ 1:7 ವಚನದಲ್ಲಿ ಆ ಪರಿಶುದ್ಧವಾದಂತ ವಾಕ್ಯವನ್ನು ಓದ್ರೆ ನಿಮಗೆ ಬಹಳಷ್ಟು ಆಶೀರ್ವಾದ ಸಿಗ್ತದೆ. ಈ ಅಂತ್ಯದ ದಿನಗಳಲ್ಲಿ ನಮ್ಮ ಸಂಗಡ ಮಗನ ಮುಖಾಂತರ ಮಾತಾಡಿದ್ದಾನೆ. ಈತನನ್ನು ಎಲ್ಲಕ್ಕೂ ಬಾಧ್ಯನಾಗಿ ನೇಮಿಸಿದನು, ಈತನ ಮೂಲಕವೇ ಜಗತ್ತನ್ನು ಉಂಟು ಮಾಡಿದನು. ನೋಡ್ರಿ, ಈತನ ಮೂಲಕವಾಗಿಯೇ ಜಗತ್ತು ಉಂಟಾಯಿತು, ಈತನ ಮುಖಾಂತರವಾಗಿಯೇ ಪ್ರತಿಯೊಂದು ಬಾಧ್ಯತೆಗಳನ್ನು ದೇವರು ನೇಮಿಸಿದ ನಮ್ಮದಾಗಿ ನೋಡುವಾಗ ಎಂತ ಅದ್ಭುತ ದೇವರ ಆಶೀರ್ವಾದ ನಮಗೆ ಇದೆ ಎಂಬುದಾಗಿ ನೋಡ್ತೇವೆ. ಈ ಪವಿತ್ರವಾದಂತಹ ವಾಕ್ಯವನ್ನು ನಾವು ನೋಡುವಾಗ ಸೃಷ್ಟಿಕರ್ತನು ಎಲ್ಲವನ್ನು ಸೃಷ್ಟಿ ಮಾಡಿರ್ತಕ್ಕಂತಹ ದೇವರು ಮುಕ್ತಾಯಗಾರನು ಈ ಲೋಕಕ್ಕೆ ಬೇಗನೆ ಬರುವಂತಹ ಪರಿಶುದ್ಧ ದೇವರು ಎಂಬುದಾಗಿ ಯಾರು ಆತ್ಮಿಕವಾಗಿ ಹೃದಯದಿಂದ ನಂಬುತ್ತಾರೋ ಅವರಿಗೆ ದೇವರು ರಕ್ಷಣೆಯನ್ನು ಕೊಡುವುದು ಮಾತ್ರವಲ್ಲದೆ ಪರಲೋಕ ರಾಜಕೀಯ ಒಯ್ಯುವಂತ ಒಬ್ಬೇ ದೇವರು, ನಿಜವಾದ ದೇವರು, ಜೀವಿಸುವಂತ ದೇವರನ್ನು ಇವತ್ತು ನಾವು ಅರಿಯಬೇಕಾಗಿದೆ. ಆತನ ಎಲ್ಲಾ ಒಂದು ಸಂದೇಶಗಳನ್ನು ನಾವು ಕೇಳಬೇಕಾಗಿದೆ. ಅಂತ್ಯದ ದಿನಗಳಲ್ಲಿರ್ತಕ್ಕಂತ ಗೂಢಾರ್ಥಗಳನ್ನು ಓಕೆ ಈ ಗೂಢಾರ್ಥಗಳನ್ನು ಪ್ರೊಫೆಸಿ ಅಂತ ಏನ್ ಕರಿತೇವಲ್ಲ ಮೆಸನಿಕ್ ಪ್ರೊಫೆಸಿ ಅಂತ ಕರೆಯುವಾಗ ಈ ಒಂದು ಪ್ರೊಫೆಸಿಯನ್ನು ನಾವು ಸಂಪೂರ್ಣವಾಗಿ ಕಲಿತು ಅದರಂತ ನಡೆದು ಮುಂದೆ ಸಾಗಿದರೆ ಮಾತ್ರ ಯೇಸು ಸ್ವಾಮಿಯ ಆಶೀರ್ವಾದ. ಹಾಗಾಗಿ ಪ್ರಿಯರೇ, ನೀವು ಅದೇ ಒಂದು ಪತ್ರಿಕೆಯಲ್ಲಿ 9:26 ದಯಮಾಡುವುದ್ರಿ. ಆದರೆ ಒಂದೇ ಸಾರಿ ಯುಗಗಳ ಸಮಾಪ್ತಿಯಲ್ಲಿ ಆತನು ಪಾಪ ನಿವಾರಣೆ ಮಾಡಬೇಕೆಂಬ ಉದ್ದೇಶದಿಂದ ತನ್ನನ್ನು ಎದ್ದು ಮಾಡಿಕೊಳ್ಳುವನಾಗಿ ಪ್ರತ್ಯಕ್ಷನಾದನು. ನೋಡಿ, ಈ ಲೋಕಕ್ಕೆ ಯೇಸು ಸ್ವಾಮಿ ಬಂದಿರತಕ್ಕಂಥದ್ದು ಬಹಳಷ್ಟು ಆಶೀರ್ವಾದವನ್ನು ತಂದು ಕೊಟ್ಟಿರತಕ್ಕಂತ ಒಂದು ಸಂದೇಶ.
ನಮ್ಮ ಪಾಪ ನಿವಾರಣೆ ಕುಣಿ ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. ನಮ್ಮ ಪಾಪಗಳನ್ನು ತಾನು ಹೊತ್ತುಕೊಂಡು ಒಂದೇ ಸಾರಿ ಯಜ್ಞದ ಕುರಿಯಾಗಿ ಆ ಕ್ರೂಜ ಕಂಬದ ಮೇಲೆ ತನ್ನ ಪ್ರಾಣವನ್ನು ತ್ಯಾಗ ಮಾಡಿದಾಗ ಆ ಪರಿಶುದ್ಧ ರಕ್ತವು ನಮ್ಮ ಪಾಪಗಳನ್ನು ತೊಳೆದು ಇವತ್ತು ನಮಗೆ ರಕ್ಷಣೆಯನ್ನು ನಮಗೆ ಆಶೀರ್ವಾದವನ್ನು ನಮಗೆ ಕೃಪೆಯನ್ನು ಕೊಟ್ಟಿರತಕ್ಕಂತ ದೇವರನ್ನು ನಾವು ನೆನೆಸಿಕೊಳ್ಳುವಂಥದ್ದು ಬಹಳ ಪ್ರಾಮುಖ್ಯ. ಹಾಗಾಗಿ ಸ್ವಾಮಿ ನಾವು ಇಟ್ಟಿರ್ತಕ್ಕಂಥ ನಿರೀಕ್ಷೆಯನ್ನು ನಾವು ಇಟ್ಟಿರ್ತಕ್ಕಂಥ ಯೇಸು ಸ್ವಾಮಿಯಲ್ಲಿ ಇಟ್ಟಿರ್ತಕ್ಕಂಥ ನಂಬಿಕೆಯು ಯಾವ ವಿಧದಲ್ಲಿಯೂ ಅದೇನಾಗಬಾರದು, ಅದು ದೂರವಾಗಿ ಹೋಗಬಾರದು, ಮತ್ತು ದೇವರ ಆಶೀರ್ವಾದದಲ್ಲಿ ಇರಬೇಕೆಂಬ ಉದ್ದೇಶದಿಂದ ಯೇಸು ಸ್ವಾಮಿ ಈ ವಾಕ್ಯವನ್ನು ಕೊಟ್ಟ. ಎಲ್ಲರ ಪಾಪಗಳಿಗಾಗಿ ಸತ್ತಿರ್ತಕ್ಕಂಥ ಯೇಸು ಸ್ವಾಮಿ, ಎಲ್ಲರ ಪಾಪಗಳನ್ನು ಹೊತ್ತಿರ್ತಕ್ಕಂಥ ಯೇಸು ಸ್ವಾಮಿ, ಎಲ್ಲರನ್ನು ನನ್ನ ಮಕ್ಕಳೆಂಬುದಾಗಿ ಅಂಗೀಕಾರ ಮಾಡಿರ್ತಕ್ಕಂಥ ಯೇಸು ಸ್ವಾಮಿ, ಈ ಅಂತ್ಯದ ದಿನಗಳಲ್ಲಿ ಆತನು ಇಟ್ಟಿರ್ತಕ್ಕಂಥ ಒಂದು ಆಶೀರ್ವಾದಗಳನ್ನು ನಾವು ಇವತ್ತು ಪಡೆದುಕೊಳ್ಳಬೇಕು. ಆತನು ಕೊಟ್ಟಿರ್ತಕ್ಕಂಥ ಈ ಪ್ರವಾದನ ವಾಕ್ಯಗಳಲ್ಲಿ ಸಂಪೂರ್ಣವಾಗಿ ನಾವು ನಂಬಿಕೆ ಇಡಬೇಕು. ಬರುವಂತ ಯೇಸು ಸ್ವಾಮಿ ಈ ಲೋಕಕ್ಕೆ ಬೇಗನೆ ಬರುತ್ತಾನೆ ಎಂಬುದಾಗಿ ನಾವು ನೋಡುವಾಗ ನಾವು ಸಂಪೂರ್ಣವಾಗಿ ದೇವರ ಆಶೀರ್ವಾದದಲ್ಲಿ ಇದ್ದೇವೆ ಎಂಬುದಾಗಿ ನಾವು ನೆನೆಸಿಕೊಳ್ಳಬೇಕು. ಆ ಆಶೀರ್ವಾದವನ್ನು ಪಡೆದುಕೊಳ್ಳುವಂತ ಮಕ್ಕಳಿಗೆ ಹೆಚ್ಚಾದ ಆಶೀರ್ವಾದವನ್ನು ಖಂಡಿತವಾಗ್ಲೂ ಕೊಡ್ತೇನೆ ಎಂಬುದಾಗಿ ನಾನು ನೋಡ್ತೇನೆ. ಹೀಗಾಗಿ ನೀವು ಅದೇ ಅಧ್ಯಾಯದಲ್ಲಿ 28ನೇ ವಚನ ಓದ್ರಿ. ಮತ್ತು ತನ್ನನ್ನು ನಿರೀಕ್ಷಿಸಿಕೊಂಡವರಿಗೆ ರಕ್ಷಣೆ ಉಂಟು ಮಾಡುವುದಕ್ಕೋಸ್ಕರ ಪಾಪ ಸಂಬಂಧವಿಲ್ಲದವನಾಗಿ ಎರಡನೇ ಸಾರಿ ಕಾಣಿಸಿಕೊಳ್ಳುವನು. ನೋಡ್ರಿ, ಯೇಸು ಸ್ವಾಮಿ ಪಾಪ ನಿವಾರಕನು ಒಂದು, ಮತ್ತು ನಮ್ಮ ಪಾಪವನ್ನು ಹೊತ್ತಿರ್ತಕ್ಕಂಥ ಯೇಸು ಸ್ವಾಮಿ, ಪಾಪವನ್ನು ಮಾಡದೇ ಇರ್ತಕ್ಕಂಥ ಯೇಸು ಸ್ವಾಮಿ ಈ ಲೋಕಕ್ಕೆ ಪಾಪ ಸಂಬಂಧವಿಲ್ಲದವನಾಗಿ ಎರಡನೇ ಸಾರಿ ನಮಗೆ ಕಾಣಿಸಿಕೊಳ್ಳುತ್ತಾನೆ ಎಂಬುದಾಗಿ ದೇವರ ವಾಕ್ಯ. ಯಾರು ಯೇಸು ಸ್ವಾಮಿಯನ್ನು ಸಂಪೂರ್ಣವಾಗಿ ನಿರೀಕ್ಷಿಸಿಕೊಂಡಿದ್ದಾರೋ, ಯಾರು ಯೇಸು ಸ್ವಾಮಿಯ ಒಂದು ಯೇಸು ಸ್ವಾಮಿಯಲ್ಲಿ ನಂಬಿಕೆ ಇಟ್ಟಿದ್ದಾರೋ, ಯಾರಿಗೆ ನಿಜವಾದಂತ ರಕ್ಷಣೆ ಸಿಕ್ಕಿದೆಯೋ ಈ ಲೋಕದಲ್ಲಿ, ಅವರಿಗೆ ಬಹಳಷ್ಟು ಸಂತೋಷ, ಅವರಿಗೆ ಬಹಳಷ್ಟು ಆಶೀರ್ವಾದ, ಅವರಿಗೆ ಬಹಳಷ್ಟು ಕೃಪೆ. ಯೇಸು ಸ್ವಾಮಿ ಕೃಪೆ ಮತ್ತು ಆಶೀರ್ವಾದ ಜ್ಞಾನವನ್ನು ಸಂಪೂರ್ಣವಾಗಿ ಕೊಡುವಂತ ದೇವರಾಗಿದ್ದಾನೆ. ಹೀಗಾಗಿ ಪ್ರಿಯರೇ, ಯೇಸು ಸ್ವಾಮಿ ನಮ್ಮನ್ನು ಕೃಪೆಯಿಂದ ಕೃಪೆಗೆ ನಡೆಸುವಂತ ಮಹಾದೇವರು. ನಮ್ಮ ಪಾಪ ನಿವಾರಕನು, ಪಾಪ ಸಂಬಂಧವಿಲ್ಲದವನಾಗಿ ಎರಡನೇ ಸಾರಿ ಲೌಕಿಕೆ ಬರುವಾಗ ನಾವು ಖಂಡಿತವಾಗ್ಲೂ ಸ್ವಾಮಿ ನಾವು ಕಾಣಬೇಕು. ಬಹಳಷ್ಟು ಜನರು ದೇವರನ್ನ ನೋಡ್ತಾರೆ, ಎಲ್ಲಾ ಜನರು ನೋಡ್ತಾರೆ, ಪಾಪಿಗಳು ನೋಡ್ತಾರೆ, ಒಳ್ಳೆಯವರು ನೋಡ್ತಾರೆ. ಆದ್ರೆ ಯೇಸು ಸ್ವಾಮಿಯ ಒಂದು ಆಶೀರ್ವಾದ ಏನಂದ್ರೆ, ಯಾರು ಯೇಸು ಸ್ವಾಮಿಯ ಜೊತೆಗೆ ಪರಲೋಕಕ್ಕೆ ಏರುತ್ತಾರೋ ಅವರು ಮಾತ್ರ ದೇವರ ಆಶೀರ್ವಾದ ಮಕ್ಕಳು, ದೇವರನ್ನು ಕಂಡಿರ್ತಕ್ಕಂಥ ಮಕ್ಕಳು, ದೇವರ ಒಂದು ಕೃಪೆಯಲ್ಲಿರ್ತಕ್ಕಂಥ ಮಕ್ಕಳು. ಅವರು ಸಂತೋಷವಾಗಿ ಈ ದೇವರಿಗೋಸ್ಕರವಾಗಿ ನಿರೀಕ್ಷೆ ಇಟ್ಟುಕೊಂಡಿರ್ತಕ್ಕಂಥ ನಾವೆಲ್ಲರೂ ಯೇಸು ಸ್ವಾಮಿ ಜೊತೆಗೆ ಹೋಗುತ್ತಾ ಇದೆ ಎಂಬುದಾಗಿ ಸಂತೋಷದ ಒಂದು ಸಂಬಂಧದಲ್ಲಿ ನಾವು ಸಂತೋಷವನ್ನು ಮಾಡುವಂತರಾಗಿದ್ದೇವೆ. ಹೀಗಾಗಿ ಪ್ರೇರಿ, ಯೇಸು ಸ್ವಾಮಿ ನಮ್ಮನ್ನು ರಕ್ಷಿಸುತ್ತಾನೆ, ಯೇಸು ಸ್ವಾಮಿ ನಮಗೆ ರಕ್ಷಕನಾಗಿದ್ದಾನೆ. ಆತನ ಜೊತೆಗೆ ಹೋಗುವಂತ ಈ ಆಶೀರ್ವಾದವನ್ನು ನಾವು ಪೂರ್ಣವಾಗಿ ಪಡೆದುಕೊಳ್ಬೇಕು. ಸೈತಾನನು ಈ ಲೋಕದಲ್ಲಿ ಇರುವಾಗ ದೇವ ಜನರನ್ನು ಸಂಪೂರ್ಣವಾಗಿ ಆತನು ಕಡಿದು ಹಾಕಲಿಕ್ಕೆ, ಯಾರು ದೇವರ ಒಂದು ರಾಜ್ಯಕ್ಕೆ ಸಿದ್ಧರಾಗುತ್ತಾ ಇದ್ದಾರೋ ಅವರ ಮಧ್ಯದಲ್ಲಿ ಬಂದು ನಮಗೆ ವಿಷ ಬೀಜವನ್ನು ಬಿತ್ತುತ್ತಾನೆ. ನಾವು ದೇವರ ರಾಜ್ಯಕ್ಕೆ ಹೋಗಬಾರದು, ದೇವರನ್ನು ಆರಾಧನೆ ಮಾಡಬಾರದು, ನಾವು ಪಾಪದ ಒಂದು ಮಾರ್ಗದಲ್ಲಿ ನಡೆದು ಆತನನ್ನೇ ನಾವು ಹಿಂಬಾಲಿಸಬೇಕು ಎಂಬುದಾಗಿ ಯೋಚನೆ ಇಟ್ಟುಕೊಂಡಿರ್ತಕ್ಕಂತಹ ಸೈತಾನನ ಜೊತೆಗೆ ಯಾವ ವಿಧದಲ್ಲಿ ಕೂಡ ನಾವಿರುವ. ಹಾಗಾಗಿ ಸ್ವಾಮಿ ಕೊಟ್ಟಿರ್ತಕ್ಕಂಥ ಈ ರಕ್ಷಣೆಯನ್ನು ನಾವು ಎಂದಿಗೂ ಕಳೆದುಕೊಳ್ಳಬಾರದು. ದೇವರು ಕೊಟ್ಟಿರ್ತಕ್ಕಂಥ ಕೃಪೆಯನ್ನು ನಾವೆಂದಿಗೂ ತಳ್ಳಿ ಹಾಕಬಾರದು. ಸ್ವಾಮಿಯನ್ನು ಎಲ್ಲಾ ಜನರು ನೋಡ್ತಾರೆ, ಆದ್ರೆ ಸ್ವಾಮಿಯ ಜೊತೆಗೆ ಹೋಗುವಂತ ಜನರು ಮಾತ್ರ ಯೇಸು ಸ್ವಾಮಿಯ ಮಕ್ಕಳು. ಹಾಗಾಗಿ ನಾವು ಸ್ವಾಮಿಯನ್ನು ನಿರೀಕ್ಷಿಸಿದ ದೇವರು ಮಕ್ಕಳು ದೇವರ ಜೊತೆಗೆ ದೇವಗಿರಿಗೆ ಹೋಗುವುದು ಬಹಳಷ್ಟು ಪ್ರಾಮುಖ್ಯ ಎಂಬುದಾಗಿ ಈ ಸತ್ಯದ ವಾಕ್ಯ ನಮಗೆ ತಿಳಿಸಲ್ಪಡುವಂತದ್ದಾಗಿದೆ. ನಾವು ಹಾಗೆ ಮುಂದೆ ಹೋಗುವಾಗ ಮತ್ತೆ ಆ ಹೀಬ್ರೂಸ್ 10:25 ಕುಡಿಕೊಳ್ಳುವುದನ್ನು ಕೆಲವರು ರೂಢಿಯಾಗಿ ಬಿಟ್ಟಿರುವ ಪ್ರಕಾರ ನಾವು ಬಿಟ್ಟು ಬಿಡದೆ ಒಬ್ಬರನ್ನೊಬ್ಬರು ಎಚ್ಚರಿಸೋಣ. ಕರ್ತನ ಪ್ರತ್ಯಕ್ಷತೆಯು ದಿನವೂ ಸಮೀಪಿಸುತ್ತಾ ಬರುತ್ತದೆ ಎಂದು ನೀವು ನೋಡುವುದರಿಂದ ಇದನ್ನು ಮತ್ತಷ್ಟು ಮಾಡಿರಿ.
ಹಾ ನೋಡ್ರಿ ಪ್ರಿಯರೇ, ಇಲ್ಲಿ ಇಲ್ಲಿ ಈ ರೀತಿಯಾಗಿ ಬರಲ್ಪಟ್ಟಿದೆ, ಸಭೆಯಾಗಿ ಕೂಡಿಕೊಳ್ಳುವುದನ್ನು ಕೆಲವರು ಏನ್ ಮಾಡಿದ್ದಾರೆ, ರೂಢಿಯಲ್ಲಿ ಮರೆತು ಬಿಟ್ಟಿದ್ದಾರೆ. ಹಾಗೆ ಮತ್ತೆ ಒಂದು ನಮಗೆ ಒಂದು ದೇವರು ಪ್ರಶ್ನೆ ಮಾಡ್ತಾನೆ, ನಮಗೆ ಉತ್ತರವನ್ನು ಕೊಡ್ತಾನೆ. ನೀವು ಏನ್ ಮಾಡ್ಬೇಕಂದ್ರೆ ಒಬ್ಬರನ್ನೊಬ್ಬರನ್ನು ಎಚ್ಚರಿಸಿ ಮತ್ತೆ ಸಭೆಗೆ ಬರುವ ಹಾಗೆ ಅವ್ರನ್ನ ಬರ ಮಾಡಿರಿ ಎಂಬುದಾಗಿ. ಯಾಕಂದ್ರೆ ದೇವರು ಬರುವುದು ಬಹಳ ಶೀಘ್ರವಾಗಿದೆ. ದೇವರು ಬರುವಂತದ್ದು ಖಂಡಿತ. ಎಲ್ಲಾ ಕ್ರೈಸ್ತರು ನಂಬುವಂತ ಕ್ರೈಸ್ತರಿಗೆ ದೇವರು ಕೊಡುವಂತ ಒಂದು ದೈವ ಸಂದೇಶ, ಸಭೆಯಾಗಿ ಕೂಡಿಕೊಳ್ಳುವುದನ್ನು ಕೆಲವು ರೂಢಿಯಾಗಿ ಬಿಟ್ಟಿರುವ ಪ್ರಕಾರ ನಾವು ಬಿಟ್ಟು ಬಿಡದೆ ಒಬ್ಬರನ್ನೊಬ್ಬರು ಎಚ್ಚರಿಸುತ್ತಾ ಕರ್ತನ ಪ್ರತ್ಯಕ್ಷತೆಯ ದಿನಕ್ಕೆ ನಾವೇನಾಗಬೇಕಾಗಿದೆ, ಸಿದ್ಧರಾಗಬೇಕಾಗಿದೆ. ಯೇಸು ಸ್ವಾಮಿಯ ಒಂದು ಪ್ರತ್ಯಕ್ಷತೆ ಅದು ಖಂಡಿತ. ಆತನು ಬರುವ ಮುಚಿತವಾಗಿ ಸಂಪೂರ್ಣವಾಗಿ ಸಿದ್ಧರಾಗಬೇಕಾಗಿರ್ತಕ್ಕಂತಹ ದಿನಗಳು ಇದು, ಅಂತ್ಯ ದಿನಗಳು ಎಂಬುದಾಗಿ ನಾವು ಹೇಳ್ತವೆ. ಮತ್ತು ಸ್ವಾಮಿಯು ಕೃಪೆಯ ಬಾಗಿಲನ್ನು ಮುಚ್ಚುವುದರೊಳಗಾಗಿ ನಾವು ಆ ಒಂದು ದ್ವಾರದಿಂದ ಆ ಒಂದು ಆಲಯಕ್ಕೆ ನಾವು ಸೇರಬೇಕಾಗಿರ್ತಕ್ಕಂತ ಪ್ರಿಯ ಮಕ್ಕಳು, ಪ್ರಿಯರೇ, ಈ ವಾಕ್ಯವನ್ನು ನಾವು ನೋಡುವಾಗ ಸಾಕಷ್ಟು ನಮ್ಮ ಸೆವೆಂತ್ ಡೇ ಅಡ್ವೆಂಟಿಸ್ಟ್ ಸಭೆಗೆ ಬಂದಿರತಕ್ಕಂಥ ಜನರು ಇವತ್ತು ಸಂಪೂರ್ಣವಾಗಿ ಹೋಗಿದ್ದ ನಾವು ನೋಡ್ತೇವೆ. ಅವ್ರ ಬಗ್ಗೆ ನಾವು ಯೋಚನೆ ಮಾಡಬೇಕು ಅಥವಾ ಮಾಡಬಾರದು, ಅಥವಾ ಇದ್ದಿರ್ತಕ್ಕಂತಹ ಸಭಿಕರನ್ನು ಸಭೆಯಲ್ಲಿ ಅವ್ರನ್ನ ಎಚ್ಚರಿಸಿ ಅವರು ಬಿಟ್ಟು ಹೋಗೋದ್ ರೀತಿಯಲ್ಲಿ ಅವ್ರನ್ನ ಕಾಯ್ದುಕೊಳ್ಳಬೇಕು ಎಂಬುದಾಗಿ ಯೋಚನೆ ಮಾಡುವಾಗ ಬಿಟ್ಟು ಹೋಗಿರ್ತಕ್ಕಂಥ ಸಭಿಕರಿಗೆ ನಾವು ಏನು ಮಾಡಬೇಕು, ಇದಕ್ಕೆ ನೀವು ಕೊನೆಯದಾಗಿ ಉತ್ತರ ಹೇಳ್ರಿ. ಬಿಟ್ಟು ಹೋಗಿರ್ತಕ್ಕಂಥ, ಸಂಪೂರ್ಣವಾಗಿ ಬಿಟ್ಟು ಹೋಗಿರ್ತಕ್ಕಂಥ ಸಭಿಕರನ್ನು ತಿರುಗಿ ನಾವು ಬರಮಾಡಬೇಕು, ಅಥವಾ ಅವ್ರನ್ನು ಅವಷ್ಟಕ್ಕೆ ಬಿಟ್ಟು ಈಗಿರ್ತಕ್ಕಂಥ ಸಭಿಕರನ್ನು ಸಭೆಯಲ್ಲಿ ಸೇರಿಸಿ ಆ ದೇವರ ಬರುವಣಕ್ಕೆ ಸಿದ್ಧ ಮಾಡಬೇಕು ಎಂಬುದಾಗಿ ಯೋಚನೆಯನ್ನು ಕೂಡ ನಾವು ಮಾಡುವಂತದ್ದು ಬಹಳ ಪ್ರಾಮುಖ್ಯ. ಪ್ರಿಯರೇ, ಬಿಟ್ಟು ಹೋಗಿರ್ತಕ್ಕಂಥ ಸಭಿಕರ ಮನೆಗೆ ಹೋಗಿ ನಾವು ಪ್ರಾರ್ಥಿಸಿ ಅವ್ರನ್ನ ಮತ್ತೆ ನಾವು ಸಭೆಗೆ ಸೇರಿಸಿದರೆ ಪರಲೋಕ ರಾಜ್ಯದಲ್ಲಿ ಬಹಳಷ್ಟು ದೇವದೂತರು ಸಂತೋಷ ಪಡುವುದನ್ನು ಕೂಡ ನಾವು ನೋಡ್ತೇವೆ. ಹಾಗಾಗಿ ಪ್ರಿಯರೇ, ನಾವು ಸತ್ಯದ ಮಾರ್ಗದಲ್ಲಿ ನಡೆಯುವಂತಹ ಪ್ರತಿಯೊಂದು ಮಕ್ಕಳು, ಸತ್ಯದ ಮಾರ್ಗಕ್ಕೆ ನಡೆಯದೇ ಇರ್ತಕ್ಕಂಥ ಮಕ್ಕಳನ್ನು ನಾವು ಸೇರಿಸಿದ ಪಕ್ಷದಲ್ಲಿ ಸ್ವಾಮಿ ನಮಗೆ ಬಹಳಷ್ಟು ಆಶೀರ್ವಾದವನ್ನು ಕೊಡ್ತಾನೆ. ನಿಮ್ ಹಿಂದಿನ ಒಂದು ಚರಿತ್ರೆ ನೋಡ್ರಿ ಪ್ರಿಯರೇ, ಕೆಲವೊಂದು ಸಮಯಗಳಲ್ಲಿ ಈ ಯಹೂದ್ಯ ಜನರು ಬಹಳಷ್ಟು ದೇವರಿಗೆ ವಿರುದ್ಧವಾಗಿ ಮಾಡಿರ್ತಕ್ಕಂಥ ಕಾರ್ಯದಿಂದ ಅವರು ಸಾಕಷ್ಟು ಜನರು ಒಂದೇ ದಿನದಲ್ಲಿ ಸತ್ತದನ್ನು ಕೂಡ ನಾವು ಇವತ್ತಿನ ಪಾಠದಲ್ಲಿ ನಾವು ನೋಡ್ತೇವೆ. ಏನ್ಪಾ ಅಂದ್ರೆ 24,000 ಜನರು ಒಂದೇ ದಿನದಲ್ಲಿ ಒಂದೇ ಸಮಯದಲ್ಲಿ ಅವರು ಸತ್ತರು ಎಂಬುದಾಗಿ ನೋಡ್ಕೊಳ್ತಾರೆ. ಯಾಕೆ ಈ ರೀತಿಯಾಗಿ ಆಗಲಿಕ್ಕೆ ಕಾರಣ ಅಂದ್ರೆ ಸ್ವಾಮಿಯ ವಾಕ್ಯಕ್ಕೆ ವಿರುದ್ಧವಾಗಿ ಮಾಡಿರ್ತಕ್ಕಂಥ, ಬಹಳ ದೇವತೆಗಳಿಗೆ ಪೂಜೆ ಮಾಡಿರ್ತಕ್ಕಂಥ ಈ ಜನರು, ಆ ಮೋಯಾಬ್ ದೇಶದ ಜನರ ಹೆಣ್ಣು ಮಕ್ಕಳ ಜೊತೆಗೆ ವ್ಯಭಿಚಾರಿಕರಾಗಿ ಕಾಣಿಸಿಕೊಂಡು ದೇವರ ಕೋಪವನ್ನು ಅವರು ಹೊತ್ಕೊಂಡು ಏನ್ ಮಾಡಪ್ಪ ಅಂದ್ರೆ ದೇವರಿಂದ ದೂರವಾದರು ಎಂದಾಗಿ ನೋಡ್ಕೊಳ್ತೇವೆ. 24,000 ಜನರು. ಅದು ಮಾತ್ರವಲ್ಲದೆ ಈ ಬಾರಾಕ್ ಎಂಬುವಂತ ಒಬ್ಬ ಅರಸನು, ಮೋವಾಬ್ ದೇಶದ ಅರಸನು, ಈ ಯಹೂದ ಜನಾಂಗದ ಪ್ರವಾದಿಗೆ ಬಾಲಾಮ್ ಎಂಬುವನಿಗೆ, ನನಗೋಸ್ಕರವಾಗಿ ನೀನು ಪ್ರಾರ್ಥಿಸು, ಈ ಯಹೂದ ಜನರು ಏನಾಗ್ಬೇಕು, ಯುದ್ಧದಲ್ಲಿ ಅವರು ಗೆಲ್ಲಲೇಬಾರದು ಎಂಬುದಾಗಿ ಯೋಚನೆ ಇಟ್ಟುಕೊಂಡಿರ್ತಕ್ಕಂತ ಆ ಬಾರಾಕನಿಗೆ ಕೂಡ ದೇವರು ಸರಿಯಾದ ಪಾಠವನ್ನು ಕಲಿಸ್ತಾನೆ. ನಾವು ಒಂದು ಸಮಯದಲ್ಲಿ ಅವನು ನೋಡುವಾಗ ಪ್ರಿಯರೇ, ನಾವು ಇಸ್ರೇಲರ ಹಾಗೆ ಇವತ್ತು ಕೂಡ ನಾವು ಪಾಪವನ್ನು ಮಾಡುವಂತರಾಗಿದ್ದೇವೆ. ನಾವು ನೇರವಾಗಿ ಸ್ತ್ರೀ ಸಂಪರ್ಕದ ಜೊತೆಗಿದ್ದುಕೊಂಡು ವ್ಯಭಿಚಾರವನ್ನು ಮಾಡ್ತಾ ಇಲ್ಲ, ಆದ್ರೆ ಕೆಲವೊಂದು ಅನೈತಿಕ ಕೆಟ್ಟ ಕಾರ್ಯಗಳನ್ನು ಮಾಡುತ್ತಾ ಇವತ್ತು ದೇವರ ವಿರುದ್ಧವಾಗಿ ಮಾಡುವಂತ ಕಾರ್ಯದಿಂದ ಬಹಳಷ್ಟು ಕ್ರೈಸ್ತರಿಗೆ ಶಿಕ್ಷೆಯನ್ನು ದೇವರು ಕೊಟ್ಟಿದ್ದಾನೆ. ಆ ಶಿಕ್ಷೆಯನ್ನು ಕೂಡ ಅವರು ಅನುಭವಿಸುವಂತರಾಗಿದ್ದಾರೆ. ಬಹಳಷ್ಟು ಸುಳ್ಳನ್ನು ಮಾತಾಡ್ತೇವೆ, ನಾವು ಮಾಡಿರ್ತಕ್ಕಂಥ ವಾಗ್ದಾನಗಳನ್ನು ಮುರಿತೇವೆ, ಜನರಿಗೆ ಸಹಾಯವನ್ನು ಮಾಡದಿರತಕ್ಕಂಥ ಜನರಾಗಿದ್ದೇವೆ, ಮತ್ತೆ ನಾವೇ ಶ್ರೇಷ್ಠರೆಂಬುದಾಗಿ ಜನರ ಮುಂದೆ ತೋರಿಸುವಂತರಾಗಿದ್ದೇವೆ, ಕೋಪಿಷ್ಠರಾಗಿದ್ದೇವೆ, ಮತ್ತು ಇನ್ನಿತರ ಜನರಿಗೆ ಸಹಾಯ ಮಾಡದೆ ನಮ್ಮಷ್ಟಕ್ಕೆ ನಾವೇ ಜೀವಿಸಿಕೊಂಡು ಈ ಲೋಕದಲ್ಲಿರುವಂತಹ ಮಕ್ಕಳಾಗಿದ್ದೇವೆ. ಹೀಗಾಗಿ ಸ್ವಾಮಿ ಇವೆಲ್ಲವನ್ನು ಒಂದು ವಿಭಿಚಾರಕ್ಕೆ ದೇವರು ನಮಗೆ ಹೋಲಿಸುವಂತನಾಗಿದ್ದಾನೆ. ನಮ್ಮಲ್ಲಿ ಒಳ್ಳೆ ನಡತೆಗಳು, ಒಳ್ಳೆ ಗುಣಗಳು, ಸಹಾಯ ಮಾಡುವಂತಹ ಕೈಗಳು, ಪ್ರಾರ್ಥನೆ ಮಾಡುವಂತಹ ಕೈಗಳು ಇಲ್ಲದೇ ಇರತಕ್ಕಂಥ ಪಕ್ಷದಲ್ಲಿ ಖಂಡಿತವಾಗಲೂ ಸ್ವಾಮಿ ನಮಗೂ ಕೂಡ ಶಿಕ್ಷಣ ಕೊಡ್ತಾರೆ. ಈ ಅಂತ್ಯದ ದಿನಗಳಲ್ಲಿ ಇರ್ತಕ್ಕಂಥ ರಕ್ಷಣೆಯನ್ನು ನಾವು ಪಡ್ಕೊಳ್ಬೇಕೆಂಬುದಾಗಿ ಯೋಚಿಸಿಕೊಂಡಿರ್ತಕ್ಕಂಥ ಪ್ರತಿಯೊಂದು ಮಕ್ಕಳಿಗೆ
ಸ್ವಾಮಿ ಕೊಡುವಂತ ಎಚ್ಚರಿಕೆಯ ಅಂತ್ಯದ ಒಂದು ಸಂದೇಶ. ಈ ಸಂದೇಶದಲ್ಲಿ ಸೇರುವಂತ ಪ್ರತಿಯೊಂದು ಮಕ್ಕಳಿಗೆ ಬಹಳ ಆಶೀರ್ವಾದಗಳನ್ನು ಸ್ವಾಮಿ ಕೊಡುವಂತನಾಗಿದ್ದಾನೆ ಎಂಬುದಾಗಿ ನಾವು ನೋಡಿಕೊಳ್ತೇವೆ. ಅದೇ ಒಂದು ಅಧ್ಯಾಯದಲ್ಲಿ ನೀವು 36, 37, 38 ವಚನವನ್ನು ಓದ್ರಿ. ದೇವರ ಚಿತ್ತವನ್ನು ನೆರವೇರಿಸಿ ವಾಗ್ದಾನದ ಫಲವನ್ನು ಹೊಂದಬೇಕಾದರೆ ನಿಮಗೆ ತಾಳ್ಮೆ ಬೇಕು. ಬರುವಾತನು ಇನ್ನು ಸ್ವಲ್ಪ ಕಾಲದಲ್ಲಿ ಬರುವನು, ತಡ ಮಾಡುವುದಿಲ್ಲ. ಆದರೆ ನನ್ನವನಾಗಿರುವ ನೀತಿವಂತನು ನಂಬಿಕೆಯಿಂದಲೇ ಬದುಕುವನು. ಅವನು ಹಿಂದೆಗಿದರೆ ಅವನಲ್ಲಿ ನನಗೆ ಸಂತೋಷವಿರುವುದಿಲ್ಲ. ಇಲ್ಲಿ ನೋಡ್ರಿ ಪ್ರಿಯರೇ, ಬರುವಾತನು ತಡ ಮಾಡದೆ ಬೇಗನೆ ಬರುವಂತ ದೇವರು. ದೇವರ ಬರುವಂತದ್ದು ಖಂಡಿತ ತಡ ಮಾಡುವುದಿಲ್ಲ. ಆದ್ರೆ ಆತನ ನಿರೀಕ್ಷೆಗೋಸ್ಕರ ಇರ್ತಕ್ಕಂತ ಪ್ರತಿಯೊಂದು ಕ್ರೈಸ್ತರಿಗೆ ನಿಮ್ಮಲ್ಲಿ ಸಮಾಧಾನ, ನಿಮ್ಮಲ್ಲಿ ತಾಳ್ಮೆ ಇರಬೇಕು ಎಂಬುದಾಗಿ ಸ್ವಾಮಿ ಹೇಳ್ತಾನೆ. ತಾಳ್ಮೆ ಅನ್ನುವಂತ ಒಂದು ಶಬ್ದದಲ್ಲಿ ಬಹಳಷ್ಟು ಆಶೀರ್ವಾದ ಇದೆ. ಯಾಕಂದ್ರೆ ತಾಳ್ಮೆಯ ವಿರುದ್ಧವಾದಂತ ಒಂದು ಶಬ್ದ ಯಾವುದೇ, ಕೋಪಿಸಿಕೊಳ್ಳುವಂಥದ್ದು, ಕೆಟ್ಟ ವಿಚಾರವನ್ನು ಮಾಡುವಂಥದ್ದು, ದುಷ್ಟ ಕಾರ್ಯಗಳಲ್ಲಿ ನಾವು ಸೇರುವಂಥದ್ದು. ಹೀಗಾಗಿ ದೇವರನ್ನು ನಿರೀಕ್ಷಿಸಿಕೊಂಡಿರತಕ್ಕಂಥ ಪ್ರತಿಯೊಂದು ಮಕ್ಕಳಿಗೆ ದೇವರ ಒಂದು ಸಮಾಧಾನದಿಂದ ವಾಕ್ಯವನ್ನು ಕೇಳುವಂತ ಮಕ್ಕಳಿಗೆ ನಾವು ಸಮಾಧಾನ ಪ್ರಿಯರಾಗಿ ಈ ಲೋಕದಲ್ಲಿ ವಾಸಿಸುವಂಥದ್ದು ಬಹಳ ಪ್ರಾಮುಖ್ಯ. ಸ್ವಾಮಿ, ನೀವು ಸಮಾಧಾನದಿಂದ ನೀವು ನಿರೀಕ್ಷಿಸುವಂತ ನಿಮ್ಮ ಒಂದು ಪರಲೋಕದ ರಾಜ್ಯ, ಆ ದೇವಗಿರಿಗೆ ಸೇರುವಂತ ಪ್ರತಿಯೊಂದು ಮಕ್ಕಳು ನೀವು ಸಮಾಧಾನ ಪ್ರಿಯರಾಗಿ ಒಳ್ಳೆಯ ಕಾರ್ಯಗಳನ್ನು ಮಾಡುತ್ತಾ ದೇವರ ವಾಕ್ಯಗಳನ್ನು ಓದುತ್ತಾ ಸಂತೋಷವಾಗಿ ನೀವು ಲೋಕದಲ್ಲಿ ಇರುವುದಾದರೆ ಸಮಾಧಾನದ ದೇವರು, ಪರಲೋಕದ ದೇವರು, ಯೇಸು ಸ್ವಾಮಿಯ ದೇವರು ನಮಗೋಸ್ಕರವಾಗಿ ಆ ಬಾಯಿಲುಗಳನ್ನು ತೆರೆದು ಇವತ್ತು ಸಿದ್ಧನಾಗಿದ್ದಾನೆ. ಯಾಕಂದ್ರೆ ಕೆಲವೊಂದು ಸಮಯಗಳಲ್ಲಿ ಸೈತಾನನ್ನು ಮಾಡುವಂತ ಕಾರ್ಯಗಳನ್ನು ನಾವು ನೋಡುವಾಗ ಯಾವ ವಿಧದಲ್ಲಿಯೂ ಕೂಡ ನಾವು ದೇವರ ಒಂದು ಮಾರ್ಗದಲ್ಲಿ ನಡೆಯಬಾರದು ಎಂಬುದಾಗಿ ಆತನ ಒಂದು ಇಚ್ಛೆ. ಈಸ್ ಲೈಕ್ ಎ ರೋರಿಂಗ್ ಲೈನ್. ಅವನು ಗರ್ಜಿಸುತ್ತ ಜನರನ್ನು ಭಯಪಡಿಸುತ್ತ ಕೆಲವೊಂದು ಸಾರೆ ನಂಬಿದಂತ ಪ್ರತಿಯೊಂದು ಮಕ್ಕಳಿಗೆ ಅದ್ಭುತ ಕಾರ್ಯಗಳನ್ನು ಕೂಡ ಮಾಡುವಂತ ಒಬ್ಬ ಮಹಾ ವ್ಯಕ್ತಿ ಅಥವಾ ಸೈತಾನ್ ಅಂತ ಕರೀರಿ ನೀವು. ಹಾಗಾದ್ರೆ ಪ್ರೇರೇ, ಯಾವ ರೀತಿಯಾಗಿ ಯೇಸು ಸ್ವಾಮಿ ಅದ್ಭುತ ಕಾರ್ಯಗಳನ್ನು ಮಾಡಿದನು, ಯಾವ ರೀತಿಯಾಗಿ ಪ್ರವಾದಿಗಳು ಅದ್ಭುತ ಕಾರ್ಯಗಳನ್ನು ಮಾಡಿದರು, ಆ ರೀತಿಯಲ್ಲಿ ಸೈತಾನನ್ನು ಕೂಡ ನಂಬಿದಂತ ಮಕ್ಕಳನ್ನು ನಂಬಿಸುವುದಕ್ಕೋಸ್ಕರ ಬಹಳಷ್ಟು ಅದ್ಭುತ ಕಾರ್ಯಗಳನ್ನು ಮಾಡ್ತಾನೆ. ಬಹಳಷ್ಟು ಒಳ್ಳೆಯ ಮಾತುಗಳನ್ನು ಜನರು ಏನ್ ಮಾಡ್ತಾನೆ, ಮಾತಾಡಿ ಆ ತನ್ನ ಒಂದು ಹತೋಟಿಯಲ್ಲಿ ತರುವಂತ ವ್ಯಕ್ತಿಯಾಗಿದ್ದಾನೆ. ದ ಫಾಲ್ಸ್ ಪ್ರಾಫೆಟ್ಸ್ ಬಿಲಾಂಗ್ಸ್ ಟು ಹಿಮ್. ದ ಪೀಪಲ್ ಹೂ ಆರ್ ಟಾಕಿಂಗ್ ಅಬೌಟ್ ಮೋರ್ ಸೈಟನ್, ದೇ ಆರ್ ಬಿಲಾಂಗ್ಸ್ ಟು ದಿ ಸೈಟಾನಿಕ್ ಫ್ಯಾಮಿಲಿ. ಹಾಗಾಗಿ ನಾವು ದೇವರ ಮಾರ್ಗದಲ್ಲಿ ನೀಡುವಂತ ಮಕ್ಕಳಾಗಿರುವಾಗ ಯೇಸು ಸ್ವಾಮಿಯನ್ನು ನಾವು ಹಿಂಬಾಲಿಸಬೇಕು, ಆತನನ್ನು ಅಪ್ಪಿಕೊಳ್ಳಬೇಕು. ಯಾವ ವಿಧದಲ್ಲಿಯೂ ಕೂಡ ಸೈತಾನನ ಒಂದು ಬಣ್ಣದ ಮಾತುಗಳಿಗೆ ನಾವು ಮರಳು ಹೋಗಬಾರದು. ಆತನನ್ನು ನಾವು ದೂರವಾಗಿ ಇಟ್ಟು ಯೇಸು ಸ್ವಾಮಿ ಹೆಸರು ಇರುವಂತಹ ಸಮಯದಲ್ಲಿ ಖಂಡಿತವಾಗ್ಲೂ ದೇವರು ನಮ್ಮನ್ನು ಏನ್ ಮಾಡ್ತಾನೆ, ಆಶೀರ್ವದಿಸ್ತಾನೆ. ಅದ್ಭುತ ಕಾರ್ಯಗಳನ್ನು ಮಾಡಿ ಯೇಸು ಸ್ವಾಮಿಯ ರೀತಿಯಲ್ಲಿ ಆತನ ಏನ್ ಮಾಡ್ತಾನೆ, ಗುಣಾತಿಶಯಗಳನ್ನು ಜನರಿಗೆ ತೋರಿಸ್ತಾನೆ. ಸ್ವಾಮಿ ಮಾಡಿರ್ತಕ್ಕಂತ ಪ್ರತಿಯೊಂದು ಅದ್ಭುತಗಳನ್ನು ಪ್ರಚೋರಾತ್ಮಕವಾಗಿ ಜನರಿಗೆ ತೋರಿಸುವಾಗ ಈತನು ನಿಜವಾಗಲೂ ಯೇಸು ಸ್ವಾಮಿ ಎಂಬುದಾಗಿ ಜನ ನಂಬ್ತಾರೆ. ಹಾಗಾಗಿ ಹಿಂಬಾಲಕರಾಗಿರ್ತಕ್ಕಂತ ಸೈತಾನನ ಜನರಿಗೆ ದೇವರು ಹೇಳ್ತಾನೆ, ನೀವು ಖಂಡಿತವಾಗಲೂ ಅಂತ್ಯಕಾಲದಲ್ಲಿ ನನ್ನ ಒಂದು ಸಂದೇಶವನ್ನು ನೀವು ತಿಳಿದು ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆದಿರ್ತಕ್ಕಂತ ಜನರಿಗೆ ನಾನು ನ್ಯಾಯವನ್ನು ತೀರಿಸ್ತೇನೆ. ಯಾಕಂದ್ರೆ ಒಂದು ಕಡೆ ದೇವರು ರಕ್ಷಣೆಯನ್ನು ಕೊಟ್ಟಿದ್ದಾನೆ, ಮೊದಲೇ ಸಾರಿ ಬರುವಂತ ಸ್ವಾಮಿ ನಮ್ಮ ಪಾಪಗಳನ್ನು ಹೊತ್ತು ನಮ್ಮ ಪಾಪದ ಒಂದು ಸ್ಥಾನದಲ್ಲಿ ತಾನು ನಿಂತುಕೊಂಡು ತನ್ನ ಪರಿಶುದ್ಧ ರಕ್ತದಿಂದ ನಮ್ಮ ಪಾಪಗಳನ್ನು ತೊಳೆದಂತ ದೇವರು, ಯಜ್ಞದ ಕುರಿಯಾಗಿರ್ತಕ್ಕಂತ ದೇವರನ್ನು ನಾವು ನೆನೆಸಿಕೊಳ್ಬೇಕು. ಎರಡನೇದಾಗಿ, ಈ ಲೋಕದಲ್ಲಿ ನಮಗೆ ವಾಗ್ದಾನ ಮಾಡಿರ್ತಕ್ಕಂತ ಈ ಭವಿಷ್ಯತ್ತಿನ ಒಂದು ಸಂದೇಶವನ್ನು ನಾವು ನೋಡುವಾಗ ಈ ಲೋಕಕ್ಕೆ ಖಂಡಿತವಾಗ್ಲೂ ಬರ್ತಾನೆ. ಬರುವುದನ್ನು ನಂಬಿರ್ತಕ್ಕಂತ ಜನರಿಗೆ ಸ್ವಾಮಿ ಹೇಳ್ತಾನೆ, ಇದು ನಿಜವಾಗಲೂ ಆಶೀರ್ವಾದ. ನಿರೀಕ್ಷೆಯಿಂದ ಇರ್ತಕ್ಕಂಥ ಜನರಿಗೆ ಸಂತೋಷ,
ಸ್ವಾಮಿ ಬರುವುದು ಖಂಡಿತ ಆದರೆ ಯೇಸು ಸ್ವಾಮಿ ಬರುತ್ತಾನೆ ಎಂಬುದಾಗಿ ನಿರ್ಧರಿಸಿಕೊಂಡಿರತಕ್ಕಂತ ಜನರು ಆ ಸೈತಾನನ ಒಂದು ಮಾರ್ಗದಲ್ಲಿ ಹೋಗಲೇಬಾರದು ಎಂಬುದಾಗಿ ಇವತ್ತಿನ ಒಂದು ಅಂತ್ಯಕಾಲದ ಸಂದೇಶವನ್ನು ಸ್ವಾಮಿ ನಮ್ಗೆ ಕೊಡ್ತಾನೆ. ಹಾಗಾಗಿ ಸೈತಾನನನ್ನು ನಾವು ಏನ್ ಮಾಡಬೇಕು, ದೂರನೇ ಇಡಬೇಕು. ಯು ಹ್ಯಾವ್ ಟು ರೆಸಿಸ್ಟ್ ದ ಡೆವಿಲ್ ಅಂಡ್ ಯು ಹ್ಯಾವ್ ಟು ಕಮ್ ಕ್ಲೋಸ್ ಟು ದ ಗಾಡ್. ಸೊ ಹಾಗಾಗಿ ಯೇಸು ಸ್ವಾಮಿ ಹತ್ರ ನಾವು ಬರೋದ್ರಿಂದ ನಮಗೆ ಆಶೀರ್ವಾದ, ಯೇಸು ಸ್ವಾಮಿ ಹತ್ರ ನಮಗೆ ರಕ್ಷಣೆ ಇದೆ, ಯೇಸು ಸ್ವಾಮಿಯನ್ನು ನಾವು ನಿರೀಕ್ಷಿಸಿಕೊಂಡಿರತಕ್ಕಂತ ಜನರಿಗೆ ಸಂತೋಷ. ಮುಖವನ್ನು ನೋಡಿದ ತಕ್ಷಣವೇ ನಾವು ಪರಲೋಕ ರಾಜ್ಯಕ್ಕೆ ಹೋಗುವಂತ ಪ್ರಿಯ ಮಕ್ಕಳಾಗಿರುವುದರಿಂದ ಸ್ವಾಮಿ ನಮಗೆ ಬಹಳಷ್ಟು ಆಶೀರ್ವಾದವನ್ನು ಕೊಡುವಂತನಾಗಿರ್ತಾನೆ. ಹೀಗಾಗಿ ಪ್ರಿಯರೇ, ಸೈತಾನನನ್ನು ನಾವು ಏನ್ ಮಾಡ್ಬೇಕು, ದೂರ ತಳ್ಳಿದರೆ ಮಾತ್ರ ದೇವರ ಆಶೀರ್ವಾದ. ಸ್ವಾಮಿ ನಮಗೋಸ್ಕರವಾಗಿ ಪ್ರಾರ್ಥಿಸುತ್ತಾನೆ ಮತ್ತು ನಮಗೋಸ್ಕರವಾಗಿ ಪರಲೋಕದಿಂದ ಸುವಾರ್ತೆ ಸೇವೆ ನಮಗೆ ಕಳಿಸುವಂತನಾಗಿದ್ದಾನೆ. ಸ್ವಾಮಿ ಮನುಷ್ಯರಿಗೆ ಮತ್ತು ದೇವರಿಗೆ ಮಧ್ಯಸ್ಥನಾಗಿ ಇವತ್ತು ನಮಗೆ ಯಾಜಕ ಸೇವೆಯನ್ನು ಮಾಡಿ ವಕೀಲನಾಗಿ ನಾವು ಮಾಡಿದಂತೆಲ್ಲಾ ಪಾಪಗಳನ್ನು ಸ್ವಾಮಿ ದೇವರ ಹತ್ರ ತೆಗೆದುಕೊಂಡು ನಾವು ಕ್ಷಮಾಪಣೆ ಮಾಡು ಎಂಬುದಾಗಿ ದೇವರ ಹತ್ರ ಪ್ರಾರ್ಥಿಸಿಕೊಳ್ಳುವಾಗ ಯೇಸು ಸ್ವಾಮಿ ಕೂಡ ದೇವರ ಎದುರಿನಲ್ಲಿ ಪ್ರಾರ್ಥಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ಇನ್ನೂ ಒಂದು ಸತ್ಯದ ಮಾರ್ಗದಲ್ಲಿ ನಡೆಸುವಂತ ದೇವರಾಗಿದ್ದಾನೆ. ಸೊ ನಮಗೆ ಮಹಾ ಯಾಜಕನಾಗಿದ್ದಾನೆ, ಒಬ್ಬ ನ್ಯಾಯಾಧೀಶನ ಹತ್ತಿರ ವಕೀಲನಾಗಿ ನಮ್ಮ ವಕಾಲತ್ತನ್ನು ವಹಿಸಿಕೊಂಡಿರ್ತಕ್ಕಂತ ಯೇಸು ಸ್ವಾಮಿಯನ್ನು ನಾವು ಖಂಡಿತವಾಗಲೂ ಆರಾಧನೆ ಮಾಡಬೇಕು. ಬರುವಂತ ದೇವರು ಬೇಗನೆ ಬರುವಂತನಾಗಿದ್ದಾನೆ, ಶೀಘ್ರವಾಗಿ ನಾನು ಬರುವಂತನಾಗಿದ್ದೇನೆ ಎಂಬುದಾಗಿ ಸ್ವಾಮಿ ಹೇಳುವಾಗ ನಮ್ಮ ನಿರೀಕ್ಷೆ, ಈ ಲೋಕದಲ್ಲಿ ನಾವು ಜೀವಂತವಾಗಿದ್ದರೂ ಸರಿ ಅಥವಾ ಸತ್ತರೂ ಸರಿ ನಮ್ಮ ನಿರೀಕ್ಷೆ ಏನಾಗ್ತೈತಂದ್ರೆ ದೇವರ ರಾಜ್ಯಕ್ಕೆ ಅದು ಸಂಪೂರ್ಣವಾಗಿ ಸೇರಿಸುತ್ತದೆ ಎಂಬುದಾಗಿ ಇವತ್ತಿನ ವಾಕ್ಯ ನಮಗೆ ತಿಳಿಸುವಂತದಾಗಿದೆ. ದೇವರು ನಮ್ಮನ್ನು ಇನ್ನೂ ಕೃಪೆಯಿಂದ ಕೃಪೆಗೆ ನಡೆಸಲಿ. ದೇವರ ಒಂದು ಬರುವಿಕೆಗಾಗಿ ನಾವು ನಿರೀಕ್ಷಿಸಿ ಈ ಲೋಕದಲ್ಲಿ ನಾವು ದೇವರನ್ನು ನಂಬಿಕೊಳ್ಳೋಣ ಮತ್ತು ದೇವರ ಬರುವಿಕೆಗೆ ನಾವು ಸಂಪೂರ್ಣವಾಗಿ ಕುಟುಂಬ ಮಕ್ಕಳಾಗಿ ಸಿದ್ಧರಾಗೋಣ. ಕೊನೆಯದಾಗಿ ನೀವು ಅದೇ ಇಬ್ರಿಯ ಬರೆದಂತ ಪತ್ರಿಕೆ 12ನೇ ಅಧ್ಯಾಯ 26 ಮತ್ತು 27ನೇ ವಚನ ಓದ್ರಿ. ಆತನ ಧ್ವನಿಯು ಆ ಕಾಲದಲ್ಲಿ ಭೂಮಿಯನ್ನು ಕದಲಿಸಿತು, ಈಗಲಾದರೂ ಆತನು ಇನ್ನೊಂದೇ ಸಾರಿ ನಾನು ಭೂಮಿಯನ್ನು ಮಾತ್ರವಲ್ಲದೆ ಪರಲೋಕವನ್ನು ನಡುಗಿಸುವೆನೆಂದು ವಾಗ್ದಾನ ಮಾಡಿದ್ದಾನೆ. ಇನ್ನೊಂದೇ ಸಾರಿ ಎಂಬಿ ಮಾತನ್ನು ಯೋಚಿಸಿದರೆ ಕದಲಿಸಿರುವ ವಸ್ತುಗಳು ನಿರ್ಮಿತವಾದವುಗಳಾದದ್ದರಿಂದ ತೆಗೆದು ಹಾಕಲ್ಪಡಬೇಕೆಂಬುದು ಸ್ಪಷ್ಟವಾಗಿ ಆಗುತ್ತದೆ. ಆಗ ಕದಲಿಸದೇ ಇರುವ ವಸ್ತುಗಳು ಸ್ಥಿರವಾಗಿ ನಿಲ್ಲುವವು. ಆದ ಕಾರಣ ಯಾರೂ ಕದಲಿಸಲಾರದ ರಾಜ್ಯವನ್ನು ಹೊಂದುವರಾದ ನಾವು ಕೃತಜ್ಞತೆ ಉಳ್ಳವರಾಗಿದ್ದು ಆತನಿಗೆ ಸಮರ್ಪಕವಾದ ಆರಾಧನೆಯನ್ನು ಭಕ್ತಿಯಿಂದಲೂ ಭಯದಿಂದಲೂ ಮಾಡೋಣ. ಓಕೆ, ಸಮರ್ಪಕವಾದ ಆರಾಧನೆಯನ್ನು ನಾವು ಖಂಡಿತವಾಗಲೂ ಮಾಡಲೇಬೇಕು. ಆತನ ನಿರೀಕ್ಷಕರಾಗಿರ್ತಕ್ಕಂಥ ಮಕ್ಕಳು ಹೃದಯ ಪೂರ್ವಕವಾದಂಥ ಆರಾಧನೆ, ಆಶೀರ್ವಾದಕ್ಕೋಸ್ಕರವಾಗಿ ನಿಂತಿರ್ತಕ್ಕಂಥ ಪ್ರತಿಯೊಂದು ಜನರು ಯೇಸು ಸ್ವಾಮಿಯೇ ನಿಜವಾದ ರಕ್ಷಕನು. ಯೇಸು ಸ್ವಾಮಿ ಕೊಟ್ಟಿರ್ತಕ್ಕಂಥ ಆಜ್ಞೆಗಳನ್ನು ಕೈಕೊಂಡು ನಡೆಯಬೇಕಾಗಿದೆ. ಯೇಸು ಸ್ವಾಮಿ ಬರುವುದು ಶೀಘ್ರವಾಗಿದೆ, ಆ ಶೀಘ್ರ ಬರುವಿಕೆಗೋಸ್ಕರವಾಗಿ ಪ್ರಾರ್ಥಿಸಿಕೊಳ್ಳೋಣ ಮತ್ತು ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಿ ಈ ಒಂದು ಹೊಸ ವರ್ಷದಲ್ಲಿ ನಮ್ಮನ್ನು ಸಂಪೂರ್ಣವಾದಂಥ ಕೃಪೆಯಲ್ಲಿ ನಡೆಸಲೆಂಬುದಾಗಿ ನನ್ನ ಪ್ರಾರ್ಥನೆ ಆಗಿದೆ. ದೇವರು ನಿಮ್ಮೆಲ್ಲರನ್ನು ಮತ್ತು ನಮ್ಮೆಲ್ಲರನ್ನು ಬಹಳಷ್ಟು ಆಶೀರ್ವದಿಸಲಿ. ದೇವನಾಮಕ್ಕೆ ಸ್ತೋತ್ರ. ಈ ಒಂದು ಸಾಯಂಕಾಲ ವೇಳೆಯಲ್ಲಿ ಈ ಒಂದು ಅಂತಾರಾಷ್ಟ್ರೀಯ ಕನ್ನಡ ಸಭಾ ಶಾಲೆಯ ಒಂದು ಅಂತ್ಯದ ಒಂದು ದಿನಗಳು ಅನ್ನುವಂಥದ್ದ ಕೊನೆಯ ಒಂದು ಅಂತ್ಯ ದಿನಗಳಲ್ಲಿ ಅನ್ನುವಂತ ಈ ಪಾಠವನ್ನ ಬಹಳ ಅರ್ಥಗರ್ಭಿತವಾಗಿ ನಮಗೆ ತಿಳಿಸಿಕೊಟ್ಟಂತ ಹಿರಿಕರಂತ ಯಶವಂತ ಮಚ್ಚವರಿಗೆ ಹೃದಯಪೂರ್ವಕವಾಗಿ ನಾವು ಧನ್ಯವಾದಗಳನ್ನ ಅರ್ಪಿಸುವಂತರಾಗಿದ್ದೇವೆ. ಓಕೆ, ಈ ಒಂದು ಪಾಠದ ಸಂಬಂಧಪಟ್ಟ ಹಾಗೆ ನಿಮ್ಮಲ್ಲಿ ಏನಾದರೂ ಪ್ರಶ್ನೆಗಳು ಅಥವಾ ನಿಮ್ಮ ಅನಿಸಿಕೆಗಳು ಇನ್ನೂ ಹೆಚ್ಚಿನದಾಗಿ ನಾವು ಕಲಿಬಹುದಾಗಿತ್ತು ಅನ್ನುವಂಥ ಆಲೋಚನೆ ನಿಮ್ಮಲ್ಲಿ ಇದ್ದೆ ಇದ್ದಂಥ ಪಕ್ಷದಲ್ಲಿ ನೀವು ಈಗ ಚರ್ಚಾ ಸಮಯವಾಗಿದೆ, ಪ್ರಶ್ನೆ ಇದ್ರೆ ನೀವು ಕೇಳ್ಬೋದು. ಪ್ರಶ್ನೆ ಏನಾದ್ರೂ ಇದೆ ಅಂತೀರ ಈ ಒಂದು ಪಾಠದ ಸಂಬಂಧಪಟ್ಟ ಹಾಗೆ ಈ ಅಂತ್ಯ ದಿನಗಳಲ್ಲಿ ಕಡೆಯ ದಿನಗಳಲ್ಲಿ ಅನ್ನುವಂತ ಒಂದು ವಿಷಯದ ಕುರಿತು ಯಾವ್ದು ಪ್ರಶ್ನೆ ಇಲ್ಲ ಅಂತೀರಾ?
ಕೆಲವರಿಗೆ ಬುಕ್ ಸಿಕ್ಕಿಲ್ಲ, ಸಾಬಸ್ ಸ್ಕೂಲ್ ಬುಕ್, ಹಾಗಾಗಿ ಸ್ವಲ್ಪ ಅವ್ರಿಗೆ ಕಷ್ಟ ಆಗ್ತಾ ಇದೆ. ಬುಕ್ ಇದ್ರೆ ಖಂಡಿತವಾಗ್ಲೂ ಅನೇಕ ಪ್ರಶ್ನೆಗಳು ಉದ್ಭವ ಆಗ್ತಾ ಇತ್ತು. ಪಿ ಡಿ ಎಫ್ ಕಳಿಸಿರೋದ್ರಿಂದ ನೀವು ಮೊಬೈಲ್ ಅಲ್ಲಿ ನೋಡ್ಕೊಂಡು ಪಾಠಗಳನ್ನ ಓದಿದ್ದೀರಾ. ಸೊ ಮೇ ಬಿ ಮುಂದಿನ ಈ ನೆಕ್ಸ್ಟ್ ವೀಕ್ ಅಲ್ಲಿ ನಿಮ್ಗೆ ಹೊಸ ಹೊಸ ಪುಸ್ತಕ ನಿಮ್ ಕೈಗೆ ಸೇರ್ಬೋದು ಅನ್ನುವಂತ ಒಂದು ನಿರೀಕ್ಷೆ ಇದೆ. ಹಾಗಾಗಿ ಈಗ ಒಂದು ನಮ್ಮ ಇರಿಕರಂತ ಯಶವಂತ ಮಧ್ಯವರು ಒಂದು ಪ್ರಶ್ನೆಯನ್ನ ಕೇಳಿದ್ರು, ಯಾವ್ದು ಬಿಟ್ಟು ಹೋಗಿರ್ತಕ್ಕಂತ ಒಂದು ಆತ್ಮಗಳ ಒಂದು ವಿಷಯವಾಗಿ ನಾವು ಕೊನೆಯದಾಗಿ ಡಿಸ್ಕಷನ್ ಮಾಡೋಣ ಅಂತ. ಸೊ ಇದರ ಬಗ್ಗೆ ನಮ್ಮ ಅನಿಸಿಕೆ ಏನಾಗಿದೆ? ಈಗ ಸಭೆಯಲ್ಲಿ ಅನೇಕರು ನಂಬಿಕೆಸ್ಥರಾಗಿ ಕೆಲವರು ಇರ್ತಕ್ಕಂಥರಾಗಿದ್ದಾರೆ. ಅನೇಕರು ಒಂದು ಬೆನಿಫಿಟ್ ಗೋಸ್ಕರವಾಗಿ ಕೆಲವರು ಬಂದಿರ್ತಕ್ಕಂಥರಾಗಿದ್ದಾರೆ, ಅದರ ಒಂದು ಸವಲತ್ತುಗಳನ್ನ ಪಡೆದುಕೊಳ್ಳೋಕ್ಕೋಸ್ಕರವಾಗಿ, ನಂತರ ಸಿಕ್ಕಿದ ಮೇಲೆ ಬಿಟ್ಟು ಹೋಗುವಂತರಾಗಿದ್ದಾರೆ, ಸ್ಥಿರತೆ ಇಲ್ಲದೆ. ಸೊ ಇಂಥವರ ಬಗ್ಗೆ ನೀವು ಮಾತಾಡ್ತಾ ಇದ್ದೀರಾ ಅಂತ ನನ್ನ ಒಂದು ಅನಿಸಿಕೆ. ಯಾವ ಯಾರ ಬಗ್ಗೆ ನೀವು ಸಭೆ ಬಿಟ್ಟು ಹೋಗಿರ್ತಕ್ಕಂಥವ್ರು ಅಂದ್ರೆ ಯಾರ ಬಗ್ಗೆ ನೀವು ಹೇಳ್ತಾ ಇದ್ದೀರಾ? ಈ ಸಂಜೆ ವೇಳೆಯಲ್ಲಿ ದೇವರಿಗೆ ಸ್ತೋತ್ರ ಹೇಳ್ತಾ ಇದ್ದೀನಿ. ಈ ಸಭೆ ಬಿಟ್ಟು ಹೋಗೋದಕ್ಕೆ ಕಾರಣ ಸೈತಾನನೇ, ಅದು ಎಲ್ರಿಗೂ ಗೊತ್ತಿರೋ ವಿಷಯನೇ. ನಾವೇನ್ ಮಾಡ್ಬೇಕಂದ್ರೆ ಅವ್ರ ಮನೆಗಳಲ್ಲಿ ಹೋಗಿ ಪ್ರಾರ್ಥನೆ ಮಾಡಿ ಅವ್ರನ್ನ ಈ ನಮ್ಮ ಸಂಸ್ಥೆಗೆ ಬರೋ ತರ ಅವ್ರನ್ನ ನಾವು ಬದಲಾವಣೆ ಮಾಡ್ಬೇಕೀಗ. ಓಕೆ, ಪ್ರಾರ್ಥನೆ ಮಾಡೋದ್ರಿಂದ ಅವ್ರ ಮನಸ್ಸುಗಳು ಕೂಡ ಬದಲಾಗಿ, ಇದು ಸೈತಾನ ಮಾಡಿರೋ ಕೆಲಸ ಅಂತ ನಮ್ಗೆ ಗೊತ್ತಿದೆ. ಆದ್ರೂ ನಾವೆಲ್ಲ ಸೇರಿ ನಾವು ಮಾಡೋ ಕೆಲಸ ಏನಂದ್ರೆ, ಯಾರಾದ್ರೂ ಒಬ್ರು ಬಂದಿಲ್ಲ ಅಂದ್ರೆ ನಾವೆಲ್ಲ ಹೋಗಿ ಅವ್ರ ಮನೇಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡಿ ನೆಕ್ಸ್ಟ್ ಅವರು ನಮ್ಮ ಪ್ರಾರ್ಥನೆಗೆ ಬರೋ ತರ ಅವ್ರನ್ನ ನಾವು ಮನವೊಲಿಸ್ತೀವಿ. ಓಕೆ, ಇದು ನನ್ನ ಅನಿಸಿಕೆ. ಒಳ್ಳೇದು ಒಳ್ಳೇದು, ನಿಮ್ಮ ಉತ್ತಮವಾದಂತ ಒಂದು ಅನಿಸಿಕೆ. ಪ್ರಾರ್ಥನೆ ಜೀವಿತ, ಮೊದಲನೇದಾಗಿ ನಾವು ಅವರು ಬಿಟ್ಟು ಹೋಗಿರ್ತಕ್ಕಂಥ ಕುಟುಂಬಕ್ಕಾಗಿ ಪ್ರಾರ್ಥನೆ ಮಾಡಬೇಕು, ಮತ್ತು ಸಭೆಯ ಹಿರಿಯರಾಗಿ ನಾವು ಕುಟುಂಬ ಹೋಗಿ ಸಂಧಿಸಿ ಅವ್ರು ಕೂಡ ನಾವು ಮಾತನಾಡ್ಬೇಕು. ಸಭೆಗೆ ಅವ್ರನ್ನ ಮತ್ತೊಮ್ಮೆ ನಾವು ಆಹ್ವಾನಿಸ್ಬೇಕು, ಅವರ ಕುಂದುಕೊರತೆಗಳನ್ನ ಏನಿದೆ ಎಂಬುದಾಗಿ ನಾವು ಕೇಳಬೇಕು. ಈ ಒಂದು ಕಾರಣಗಳ ಮೂಲಕವಾಗಿ ಮತ್ತೆ ನಾವು ಅವರನ್ನ ಸರಿದಾರಿಗೆ ಅಥವಾ ಕ್ರಿಸ್ತನ ಮಾರ್ಗಕ್ಕೆ ನಡೆಸಬಹುದು ಅನ್ನುವಂತ ಒಂದು ಆಲೋಚನೆ. ಪಾಸ್ಟರ್ ಇಲ್ಲೊಂದು ಒಂದು ವಾಕ್ಯ ಓದ್ತೇನೆ, ಅದಕ್ಕೆ ಅರ್ಥ ಮಾಡ್ಕೊಡು ಕರೆಕ್ಟ್ ಆಗಿ. ನೋಡಿ ಏನಂದ್ರೆ, ಸಭೆಯಾಗಿ ಕೂಡಿಕೊಳ್ಳುವುದನ್ನು ಕೆಲವರು ರೂಢಿಯಾಗಿ ಬಿಟ್ಟಿರುವ ಪ್ರಕಾರ ನಾವು ಬಿಟ್ಟು ಬಿಡದೆ ಅರ್ಥ ಅನ್ಕೊಂಡು ಅಂದ್ರೆ ಕೆಲವರು ಬಿಟ್ಟು ಹೋಗಿದ್ದಾರೆ, ಇನ್ ಉಳಿದಂತ ಜನರಿಗೆ ನಾವು ಬಿಟ್ಟು ಬಿಡದೆ ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. ಸೊ ಈಗ ಬಿಟ್ಟು ಹೋಗಿರ್ತಕ್ಕಂಥ ಜನರಿಗೆ ಏನ್ ಮಾಡ್ತಾರೆ ಎಂಬುದಾಗಿ ನನ್ನ ಪ್ರಶ್ನೆ ಅಷ್ಟೇ. ಅದೇ ನಾವು ಬಿಟ್ಟಿಲ್ಲ, ನಾವಿದ್ದೇವೆ, ಎಚ್ಚರಿಕೆ ಕೊಡ್ತಾ ಇದ್ದವ್ರಿಗೆ ಎಚ್ಚರಿಕೆ, ಆದ್ರೆ ಬಿಟ್ಟು ಹೋಗಿರ್ತಕ್ಕಂಥ ಜನರಿಗೆ ಬಿಟ್ಟು ಹೋಗಿರ್ತಕ್ಕಂಥ ಜನಗಳಿಗೆ ಎಂತ ದಿನಗಳಲ್ಲಿ ಅದೇ ನಾವು ಸಹ ಎಚ್ಚರಿಕೆಯನ್ನು ಕೊಡ್ಬೇಕಾಗಿದೆ. ಈಗಾಗಲೇ ನಮ್ಮ ಲೋಕೇಶ್ ಅವರು ಹೇಳಿದ್ರು, ಹೇಳಿ. ನಮಸ್ಕಾರ ಪಾಸ್ಟರೇ. ನಮಸ್ತೆ ನಮಸ್ತೆ, ಮಾತಾಡಿ. ಈಗ ಬಿಟ್ಟು ಹೋಗಿದ್ದ ಜನ ಅಂತಂದ್ರೆ, ಈಗ ಮೊದಲು ನಾವು ನಮ್ಮ ಕುಟುಂಬ ಏನಿದೆ ಸರ್, ಅದು ಪರಿವರ್ತನೆ ಮಾಡಿ ಸಭೆ ಕರ್ಕೊಂಡ್ ಬರ್ಬೇಕು. ಅದು ಮೊದಲನೇದಾಗಿ ನಮ್ಮ ಕುಟುಂಬದಲ್ಲೇ ಈಗ ಕೆಲವರೆಲ್ಲ ಬರೋದೇ ಇಲ್ಲ ಸರ್ ಚರ್ಚಿಗೆ. ಈಗ ಯಾರು ಒಬ್ರು ಇಬ್ರು ಒಂದು ಕುಟುಂಬದಲ್ಲಿ ಒಬ್ರು ಇಬ್ರು ಮುದಾಯ್ತು ಮನೆ ಯಾರು ಬರದೇ ಇಲ್ಲ, ಈ ತರ ಸಮಸ್ಯೆ ಸರ್, ಅದು ಪರಿವರ್ತನೆ ಮಾಡ್ಕೋಬೇಕು ನಾವು. ಹೌದೌದು, ಥ್ಯಾಂಕ್ ಯು ಸರ್. ಮೊದಲೇ ಆಗ ಅನೇಕ ಕರೆಕ್ಟ್ ನೀವು ಹೇಳ್ತಕ್ಕಂಥದ್ದು. ಈಗ ಒಂದು ಕುಟುಂಬದಲ್ಲಿ 4-5 ಮಂದಿ ಇರ್ಬೋದು, ಅದ ಸಭೆಗೆ ಬರ್ತಕ್ಕಂಥವ್ರು ಒಬ್ಬರೇ ಇದ್ದಾರೆ, ಇನ್ನು ಅವರ ಆಲೋಚನೆಗಳು ಬೇರೆ ಬೇರೆ ರೀತಿಯಾಗಿರ್ತದೆ. ಹೌದೌದು. ಸೊ ಇದರ ಮೊದಲು ನಾವು ಇದನ್ನ ನಾವು ಸರಿಪಡಿಸ್ಬೇಕು. ಸರಿಪಡಿಸ್ಬೇಕು, ಸರಿ. ಅಲ್ಲ, ಮೊದಲೊಂದು ನಾನು ಹೇಳುದು ಪಾಸ್ಟ್ರೆ, ಏನ್ ಪಂದ್ರೆ, ಕುಟುಂಬವೇ ಬರ್ಲಿಕ್ಕಿಲ್ಲ, ಅವ್ರು ಬಿಟ್ಟು ಹೋಗಿದ್ದಾರೆ, ಅವರಿಗೋಸ್ಕರ ಏನ್ ಮಾಡ್ತಾರೆ? ಒಬ್ಬರಿಬ್ಬರು ಬಂದ್ರು ಪರವಾಗಿಲ್ಲ, ಅವ್ರು ಮತ್ತೆ ಮನೆಗೆ ಬಂದು ದೇವರ ಆಶೀರ್ವಾದ ಅವ್ರು ಹಂಚ್ಕೊಳ್ಬಹುದು. ಆದ್ರೆ ಸಂಪೂರ್ಣವಾಗಿ ಆ ಕುಟುಂಬವೇ ಬಿಟ್ಟು ಹೋಗಿರ್ತಕ್ಕಂತ ಆ ಒಂದು ಮನೆಗೆ ನೀವೇನ್ ಹೇಳ್ತಾರೆ ಅಂತ? ಪೂರ್ಣವಾಗಿ ಬಿಟ್ಟು ಹೋಗಿರ್ತಕ್ಕಂತ ಸದಸ್ಯರು. ಓಕೆ, ಸೊ ಈ ಅಂತವ್ರಿಗೆ ನಾವು ಈಗ ನಮ್ಮ ಹಿರಿಯರಂತ ಲೋಕೇಶ್ ಅವರು ಒಂದು ಸಜೆಷನ್ ಹೇಳಿದ್ರು, ಏನಪ್ಪಾ ಅಂತಂದ್ರೆ, ಪ್ರಾರ್ಥನೆ ಮಾಡಬೇಕು. ಸೊ ಅವ್ರನ್ನ ಸಂಧಿಸ್ಬೇಕು ಕುಟುಂಬ ಸಮೇತರಾಗಿ ಹೋಗಿ. ಸೊ ಮತ್ತೆ ಅವ್ರನ್ನ ನಾವು ನಮ್ಮ ಸಭೆಗೆ ಅವ್ರನ್ನ ಸ್ವಾಗತಿಸ್ಬೇಕು, ಅವರ ಕುಂದುಕೊರತೆಗಳನ್ನ ಆವಾಹಿಸ್ಬೇಕು. ಸೊ ಈ ಒಂದು ಕಾರಣಗಳು ಸಭೆಯಾಗಿ ನಾವು ಹೋಗಿ ಅವ್ರನ್ನ ಸಂಧಿಸ್ತಕ್ಕಂಥದ್ದು, ಮತ್ತೆ ಅವ್ರನ್ನ ಕ್ರಿಸ್ತನ ನಡೆಗೆ ಬರುವಂತೆ ನಾವು
ಪ್ರಯತ್ನವನ್ನು ಪಡ್ತಕ್ಕಂಥದ್ದು. ಬೇರೆ ಏನಾದರೂ ಅನಿಸಿಕೆಗಳು, ಏನಾದರೂ ಆಲೋಚನೆಗಳು, ಅನೇಕ ಇಬ್ರಿಯ ಮೂರನೇ ಅಧ್ಯಾಯ ಹನ್ನೆರಡನೇ ವಾಕ್ಯದಲ್ಲಿ ಏನ್ ಹೇಳ್ತೈತೆ ಅಂದ್ರೆ, ಸಹೋದರರೇ ನೋಡಿಕೊಳ್ಳಿರಿ, ಜೀವ ಸ್ವರೂಪನಾದ ದೇವರನ್ನು ಬಿಟ್ಟು ಹೋಗುವ ಅಪನಂಬಿಕೆಯುಳ್ಳ ಕೆಟ್ಟ ಹೃದಯವು ನಿಮ್ಮೊಳಗೆ ಯಾವನಲ್ಲಿಯೂ ಇರಬಾರದು. ನಿಮ್ಮಲ್ಲಿ ಒಬ್ಬರಾದರೂ ಪಾಪದಿಂದ ಮೋಸ ಹೋಗಿ ಕಠಿಣರಾಗದಂತೆ ಇವತ್ತು ಎಂಬ ಎಲ್ಲಾ ಕಾಲವೂ ಪ್ರತಿನಿತ್ಯ ಒಬ್ಬರೊಬ್ಬರನ್ನು ಎಚ್ಚರಿಸಿರಿ ಅಂತ ದೇವ್ರು ಹೇಳ್ತಾರೆ. ಒಬ್ಬರಿಗೊಬ್ಬರು ಎಚ್ಚರಿಕೆ ಕೊಡ್ಬೇಕು. ಹೌದು, ಭರವಸೆ ಅಂತ್ಯದವರೆಗೂ ದೃಢವಾಗಿ ಹಿಡಿದುಕೊಳ್ಳುವ ಪಕ್ಷಕ್ಕೆ ಕೃಷ್ಣನಲ್ಲಿ ಖಂಡಿತವಾಗ್ಲು ಆ ವಾಕ್ಯದ ಪ್ರಕಾರವಾಗಿ ನಾವು ನೋಡ್ಬೇಕು. ನಾವು ಬಲಪಡಿಸ್ಬೇಕು ಒಬ್ರಿಗೊಬ್ರು, ನಾವು ಅವ್ರಿಗೆ ಸೈರಣೆಯನ್ನ ನಾವು ಕೊಡ್ಬೇಕು. ಆಗಿರುವಾಗ ಮಾತ್ರ ಈ ಒಂದು ಈ ಕೊನೆಯ ದಿನಗಳಲ್ಲಿ ನಮ್ಗೆ ಮುಖ್ಯವಾದಂತ ಒಂದು ಹಂತಕ್ಕೆ ನಾವು ತಲುಪಲಿಕ್ಕೆ ಸಾಧ್ಯವಾಗ್ತಕ್ಕಂಥದ್ದಾಗಿದೆ. ಬೇರೆ ಏನಾದರೂ ಮಾತಾಡ್ತೀರಾ ಇದ್ರ ಬಗ್ಗೆ? ವಾಕ್ಯವೇ ಹೇಳೋ ಪ್ರಕಾರವಾಗಿ ನಾವು ಒಬ್ಬರಿಗೊಬ್ಬರು ನಾವು ಸಂತೈಸ್ಬೇಕು. ಬಿಟ್ಟು ಹೋಗಿರ್ತಕ್ಕಂಥವ್ರು ಬಿದ್ದು ಹೋಗದ ಹಾಗೆ ನಾವು ಏನ್ ಮಾಡ್ಬೇಕು, ಅವ್ರನ್ನ ಎತ್ತಬೇಕು ಆತ್ಮಿಕವಾಗಿ. ಆ ನಿಟ್ಟಿನಲ್ಲಿ ನಾವು ಜೀವಿಸುವಾಗ ಖಂಡಿತವಾಗ್ಲು ಈ ಒಂದು ಪಾಠಕ್ಕೆ ನಮ್ಗೆ ಬಹಳ ಅರ್ಥವಾದಂತ ಒಂದು ವಿಷಯ ನಮ್ಗೆ ಸಿಕ್ಕುವಂತದ್ದಾಗಿದೆ. ಪಾಸ್ಟರ್ ಶಾಂತಕುಮಾರ್ ಅವರು ಬಹಳ ಎಚ್ಚರಿಕೆಯಿಂದ ಗಮನಿಸ್ತಾ ಇದ್ದಾರೆ, ಏನಂತ ಆಲೋಚನೆ ಗೊತ್ತಾಗ್ತಾ ಇಲ್ಲ. ನನ್ಗೆಲ್ಲ ಗೊತ್ತೈತೆ, ನೀನೆ ನನ್ ಹೇಳೋದ್ ಹೋಗಲ್ಲೇ ಅನ್ನೋರು ಇದಾರೆ, ಅದಕ್ಕೆ ಏನ್ ಹೇಳ್ತೀನಿ. ಮತ್ತೆ ಇಲ್ಲಿ ಏನಾಗುತ್ತೆ, ಬಿಟ್ಟೋದವ್ರು ಪ್ರಾಬ್ಲಮ್ ಏನು ಅಂತ ನಾವು ಕೂಲಂಕುಷವಾಗಿ ಆಲೋಚನೆ ಮಾಡುವಾಗ ಕೆಲವು ಸಾರಿ ಪಾಸ್ಟ್ರದೇ ತಪ್ಪು ಇರ್ತದೆ, ಕೆಲವು ಸರಿ ಸಭೆಯಲ್ಲಿ ಇರುವಂತ ಅವ್ರವ್ರದೇ ಅಂದ್ರೆ ಸಭಿಕರದ್ದು ತಪ್ಪು ಇರ್ತದೆ. ಇದೆಲ್ಲ ನಾವು ವಿಚಾರಣೆ ಮಾಡಿ ಅವರನ್ನ ತರಬೇಕಾಗ್ತದೆ. ಸೂಕ್ಷ್ಮವಾಗಿ ಗಮನಿಸಿ. ಯಾಕೆಂತಂದ್ರೆ ನಮ್ಮ ಸೆವೆಂತ್ ಡೇ ಅಡ್ವೆಂಟಿಸ್ಟ್ ಅಲ್ಲಿ ಬಿಟ್ಟೋದವ್ರು ಅವ್ರು ಅಷ್ಟು ಸುಲಭವಾಗಿ ಬಿಟ್ಟೋಗಿರಲ್ಲ, ಅವ್ರಿಗೆ ಎಲ್ಲಾ ವಿಷಯಗಳು ಗೊತ್ತಿರ್ತದೆ. ಗೊತ್ತಿಲ್ಲದೆ ಬಿಟ್ಟೋಗಿರಲ್ಲ, ಎಲ್ಲವೂ ಗೊತ್ತಿದ್ದೇ ಬಿಟ್ಟೋಗಿರ್ತಾರೆ. ಒಂದೇ ನಾವು ಒಂದೇ ಅಂತ ಹೇಳಕೋಬಾರ್ದು, ಸಭೆಗಳಲ್ಲಿ ಅಂತ ಹೇಳೋಣ. ಅನೇಕರು ಒಂದ್ ಸೆವೆಂಟಿ ಸಭೆ ಆಲ್ಮೋಸ್ಟ್ ನನಗೆ ಗೊತ್ತಿರುವ ಹಾಗೆ ಸೆವೆಂತ್ ಡೇ ಅಡ್ವೆಂಟಿಸ್ಟ್ ಅಲ್ಲಿ ಎಲ್ಲ ವಿಷಯಗಳು ಕೂಲಂಕುಷವಾಗಿ ನಾವು ಸ್ಟಡಿ ಮಾಡಿ ತಿಳಿದು ಗೊತ್ತಿದ್ದು ಹಿಂದೆ ಹೋದ್ರೆ ಅಂತವ್ರಿಗೆ ಹೇಗೆ ನಾವು ವಾಪಸ್ ತರಬೇಕು ಅನ್ನೋದೇ ಒಂದು ದೊಡ್ಡ ಒಂದು ಸವಾಲಾಗಿರ್ತದೆ. ಎಲ್ಲ ಗೊತ್ತಿರ್ತದೆ ಅವ್ರಿಗೆ. ನಾವ್ ಹೇಳಕ್ ಹೋದ್ರೆ ಏನಪ್ಪ ನಾನು ಇದ್ದೆ ಇಂಥವೆಲ್ಲ ಎಷ್ಟೋ ನಾನು ಕೇಳಿದೀನಿ ನೋಡಿದೀನಿ ಅಂತ ಹೇಳ್ತಾರೆ. ಅದೊಂದು ಸವಾಲು. ಹೌದು ಹೌದು. ಸೊ ಅದನ್ನೇ ಇವತ್ತು ಹೇಗೆ ನಾವು ಅವ್ರನ್ನ ಕರೆ ತರಬೇಕು ಅನ್ನುವಂಥದ್ದು ಒಂದು ಪ್ರಶ್ನೆ. ಸವಾಲ್ ಆಗಿರ್ಬೇಕು ತಾಳ್ಮೆಯಿಂದ ಅಂತ ಹೇಳಿದ್ರು. ತಾಳ್ಮೆ ಅನ್ನೋದು ಬಹಳ ಒಂದು ದೊಡ್ಡ ವಿಷಯ, ಬೋಧಕರಿಗಾಗ್ಲಿ ಸೇವಕರಿಗಾಗ್ಲಿ ಯಾರಿಗಾರಾಗ್ಲಿ. ಈ ಇಬ್ರಿಯ ಪುಸ್ತಕ ಕಲಿತಕ್ಕಂಥದ್ದು ಇದನ್ನೇ. ಹೌದೌದು, ತಾಳ್ಮೆ ಅನ್ನುವಂಥದ್ದನ್ನ ನಮಗೆ ಇವತ್ತು ಅದನ್ನ ನಮಗೆ ಕಲಿಸ್ತಕ್ಕಂಥದ್ದಾಗಿ ಪುಸ್ತಕದಲ್ಲಿ. ಕಡೆ ಕಾಲದಲ್ಲಿ ಹೇಗೆ ಆಮೇಲೆ ನೀವು ಮೊದಲು ಹೇಳಿದ್ರಿ ಗರ್ವ ವಾಪಸ್ಸಿ, ಅದು ಬೇರೆ ಪ್ರಶ್ನೆ ಆಗ್ತದೆ. ಅವ್ರಿಗೆ ಏನು ಗೊತ್ತಿರಲ್ಲ, ಸುಮ್ನೆ ಬಂದಿರ್ತಾರೆ, ಸುಮ್ನೆ ವಾಪಸ್ ಹೋಗಿರ್ತಾರೆ ಅಷ್ಟೇ. ಅವ್ರ ರಕ್ಷಣೆ ಅನುಭವದಲ್ಲೂ ಇರಲ್ಲ. ಈಗ ವಾಕ್ಯಗಳು ನಾವು ಹೇಳ್ತದಲ್ಲ ಬಿತ್ತುವನ ಸಮಯದಲ್ಲಿ ಹೇಳುವಾಗ ಹೇಗೆ ಬೀಜಗಳು ಎಲ್ಲೆಲ್ಲಿ ಬೀಳ್ತವೆ ಅಂತಕ್ಕಂಥದ್ದನ್ನ ಬಹಳ ಎಕ್ಸ್ಪ್ಲೇನ್ ಆಗಿ ನಮ್ಗೆ ಹೇಳುವಾಗ ಇಂಥ ಒಂದು ಜನಗಳು ಇಂಥ ಒಂದು ವರ್ಗಕ್ಕೆ ಸೇರಿರ್ತಕ್ಕಂಥ ಇರ್ತಾರೆ. ಸೊ ಹಾಗಾಗಿ ಕೆಲವರು ಮಾತ್ರ ಆ ಒಂದು ಫಲವತ್ತಾಗಿರ್ತಕ್ಕಂಥ ಒಂದು ಭೂಮಿಯಲ್ಲಿ ಬಿದ್ದು ಉತ್ತಮವಾದಂತ ಫಲವನ್ನು ಪ್ರತಿಫಲಿಸುವಂತವ್ರು. ಹೀಗೆ ಅನೇಕ ವರ್ಗಗಳನ್ನ ನಾವು ನೋಡುವಾಗ ಅಂಥವ್ರು ಸ್ಥಿರವಾಗಿ ಕೆಲವರು ಸ್ಥಿರವಾಗಿ ನಿಲ್ಲಲ್ಲ, ಅರ್ಧಂತದಲ್ಲೇ ಹೋಗ್ತಾರೆ. ಸೊ ಈ ಒಂದು ಯಾರು ಸ್ಥಿರತೆಯಲ್ಲಿ ಕೊನೆಯದಾಗಿ ನಿಂತ್ಕೊಳ್ತಾರೆ ಅಂತವರೇ ಈ ಅಂತ್ಯದ ದಿನಗಳಲ್ಲಿ ಕರ್ತನನ್ನ ಇದನ್ನು ಕಾಣುತ್ತಾ ಅಂತ ಜನಾಂಗ ಅಂತ ಒಂದು ನಮ್ಮ ಒಂದು ಇದರಿಂದ ಮುಖ್ಯವಾದ ತಿಳಿದಾಗಿದೆ. ಏನಾದ್ರು ಬೇರೆ ಏನಾದ್ರು ಪ್ರಶ್ನೆ ಇದ್ರೆ ಅಥವಾ ಅನಿಸಿಕೆ ಏನಾದ್ರು ಇದೆಯಾ ಅಂತೀರಾ, ಆಲೋಚನೆ ಮುಕ್ತಾಯ ಮಾಡೋಣ ಅಥವಾ ಏನಾದರೂ ಒಂದು ಆಲೋಚನೆ ಇದ್ರೆ ಹೇಳ್ಬೋದು. ಥ್ಯಾಂಕ್ ಯು.
ಸೊ ನಿಮ್ಗೆ ಇನ್ನು ಈ ಪುಸ್ತಕ ನಿಮ್ ಕೈಗೆ ಸಿಕ್ಕಿದ್ರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನೀವು ಪ್ರಶ್ನೆಗಳನ್ನ ಕಲೀಲಿಕ್ಕೆ ನಿಮ್ಗೆ ಸಹಾಯ ಆಗ್ತದೆ ಅಂತಕ್ಕಂಥ ನನ್ನ ಬೋಧಕರ ರವಿ ಅವರು ಏನಾದ್ರು ಮಾತಾಡ್ತೀರಾ? ಬೋಧಕರು ಮಾತ್ರ ಅಲ್ಲಿ ಕೆಲವರು ಯಾರು ಹಿಂದಾರಿ ಹೋಗ್ತಾರೆ, ಬೋಧಕರುಗಳ ಜೊತೆಯಲ್ಲಿ ಸಭಿಕರು ಸೇರ್ಕೊಂಡು ಅವ್ರನ್ನ ಸಭೆಗೆ ಬರೋ ರೀತಿಯಲ್ಲಿ ಪ್ರೋತ್ಸಾಹ ಮಾಡುವಾಗ ಅನೇಕ ಆತ್ಮಗಳು ಯಾರ್ಯಾರು ಹಿಂದಾರಿ ಹೋಗಿದ್ದಾರೆ ಅವರು ಸಭೆ ಬರಲು ಒಂದು ಸಹಾಯ ಆಗ್ತದೆ ಎಂಬುದಾಗಿ ನಾನು ಹೇಳಕ್ ಇಷ್ಟಪಡ್ತೇನೆ. ಸಭಿಕರು ಖಂಡಿತವಾಗಿ ಬೋಧಕರ ಸೇರ್ಕೊಂಡು ಅವರಿಗೆ ಸಭಿಕರು ಸಹ ಅವರೊಟ್ಟಿಗೆ ಸೇರ್ಕೊಂಡು ಯಾರ್ಯಾರ ಸಭೆಗೆ ಬರಲ್ಲ ಅವ್ರನ್ನ ಕರೆದು ಅವ್ರಿಗೆ ಒಂದು ವಾಕ್ಯದ ಮುಖಾಂತರ ತಿಳಿಸುವಾಗ ಅವರು ಬರಲು ಸಾಧ್ಯ ಆಗ್ತದೆ ಎಂಬುದಾಗಿ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಖಂಡಿತವಲ್ಲ, ಒಳ್ಳೆ ಆಲೋಚನೆ, ಫಾಲೋ ಮಾಡೋಣ ಅದರ ವಿಚಾರವಾಗಿ. ಯಾರು ಬಿಟ್ಟು ಹೋಗಿರ್ತಕ್ಕಂಥವ್ರು ಆಗಲಿ ಅಂತವರ ವಿಷಯವಾಗಿ ನಾವು ಕಾಳಜಿಯಿಂದ ತೆಗೆದುಕೊಳ್ಳೋಣ. ಈಗ ಉದಾಹರಣೆಗೆ ನಾವು ನೋಡ್ಬೇಕಾದ್ರೆ ಅನೇಕರು ನಮ್ಮ ಒಂದು ಗ್ರೂಪ್ಗಳಲ್ಲೇ ನಾವು ನೋಡ್ಬೋದು, ಕೆಲವರು ಕಂಟಿನ್ಯೂ ಆಗಿ ಬರ್ತಾರೆ, ಕೆಲವರು ರೆಗ್ಯುಲರ್ ಆಗಿ ಅವ್ರು ಬರೋದಿಲ್ಲ. ಅಂತವ್ರ ಬಗ್ಗೆ ನಾವು ಕಾಳಜಿಯನ್ನು ವಹಿಸ್ತೇವೆ. ಯಾವ ಇವತ್ತು ಯಾರು ಬರ್ತಿಲ್ಲ ಅಂತಕ್ಕಂಥ ನಾನು ಆಲೋಚನೆ ಮಾಡುವಾಗ ಅಂಥವ್ರಿಗೆ ನಾನು ಕಾಲ್ ಮಾಡ್ತೀನಿ, ಅವ್ರು ನಾಳೆಯಿಂದ ಜಾಯ್ನ್ ಆಗ್ತಾರೆ. ಹಾಗೆ ಸಹ ನಾವು ಫಾಲೋ ಅಪ್ ಮಾಡ್ಬೇಕು. ಸೊ ಬಿಟ್ಬಿಡ್ಬಾರ್ದು, ಅವ್ರು ಬಿಟ್ಟು ಹೋಗಿದ್ದಾರೆ, ಅವರು ಬರಲ್ಲ ಬಿಡಿ ಅನ್ನುವಂಥ ಆಲೋಚನೆ ನಮ್ಮಲ್ಲಿ ಬಂದಾಗ ಅವರು ತುಂಬ ದೂರ ಹೊರಟೋಗ್ತಾರೆ. ಹಾಗಾಗಿ ಅವ್ರನ್ನ ನಾವೇನ್ ಮಾಡ್ಬೇಕಾಗಿದೆ, ಅವ್ರ ಟಚ್ಚಲ್ಲಿ ಇಟ್ಕೊಳ್ಬೇಕು, ಅವ್ರ ಸಂಪರ್ಕವನ್ನು ನಾವು ಇಟ್ಕೋಬೇಕು. ಆತ್ಮಿಕವಾಗಿ ನಾವು ಯಾವಾಗ ನಾವು ಈ ಒಂದು ಕಮ್ಯುನಿಕೇಶನ್ ನಾವು ಇಟ್ಕೊಳ್ತೇವೆ ಅವಾಗ ನಮ್ಮಿಂದ ಅವ್ರು ದೂರ ಹೋಗ್ಲಿಕ್ಕೆ ಸಾಧ್ಯ. ಯಾವುದೇ ಆಗಿರ್ಬೋದು, ಈ ಝೂಮ್ ಆಗಿರ್ಬೋದು, ಸಭೆಯ ಆಗಿರ್ಬೋದು, ಇನ್ನಿತರ ಒಂದು ಕಾರ್ಯಗಳಲ್ಲಾಗಿರ್ಬೋದು, ನಾವು ಮುಖ್ಯವಾಗಿ ನಮ್ಮ ಕಮ್ಯುನಿಕೇಶನ್, ನಮ್ಮ ಒಂದು ಸಂಪರ್ಕ, ನಮ್ಮ ಸಂಬಂಧ ಮುಖ್ಯವಾಗಿ ಹೇಗಿರ್ತದೆ ಅನ್ನೋದ್ರ ಮೇಲೆ ಇದು ಒಂದು ನಮಸ್ತೆ ಬೋಧಕರೆ ಹೇಳಿ. ಅಷ್ಟೇ, ನಾವು ಸ್ವಲ್ಪ ಹೋಗಿದ್ದೇವೆ, ಟೈಮ್ ಆಗ್ತಾಯ್ತು. ಇನ್ನೊಂದು, ಯಾರು ಹೋಗಿದ್ದಾರೆ ಕರಿಬೇಕು, ನಾವು ಅವ್ರ ಕನೆಕ್ಷನ್ ಇಟ್ಕೋಬೇಕು, ನಿಜ ಏನ್ರಿ. ಇನ್ನೊಂದೇನು ಅಂತಂದ್ರೆ ವಿಷಯ, ಅವರ ಸ್ವಭಾವ ನಡವಳಿಕೆ ಇವುಗಳು ಅಬ್ಸರ್ವ್ ಮಾಡ್ಬೇಕಾಗಿದೆ ಈಗ ಸದ್ಯಕ್ಕೆ ಈ ಪೀರಿಯಡ್. ಯಾಕೆಂತಂದ್ರೆ ನಮ್ ಚರ್ಚಿಗೆ ಉದಾಹರಣೆ ನಾ ಹೇಳೋದು, 40 ವರ್ಷ ಅವ್ರು ಚರ್ಚಿಗೆ ಅಟೆಂಡ್ ಆಗಿನವ್ರು ಏನ್ರಿ ಕರ್ ವಾಪಸ್ ಅಂತಂದು ಹೋಗಿನವ್ರು ಇದ್ದಾರೆ ಈಗ ಸದ್ಯಕ್ಕೆ. ಅದಕ್ಕೋಸ್ಕರ ನಾವು ಥಿಂಕ್ ಮಾಡ್ಬೇಕು. ನಾವು ಬಾಳ ಈಗ ಬಾಳ ಏನಂತಾನ ಸ್ವಾಮಿ, ತೋಳಗಳ ಮಧ್ಯದಲ್ಲಿ ಕುರಿಗಳನ್ನ ಹೋಗಿಸುವ ಹಾಗೆ ಕಳಿಸ್ತಾ ಇದ್ದಾನೆ, ಬಾರಿ ಒಳದಂತೆ ನಿಷ್ಕಪಟಿಗಳಾಗಿದ್ರಿ, ಸರ್ಪದಂತೆ ಜಾಣರಾಗಿದ್ರಿ ಅಂತಂದ್ಮೇಲೆ ನಾವು ನಮ್ ಚರ್ಚ್ ಬಿಟ್ಟು ಹೋಗಿದ್ದಾರೆ ಅಂತಂದು ನಾವು ಮುಜುಗರ ವಹಿಸ್ಕೊಳ್ಳತಕ್ಕಂಥದ್ದು ಬೇಡ, ಮತ್ತ ಜಾಸ್ತಿ ಸಂಪರ್ಕ ಹೊಂದಿ ಅವ್ರಿಗೆ ಬೆನ್ನಂತದ್ದು ಬೇಡ. ಆದ್ರೆ ಅವ್ರ ನಡವಳಿಕೆ, ಅವ್ರ ಗುಣತೆ, ಮತ್ತು ಚರ್ಚಿಗೆ ಅವ್ರು ಯಾವ ರೀತಿ ಅಟೆಂಡ್ ಆಗ್ತಿದ್ರು, ಇವೆಲ್ಲ ಆಕ್ಟಿವ್ ಏನಿದೆ ಅದ್ರ ಮೇಲೆ ಡಿಪೆಂಡ್ ಆಗಿತ್ತು. ನಾವು ಅಂತ ಮೆಂಬರ್ಗಳು ಹೋದ್ರೆ ಅವ್ರ ಮನೆಗೆ ಹೋಗೋದ್ರಾಗೆ ಉಚಿತ ಇದೆ ನಮಗೆ, ಏನಂತೀರಿ? ತುಂಬಾ 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 ನಾವೆಲ್ಲ ಕಡೆಯಿಂದ ನಾವು ಕನೆಕ್ಟ್ ಮಾಡ್ಬೇಕು, ಕನೆಕ್ಟ್ ಮಾಡಿನೂ ನೋಡ್ಬೇಕಾಗ್ತದೆ ಏನ್ರಿ. ಯಾಕಂತಂದ್ರೆ 9 ವರ್ಷ ತನಕ ಚರ್ಚಿಗೆ ಅಟೆಂಡ್ ಆಗಿನವರು ಒಬ್ಬ ವ್ಯಕ್ತಿ, ಒಬ್ಬ ಯೌವನ್ ಹುಡುಗ, ಎಲ್ಲಾ ಆಕ್ಟಿವ್ ನಲ್ಲಿ ಇದ್ದು ಕೊನೆಗೆ ಏನ್ ಮಾಡಿದಾನಂತಂದ್ರೆ ಇದು ಹಿಂದೂ ಪರಿಷತ್ತಿನಿಗೆ ಚರ್ಚಿಗೆ ಚರ್ಚ್ ಒಡಿಸಿದಾನೆ ಏನ್ರಿ, ಇವ್ರು ಮತಾಂತರ ಮಾಡ್ತಾ ಇದ್ದಾರೆ ಅಂತಂದು. ಹೀಗ ಈಗ ನಾವು ಮಾತ್ರ ಬಹಳಷ್ಟು ಜಾಗ್ರತೆ ವಹಿಸಿ, ಮೆಂಬರ್ ನನ್ನ ಸ್ವಂತ ಮೆಂಬರ್ ಇದ್ರು ಕೂಡ ಅವ್ರು ಯಾಕೆ ಬರ್ಲೋಗ್ಯಾರ ಅಂತಕ್ಕಂಥದ್ದು ಸ್ವಲ್ಪ ನಾವು ಆಕ್ಟಿವ್ ಗಳಲ್ಲೆಲ್ಲ ನೋಡ್ಬೇಕಾಗಿದೆ. ಏನಂತೀರಿ ಪಾಸ್ಟರ್, ನೀವ್ ಹೇಳಿ. ಖಂಡಿತ ಖಂಡಿತ, ಆಲೋಚನೆಗಳು ಒಳ್ಳೇದಾಗಿದೆ, ಮಾತಾಡಿ. ಅದಕ್ಕೋಸ್ಕರ ಹೌದೌದು. ಸೊ ಹಾಗಾಗಿ ನಾವು ಸಹ ಅದನ್ನ ಕೂಲಂಕುಷವಾಗಿ ಅವರ ನಡವಳಿಕೆ ವರ್ತನೆಗಳನ್ನ ನಾವು ಪರಿಶೀಲಿಸಿ ಅದನ್ನ ನಾವು ಒಳ್ಳೆಯ ರೀತಿಯಲ್ಲಿ ನಾವು ಅದು ಸರಿ ತಪ್ಪು ಅನ್ನೋ ಒಂದು ಆಲೋಚನೆಯನ್ನ ಮಾಡಿ ನಾವು ಮುಂದೆ ಅದನ್ನ ಕಾರ್ಯಗತವಾಗಿ ಮಾಡ್ಬೇಕಾಗಿದೆ. ಹೇಳಿ ಕೊನೆಯ ಹೇಳ್ತಾನೆ ಮುಂದೇನಂದ್ರೆ, ಬಿಟ್ಟು ಹೋಗಿರೋ ಜನರ ವಿಷಯದಲ್ಲಿ ನಾವು ಬಹಳಷ್ಟು ಯೋಚನೆ ಮಾಡಬಾರ್ದು, ಕಾಲಹರಣ ಕೂಡ ಮಾಡಬಾರ್ದು. ಯಾಕೆ ಕೆಲವರು ಬಿಟ್ಟು ಹೋಗಿದ್ದಾರೆ ಅನ್ನೋದಕ್ಕೋಸ್ಕರವಾಗಿ ನಾವು 2 ಪೇತ್ರ 2ನೇ ಅಧ್ಯಾಯ 20, 21, 22 ಹೋದ್ರೆ ಕೆಲವರು
ತಮ್ಮ ವೈಯಕ್ತಿಕ ಒಂದು ವಿಚಾರಕ್ಕಾಗಿ ಬಿಟ್ಟಿರಬಹುದು. ಇವ್ರ ಪಾಸ್ ಜಾಂಟಿ ಅವ್ರು ಹೇಳಿದ್ರೆ ಖಂಡಿತವಲ್ಲ, ಅದು ಸತ್ಯ ಅದು. ಸೊ ಹಾಗಿತ್ತವ್ರಿಗೆ ನಾವು ಅವ್ರ ಸಮಯವನ್ನು ಅವ್ರಿಗೆ ವ್ಯರ್ಥವಾಗಿ ಕಳಿಬಾರದು. ನೀವು ಓದ್ರಿ ಎರಡು ಪೇತ್ರ ಎರಡೇ ಅಧ್ಯಾಯ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು. ಕರ್ತನು ರಕ್ಷಕನು ಆಗಿರುವ ಯೇಸು ಕ್ರಿಸ್ತನ ವಿಷಯವಾದ ಜ್ಞಾನ ಹೊಂದಿ ಲೋಕದ ಮಲಿನತ್ವಗಳಿಗೆ ತಪ್ಪಿಸಿಕೊಂಡವರು ತಿರುಗಿ ಅವುಗಳಲ್ಲಿ ಸಿಕ್ಕಿಕೊಂಡು ಸೋತು ಹೋದರೆ ಅವರ ಅಂತ್ಯಸ್ಥಿತಿಯು ಮೊದಲಿಗಿಂತ ಕೆಟ್ಟದ್ದಾಗಿದೆ. ಅವರು ನೀತಿ ಮಾರ್ಗವನ್ನು ತಿಳಿದು ತಮಗೆ ಕೊಡಲ್ಪಟ್ಟ ಪರಿಶುದ್ಧ ಆಜ್ಞೆಯಿಂದ ತೊಲಗಿ ಹೋಗುವುದಕ್ಕಿಂತ ಆ ಮಾರ್ಗವನ್ನು ತಿಳಿಯದಿದ್ದರೆ ಮೇಲಾಗಿತ್ತು. ನಾಯಿ ತಾನು ಕಕ್ಕಿದ್ದನ್ನು ನೆಕ್ಕುವುದಕ್ಕೆ ತಿರುಗಿಕೊಂಡಿತು ಮತ್ತು ತೊಳೆದ ಹಂದಿ ಕೆಸರಿನಲ್ಲಿ ಹೊರಳುವುದಕ್ಕೆ ಹೋಯಿತು ಎಂಬ ನಿಜವಾದ ಗಾದೆಗೆ ಸರಿಯಾಗಿ ನಡೆದಿದ್ದಾರೆ. ಅದಕ್ಕೆ ಅಷ್ಟೇ ನಿನ್ನ ನಾನು ಈ ವಚನ ಕೊಟ್ಟಿದ್ದೀನಿ ಅದಕ್ಕೋಸ್ಕರವಾಗಿನೇ. ಕೊಟ್ಟಿದ್ದೀನಿಲ್ಲ ವಚನ ಇತ್ತು ಅದಕ್ಕಾಗಿನೇ. ಥ್ಯಾಂಕ್ ಯು ಥ್ಯಾಂಕ್ ಯು. ಅಂತವ್ರ ಬಗ್ಗೆ ನಾವು ಬಹಳ ಕಾಳಜಿಯಿಂದ ಇರ್ಬೇಕು. ದಡಾರ್ ಅಂತ ನಾವು ಹೋಗಿ ಬಿಡುವಂತದ್ದು ಬೇಡ. ಆಲೋಚನೆ ಮಾಡೋಣ ಅವರ ನಡೆಗಳು ಹೇಗಿದೆ ಅನ್ನುವಂಥದ್ದನ್ನ. ಸೊ ಒಳ್ಳೆಯ ಒಂದು ವಾಕ್ಯ ಇದರ ಮೂಲಕವಾಗಿ ನಾವು ಇದರಿಂದ ಉತ್ತಮವಾದಂತ ಒಂದು ಪಾಠವನ್ನು ನಾವು ಕಲಿಬಹುದು. ಫಸ್ಟ್ ಇನ್ನೂ ಒಂದು ವಿಚಾರ, ಈ ಇಬ್ರಿಯ ಪತ್ರಿಕೆ ಹತ್ತನೇ ಅಧ್ಯಾಯ ಇಪ್ಪತ್ನಾಲ್ಕನೇ ವಚನದಲ್ಲಿ ಈ ರೀತಿ ಕೊಡ್ತದೆ, ನಾವು ಪರಸ್ಪರ ಹಿತಚಿಂತಕರಾಗಿದ್ದು ಪ್ರೀತಿಸುತ್ತಿರಬೇಕೆಂತಲೂ ಸತ್ಕಾರ್ಯ ಮಾಡಬೇಕೆಂತಲೂ ಒಬ್ಬರನ್ನೊಬ್ಬರು ಪ್ರೇರೇಪಿಸೋಣ. ಈಗ ನಮ್ಮ ಕೆಲವು ಸಭೆಗಳಲ್ಲಿ, ನಾನು ಎಲ್ಲಾ ಸಭೆಗಳಲ್ಲೂ ಅಂತ ಹೇಳಲ್ಲ, ನಮ್ಮ ಸಭೆಗಳಲ್ಲಿ ಕೆಲವು ಸಭೆಗಳಲ್ಲಿ ಸಭೆ ಬಿಟ್ಟ ತಕ್ಷಣ ಆಮೇಲೆ ಅನ್ನಕ್ ಮುಂಚೆ ಗೇಟಿಂದ ಆಚೆ ಇರ್ತಾರೆ. ಒಬ್ಬರನ್ನೊಬ್ರು ಮಾತಾಡಕ್ಕೂ ಅವ್ರ ಹತ್ರ ಟೈಮ್ ಇರಲ್ಲ. ಹೊಸಬ್ರು ಬಂದಿರ್ತಾರೆ, ಅವ್ರ ಹತ್ರ ಒಂದ್ ಎರಡು ಮಾತನ್ನು ಆಡಕ್ಕೂ ಅವ್ರ ಹತ್ರ ಟೈಮ್ಗಳಿರಲ್ಲ. ಹಿಂಗಿದ್ರೆ ಹೊಸಬ್ರು ಯಾವ ರೀತಿ ಬರ್ತಾರೆ ಪಾಸ್ಟರ್ ನಮ್ಮ ಸಭೆಗಳಿಗೆ? ಅಯ್ಯೋ ಆ ಸಭೆಯಲ್ಲಿ ಹೋದ್ರೆ ಯಾರನ್ನು ಮಾತಾಡ್ಸಲಿಲ್ಲಪ್ಪ, ನಾವಾಗಿದ್ ನಾವು ಹೋದ್ವಿ ಕೂತ್ಕೊಂಡ್ವಿ ವಾಕ್ಯ ಕೇಳಿದ್ವಿ ಬಂದ್ವಿ ಆತರ ಇರುತ್ತೆ. ಕೆಲವು ಸಭೆಗಳಲ್ಲಿ ಹೆಂಗೆ ಅಂತಂದ್ರೆ ಅವ್ರು ತಮ್ಮ ಸಾಕ್ಷಿಗಳ ಮೂಲಕ ಹೊಸದಾಗಿ ಬಂದಿರುವಂತವ್ರನ್ನ ಪ್ರೇರೇಪಣೆ ಮಾಡ್ತಾರೆ. ಅದು ನಮ್ಮ ಸಭೆಗಳಲ್ಲಿ ಸ್ವಲ್ಪ ಕೊರತೆ ಇದೆ. ಅದರಿಂದ ಕೆಲವರು ಹಾಗಾಗಿ ಅದ್ರ ಒಂದು ಕೊರತೆಯಿಂದನೂ ಸಲ ಕೆಲವು ಸತಿ ನಮ್ಮ ಸಭೆಗಳಲ್ಲಿ ಜನಗಳು ಬಿಟ್ಟು ಹೋಗಂತ ಸನ್ನಿವೇಶಗಳು ಇದೆ. ಏನ್ರಿ ಅದಕ್ಕೋಸ್ಕರವಾಗಿ ಏನ್ ಮಾಡ್ಬೇಕಂದ್ರೆ ಲೇಡೀಸ್ ಕಡೆಗೆ ಒಬ್ಬರನ್ನ ಜೆಂಟ್ಸ್ ಕಡೆಗೆ ಒಬ್ಬರನ್ನ ನಾವು ಮೊದಲು ಏನ್ ಮಾಡ್ಬೇಕಂದ್ರೆ ಹೊಸವ್ರ ಬಂದಿನವ್ರಿಗೋಸ್ಕರವಾಗಿ ಫಸ್ಟ್ ಏನ್ರಿ ಅವ್ರು ಯಾರಾದ್ರೂ ಬಂದ್ರಂದ್ರೆ ಲೇಡೀಸ್ ಮೂಲಕವಾಗಿನೇ ಸ್ವಲ್ಪ ಸೌಜನ್ಯದಿಂದ ಅವ್ರ ಹತ್ರ ಹೋಗಿ ಹೆಸರು ಕೇಳಿ ಏನು ಎಂತಂತ ಎಲ್ಲ ತಕೊಂಡು ಬೋಧಕರಿಗೆ ರಿಪೋರ್ಟ್ ಮಾಡ್ಬೇಕು. ಬೋಧಕರು ಏನ್ ಮಾಡ್ಬೇಕು ಅವ್ರಿಗೆ ಸ್ವಾಗತ ಸ್ವಾಗತ ಮಾಡಿ ಅವರಿಗೆ ತಿಳಿಸ್ ಹೇಳಿ ಸಭೆದಲ್ಲಿ ಅನೌನ್ಸ್ ಮಾಡುವುದ್ರಾಗೆ ಹೊಸವ್ರ ಬಂದಿನವ್ರಿಗೆ ಎಲ್ಲರಿಗೆ ಪರಿಚಯ ಆಗ್ಬಿಡ್ತಾರೆ. ಅವಾಗ ಏನೋ ಮಾತಾಡಕ್ಕೆ ಸ್ವಲ್ಪ ಅವಕಾಶ ಸಿಗುತ್ತೆ. ಸಿಸ್ಟರ್ ಹೇಳೋದು ನಿಜ. ಹೌದು ಹೌದು. ಈಗ ನಾವು ಬೇರೆ ಸಭೆಗಳಲ್ಲೇ ಅಷ್ಟೇ, ನಾವು ಯಾರಾದ್ರೂ ಹೊಸದಾಗ ಬಂದಾಗ ಒಬ್ಬ ಎಲ್ಡರ್ ಆಗಿ ಯಾರೋ ಹೋಗಿ ಅವ್ರ ಕೂಡ ಮಾತನಾಡಿ ಅವರ ಒಂದು ಮಾಹಿತಿಯನ್ನ ಕಲೆಕ್ಟ್ ಮಾಡ್ಕೊಂಡು ಅವ್ರಿಗೆ ಸ್ವಾಗತವನ್ನ ಕೋರಿ ನಂತರ ಅವ್ರು ಕೂಡ ನಾವು ಉತ್ತಮವಾದಂತ ಒಂದು ಬಾಂಧವ್ಯವನ್ನ ಬೆಳೆಸಬಹುದು. ಅವಾಗ ಏನಾಗ್ತದಂದ್ರೆ ಚರ್ಚೆನಾಗ ಇದ್ದಾರೆ. ಇದು ಒನ್ ಥಿಂಗ್ ಮ್ಯಾಡಮ್ ಏನ್ ಹೇಳಿದ್ರ ಸಿಸ್ಟರ್, ದಟ್ ಇಸ್ ವೆರಿ ಟ್ರೂ. ಯಾಕಂದ್ರೆ ನಾವು ವಿ ಡೋಂಟ್ ಯುನೋ ಒಬ್ರಿಗೊಬ್ರನ್ನ ನಾವು ಇದನ್ ಮಾಡೋದೇ ಇಲ್ಲ. ವಿ ಡೋಂಟ್ ಯುನೋ ಎನ್ಕರೇಜ್ ಅವರ್ ಆಫ್ಟರ್ ದಿ ಚರ್ಚ್, ಚರ್ಚ್ ಬಿಟ್ಟ ಮೇಲೆ ಏನೋ ಅದೇ ಮ್ಯಾಡಮ್ ಹೇಳಿದಾಗ ಆಮೇಲೆ ಸುಮಾರು ಜನ ಅರ್ಧ ಆಲ್ಮೋಸ್ಟ್ ಹೊರಗೆ ಇರ್ತಾರ. ಒನ್ ಥಿಂಗ್ ಅಂಡ್ ಸೆಕೆಂಡ್ಲಿ ಇದೇನ್ ಹೇಳ್ತಾರ ಸಿಸ್ಟರ್, ಇದು ಸಂಡೇ ಚರ್ಚಸ್ ಅಲ್ಲಿ ಬಹಳ ನಡೀತದೆ. ಯಾಕಂದ್ರೆ ಐ ವಾಸ್ ಅ ಸಂಡೇ ವರ್ಷಿಪರ್ ಫಾರ್ ಆಲ್ಮೋಸ್ಟ್ ಮೇ ಬಿ ಅರೌಂಡ್ ಮೋರ್ ದನ್ 10 ಇಯರ್ಸ್. ಸೊ ನಾನು ಅಲ್ಲಿ ನೋಡ್ತೀನಲ್ಲ ಇಷ್ಟು ಅನ್ಯೋನ್ಯತೆ ಇದೆ ಅಲ್ಲಿ ಸಂಡೇ ಚರ್ಚಸ್ ಅಲ್ಲಿ. ವಿ ಆರ್ ಸೋ ಕ್ಲೋಸ್ ಯುನೋ, ವಿ ಫೀಲ್ ಲೈಕ್ ಒನ್ ಫ್ಯಾಮಿಲಿ. ಬಟ್ ಅದೇ ಯುನೋ ನಾವು ವಾಟ್ ಐ ಆಮ್ ಅಬ್ಸರ್ವಿಂಗ್ ನಮ್ಮ ಅಡ್ವೆಂಟಿಸ್ಟ್ ಚರ್ಚಸ್ ಅಲ್ಲಿ, ವಿ ಐ ನೆವರ್ ಫೆಲ್ ದಟ್. ನಾವು ಯಾವಾಗ್ಲೂ ಇದು ಅನ್ಸಿನಲ್ಲೇ ಇಲ್ಲ ಈ ಅಡ್ವೆಂಟಿಸ್ಟ್ ಅಲ್ಲಿ. ನಾನು ಯಾವಾಗ ಇಲ್ಲಿ ಬರ್ತಾ ಇದ್ದೀನಲ್ಲ ಇಲ್ಲಿಂದ ಆಲ್ಮೋಸ್ಟ್ ಇಲ್ಲಿ ನಾನು 2013 ನಾನು ಜಾಯ್ನಿಂಗ್ ರೆಗ್ಯುಲರ್ಲಿ 2013 ಟು ಟಿಲ್ ನೌ. ಬಟ್ ಐ ಆಮ್ ನಾಟ್ ಅಬ್ಸರ್ವಿಂಗ್ ದಿಸ್. I am not blaming the church, but I am not observing. Now, ಒಬ್ಬೊಬ್ರು ಇದ್ ಮಾಡೋದು ಅಷ್ಟೇ, ಮೇಬಿ ಒಂದು ಜಸ್ಟ್ ಫಾರ್ ಅ ಮೂಮೆಂಟ್ ಮಾತಾಡ್ತೇವೆ ಅಷ್ಟೇ, ಅದ್ ಬಿಟ್ರೆ ಮುಗೀತು, ದಟ್ಸ್ ಆಲ್. ಸೊ ದಟ್ ಇಸ್ ಆಲ್ಸೋ ಒನ್ ಆಫ್ ದಿ ಮೇನ್ ರೀಸನ್ ಅಂತ ಅನ್ಸುತ್ತೆ ನನ್ಗೆ.
ಆಮೇಲೆ ದೇನ್ ಮೇ ಬಿ ಎಕ್ಸೆಪ್ಷನಲ್ ಕೇಸಸ್ ಇರ್ಬೋದು. ಈಗ ಅವರು ಹೇಳಿದ್ರಲ್ಲ ಒಂಬತ್ತು ವರ್ಷ ಬಂದು ಅದನ್ನ ಇದನ್ನ ಓಡಿಸಿದ್ರೆ ಅಂತ, ದಟ್ ಅದು ಎಕ್ಸೆಪ್ಷನಲ್ ಕೇಸಸ್ ಅದು. ಇನ್ನೇ ಅದು ಈವನ್ ಇನ್ನ ದೇವಸ್ಥಾನದಲ್ಲಿ ಹೋದಲ್ಲೇನು ಅವರು ಮತ್ತೆ ಅದ್ ಬಿಟ್ಕೊಟ್ಟು ಚರ್ಚಿಗೆ ಬಂದಿರ್ತಾರ. ದಟ್ ಈಸ್ ಆಲ್ ಎಕ್ಸೆಪ್ಷನಲ್ ಕೇಸಸ್. ಬಟ್ ವಾಟ್ ಈಸ್ ಅವರ್ ಡ್ಯೂಟಿ ಯುನೋ ಆಸ್ ಅ ದಿಸ್ ಥಿಂಗ್ ಫೆಲೋಶಿಪ್, ನಾವು ವಿ ಶುಡ್ ಯಾ ಕನ್ಸಿಡರ್ ಈಚ್ ಅದರ್. ಸೊ ಇಫ್ ದಟ್ ಈಸ್ ಐ ಹೋಪ್ ಇನ್ನು ನಮ್ದು ಫೆಲೋಶಿಪ್ ಮೇ ಇನ್ಕ್ರೀಸ್ ಅಂತ. ಹೌದೌದು, ಇಂಥ ಒಂದು ಪರಿಸ್ಥಿತಿ ಈಗಿನ ಒಂದು ಸಮಯಗಳನ್ನ ನಾವು ಎದುರಿಸ್ತಾ ಇದ್ದೀವಿ. ಮೊನ್ನೆ ಒಬ್ರು ಸಹೋದರಿ ಫೋನ್ ಮಾಡಿದ್ರು, ಏನಂದ್ರೆ ಈಗ ಹೇಳಿದ್ರೆ ನಮ್ಮ ಮಿಸಸ್ ಅವ್ರು ಹೇಳಿದ್ರು ಹಂಗೇನೆ, ಅವರು ಸಭೆಯಲ್ಲಿ ಎಲ್ಲಾ ಮುಗಿದ್ಮೇಲೆ ಆಮೇಲೆ ನನ್ನ ಅಷ್ಟೊತ್ತಿಗೆ ಅವ್ರು ಗೇಟ್ ಹತ್ರ ಇರ್ತಾರಂತೆ ಮಾತಾಡೋಕ್ಕೂ ಮನ್ಸಿಟ್ಟಲ್ಲ ಅಂತ ಅವ್ರಿಗೆ. ಸೊ ಈ ತರ ಆಲೋಚನೆಗಳು ಈಗಿದಾಗ ನಮ್ಮಲ್ಲಿ ಯಾವ ರೀತಿಯಾದಂತ ಒಂದು ಬಾಂಧವ್ಯ, ಒಂದು ಐಕ್ಯತೆ, ಸಭೆಯ ಒಂದು ಬೆಳವಣಿಗೆ ಹೇಗಾಗ್ತದೆ? ಆಮೇಲೆ ಬರೀ ಹೊಸಬ್ರು ಬಂದಾಗ ಅಷ್ಟೇ ಅವ್ರ ಸ್ವಲ್ಪ ಮಾತಾಡ್ಸೋದು, ಆಮೇಲೆ ಮನೆ ಬಿಟ್ಬಿಡೋದು, ದಟ್ ಈಸ್ ನಾಟ್ ದಿಸ್ ಥಿಂಗ್. ವಿ ಶುಡ್ ಕಂಟಿನ್ಯೂ ದಟ್ ಈವನ್ ಫಾರ್ ಓಲ್ಡ್ ಮೆಂಬರ್ಸ್ ಆಲ್ಸೋ. ನಾವು ಸ್ವಲ್ಪ ಚೆನ್ನಾಗಿ ಮಾತಾಡಿಸಿ ಅವ್ರ ಸುಖ ದುಃಖನ ವಿಚಾರಿಸಿ, ಯಾಕೆ ಎವ್ರಿ ಸಮದ ಅದೇ ಪ್ರಾಬ್ಲಮ್ ಇದೆಯೋ ಆರ್ ವಾಟ್ ಎವರ್ ಇಟ್ ಇಸ್, ಬಟ್ ಸ್ಟಿಲ್ ಯುನೋ ಇಫ್ ವಿ ಕನ್ಸಿಡರ್ ಈಚ್ ಅದರ್ ದಟ್ ವಿಲ್ ಹೆಲ್ಪ್ ಅ ಲಾಟ್ ಆಸ್ ಅ ಸಿಂಪತಿ. ಸೊ ಹಾಗಾಗಿ ಈ ಎಲ್ಲಾ ಗುಣಗಳನ್ನ ಒಂದ್ ವೇಳೆ ನಮ್ಮಲ್ಲಿ ಇರ್ತಕ್ಕಂತ ಒಂದು ಕ್ರೋಧತೆ ಮತ್ತು ಒಂದು ನಾನತ್ವ ಅನ್ನೋದನ್ನ ನಾವು ಬಿಡೋಣ. ಸೊ ಈಗ ನಾವೆಲ್ಲರೂ ಉದಾಹರಣೆ, ಒಂದು ಉದಾಹರಣೆ, ಈಗ ನಾವು ಬೆಳಗ್ಗೆ ಟೈಮು ಸಂಜೆ ಟೈಮು ನೀವು ಪ್ರಾರ್ಥನೆ ಮಾಡುವಾಗ ಪ್ರತಿಯೊಬ್ಬರು ನೀವು ಮಾತಾಡಿಸ್ತೀರ. ಹೌದು, ಇದೊಂದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಯಾತಕ್ಕೋಸ್ಕರವಾಗಿ ಇವ್ರು ಎಲ್ಲರ ಹೆಸರುಗಳು ಹೇಳಿ ಪ್ರತಿಯೊಬ್ಬರನ್ನು ಹೆಸರಿಡಿದು ಕರೀತಾರೆ ಅಂದಾಗ ಅವ್ರಿಗೆ ಒಂದು ಪ್ರೀತಿ ಇರುತ್ತೆ. ನಾವು ಅವ್ರ ಹತ್ರ ಒಂದು ಅಡ್ಜಸ್ಟ್ ಆಗ್ಬೇಕು, ಯಾಕಂದ್ರೆ ಪ್ರತಿ ದಿವಸ ನಮ್ಮನ್ನು ಮಾತಾಡಿಸ್ತಾರೆ. ಒಂದು ಇದನ್ನ ಇದೆಲ್ಲ ನೋಡ್ಕೊಳ್ಳುವಾಗ ಈ ಒಂದು ಸಭೆನಲ್ಲಿ ನಾವು ಅದನ್ನ ಅರ್ಥ ಮಾಡ್ಕೊಳ್ಬೇಕು. ಇವ್ರ ದಿವ್ಸ ಯಾಕೆ ಈ ತರ ನಮ್ಮನ್ನ ಕೇಳ್ತಾ ಇದ್ದಾರೆ, ಇವ್ರು ನಮ್ಮ ಮೇಲೆ ಇಷ್ಟು ಪ್ರೀತಿ ಇದೆ ಇವ್ರಿಗೆ ಅನ್ನೋದು ಮನೋಭಾವನೆ ನಮಗೂ ಬರುತ್ತೆ. ಅವಾಗ ಇದನ್ನೊಂದು ಅರ್ಥ ಮಾಡ್ಕೊಬೇಕು ಉದಾಹರಣೆ. ಯಾಕಂದ್ರೆ ಈಗ ನಮ್ಮ ಕೋಲ್ಕರ್ ಸಾಹೇಬ್ರು ಹೇಳಿದ್ರು ಈ ರೀತಿಯಲ್ಲಿ ಇದೆ, ಇದು ಒಂದನ್ನ ನಾವು ನೋಡ್ಕೊಂಡ್ರೆ, ಈ ಒಂದು ಪ್ರೋಗ್ರಾಮ್ ನೋಡ್ಕೊಂಡ್ರೆ ನಾವು ಪ್ರತಿಯೊಂದು ನಿಮ್ಮನ್ನ ನೋಡೆ ನಾವು ಕಲ್ತ್ಕೊಂಬೋದಲ್ಲ. ಯಾಕಂದ್ರೆ ಪ್ರತಿಯೊಬ್ಬರಿಗೂ ಒಂದೊಂದು ಉದಾಹರಣೆ ಕೊಟ್ಟು ಅವರಿಗೆ ಒಂದು ಪ್ರೀತಿಯಿಂದ ಒಂದು ಬರವಿಕೆಯನ್ನ ಎಲ್ರಿಗೂ ಒಂದು ಸ್ವಾಗತ ಮಾಡುವಾಗ ಇದೇ ರೀತಿಯಲ್ಲಿ ಬೆಳ್ಕೊಂಡೋದ್ರೆ ಸಭೆಗಳು ಇನ್ನೂ ಹೆಚ್ಚಾಗಿ ಬೆಳೀತದೆ. ಖಂಡಿತವಾಗ್ಲೂ ಸಭೆಗಳಲ್ಲಿ ಬರ್ತಕ್ಕಂತ ಪ್ರತಿಯೊಬ್ಬರನ್ನು ನಾವು ಮಾತಾಡಿಸಿದಾಗ ಸಭೆಗಳು ಇನ್ನೂ ಹೆಚ್ಚಾಗಿ ಬೆಳೀತದೆ, ಸಭೆಗಳಿಗೆ ಬರೋರ್ಗು ಒಂಥರ ಸಂತೋಷನೂ ಆಗುತ್ತೆ. ಅಷ್ಟೇ, ಇದೊಂದು ಅನಿಸಿಕೆ ಬಂತು ಹೇಳಿದೆ. ಹೌದು, ಇಲ್ಲ ಇಲ್ಲ ಸತ್ಯ. ಯಾಕಂದ್ರೆ ಪ್ರಸ್ತುತವಾಗಿ ಇದು ಸತ್ಯ. ಇಂಥ ಒಂದು ಘಟನೆಗಳು ನಾವು ನೋಡುವಾಗ ಅನೇಕ ನೀವು ನೋಡಬಹುದು, ಯಾರಾದ್ರೂ ಸಭಿಕರು ಪಾಸ್ಟ್ಗಳು ನಾಳೆ ಶುಕ್ರವಾರ ಏನಾರು ಅನೌನ್ಸ್ ಮಾಡ್ಬಿಟ್ರೆ ನಾಳೆ ಇಂಥವ್ರು ಪ್ರಸಂಗ ಮಾಡ್ತಾರೆ ಅಂದ್ರೆ ಅಯ್ಯೋ ಆ ಬೋಧಕರ ಅಯ್ಯೋ ನಾನು ಹೋಗದೆ ಬೇಡ ಸಭೆಗೆ ಅಂತ ಅಲ್ಲೇ ಅವತ್ತು ಡ್ರಾಪ್ ಆಗ್ತಾರೆ. ಸೊ ಇವ್ರ ಮೈಂಡ್ ಹೆಂಗಿರ್ತದೆ ಅಂತಂದ್ರೆ ಸೊ ಸೀಮಿತವಾಗ್ಬಿಟ್ಟಿರ್ತದೆ ಅವ್ರ ಮೈಂಡ್. ಸೊ ನಾಳೆ ಅವ್ರ ಆ ಪಾಸ್ಟ್ ಬರ್ತು ಅಂದ್ರೆ ನಾನು ಚರ್ಚೆಗೆ ಹೋಗೋದು ಬೇಡ. ಸೊ ಅವೋ ನಮ್ಮವ್ರು ಬರ್ತಾರೆ ಅಲ್ಲಿ ಹೋಗೋಣ ಓಕೆ ಕೇಳಕ್ಕೆ. ಸೊ ಇಂಥ ಒಂದು ಆಲೋಚನೆಗಳು ಕೆಲವರು ಇರ್ತಾರೆ. ನಾವು ಹೋಗ್ತಕ್ಕಂಥದ್ದು ಮನುಷ್ಯರು ನೋಡ್ಲಿಕ್ಕೆ ಹೋಗ್ತಾ ಇದೀವ ಅಥವಾ ದೇವ್ರ ವಾಕ್ಯವನ್ನು ಕೇಳಕ್ ಹೋಗ್ತಾ ಇದೀವ? ದೇವ್ರ ವಾಕ್ಯನ ಕೇಳಕ್ ಹೋಗ್ತಾ ಇದೀವಿ ನಾವು. ಯಾರು ಬಂದ್ರೂ ಕೂಡ ನಾವು ದೇವ್ರ ವಾಕ್ಯ ನೋಡ್ಬೇಕು. ಹೌದು, ಅದ್ರ ಬಗ್ಗೆ ಕಲ್ತ್ಕೊಳ್ಬೇಕು. ಈ ಒಂದು ಎಲ್ಲಾ ಸಭೆಗಳಲ್ಲಿ ಇದೆ. ಇದು ಒಂದ್ ಬರೀ ನಮ್ಮ ಸೆವೆನ್ ಡೇ ಅಡ್ವೆಂಟಿಸ್ಟ್ ಅಂತಲ್ಲ, ಪ್ರತಿ ಒಂದು ಸಭೆಗಳಲ್ಲೂ ಇಂಥ ಒಂದು ಆಚರಣೆಗಳಿದೆ. ಹಾಗಾಗಿ ಇದನ್ನ ಬಿಡ್ಬೇಕು. ನಾವು ಬಿಟ್ಟಾಗ ಸಾಗ ನಾವು ಅಭಿವೃದ್ಧಿಯನ್ನ ಕಾಣಲಿಕ್ಕೆ ನಾವು ಸಾಧ್ಯವಾಗ್ತದೆ. ನಮ್ಮ ಬೋಧಕರಲ್ಲಿ ಕೂಡ ನಾನು ಒಂದು ವಿಷಯ ಹೇಳ್ಬೇಕಂದ್ರೆ ಆ ಒಂದು, ಯಾಕಂದ್ರೆ ಸತ್ಯವೇದ ಪುಸ್ತಕ ಹಿಡಿದ ಮೇಲೆ ಎಲ್ಲರೂ ಅವ್ರಿಗೂ ಸಮಾನರೇ. ಖಂಡಿತ, ಅದ್ರಲ್ಲಿ ಅವ್ರ ಹಿಂಗೆ ಇವ್ರ ಹಂಗೆ ಅನ್ನೋದು ಅವ್ರ ಮನ್ಸಿಗೆ ಬರ್ಲೇಬಾರ್ದು. ಯಾಕಂದ್ರೆ ಇದ್ರಲ್ಲಿ ಇರ್ತಕ್ಕಂತ ಒಂದೊಂದು ಅಕ್ಷರಗಳು ಕೂಡ ಒಂದೊಂದು ರೀತಿನಲ್ಲಿ ಅರ್ಥ ಕೊಡ್ತವೆ. ಇವಾಗ ಒಬ್ರು ಇದ್ರಿಗೊಂದು ಅರ್ಥ ಹೇಳಿದ್ರೆ ಇನ್ನೊಬ್ರು ಇನ್ನೊಂದು ಅರ್ಥ ಹೇಳಿರ್ತಾರೆ. ಅದನ್ನ ಕಲಿಯೋದು ತುಂಬಾ ಇದೆ ಸತ್ಯವೇದದಲ್ಲಿ. ನಾವು ಅದನ್ನ ನಾವು ಕಲಿಯಕ್ ಬರ್ತೀವಿ. ಯಾವ ಪಾಸ್ಟ್ರು ಬಂದ್ರೂ ಕೂಡ ಅವರಿಂದ ನಮ್ಗೆ ಏನು ವಚನಗಳು ಸಿಗುತ್ತೆ ಅನ್ನೋದ್ರ ಬಗ್ಗೆ ನಾವು ಕಾಯ್ತಾ ಇರ್ತೀವಿ. ಇಂಥ ಒಳ್ಳೆ ವಚನಗಳು ಹೇಳ್ತಾ ಇದ್ದಾರಪ್ಪ ಅಂತ ಹೇಳ್ಬಿಟ್ಟು ಆ ವಚನಗೋಸ್ಕರ ಕಾಯ್ತಾ ಇರ್ತೀವಿ. ಪಾಸ್ಟ್ರುಗಳು, ಬೋಧಕರು, ನಾವು ಬರುವಂತ ಒಂದು ಸಭೆಗಳಿಗೆ ನಮ್ಮೆಲ್ಲರೂ ಕೂಡ ಅಷ್ಟೊಂದು ಅಭಿಮಾನ ಇಟ್ಕೊಂಡಿದ್ದೆ ಚೆನ್ನಾಗಿ ನಡೀತದೆ ಮಾಡಬಾರ್ದು ಅನ್ನೋದು. ಹೌದು ಹೌದು, ಫಸ್ಟ್ ಫಸ್ಟ್ ಕೊನೆಯದಾಗಿ ಇದು ಕನ್ಕ್ಲೂಷನ್ ಏನಂದ್ರೆ, ಇವತ್ತಿನ ಪಾಠ ಇಷ್ಟು ದಿನ ಇಷ್ಟೊತ್ತಿನ ಚರ್ಚೆಯನ್ನ ಗಮನಿಸಿದಾಗ ತಿಳ್ಕೊಳ್ಳೋ ಅಂತದ್ ಏನಂದ್ರೆ, ಈಗ ಶಿವರಾಜ್ ಪಾಸ್ಟರ್ ಹೇಳಿದ್ರು 40 ವರ್ಷದಿಂದ ಯಾರೋ ಒಬ್ಬ ವ್ಯಕ್ತಿ ಬರ್ತಾ ಇರ್ತಾನೆ,
ಮತ್ತೆ ಸ್ಟಾಪ್ ಆದಾಗ ಅಂತ ಅಲ್ಲ, ನಾವು ಸತ್ಯವೇದನ 40 ವರ್ಷದಿಂದ ಓದ್ಕೊಂಡು ಬಂದಿದೀವಲ್ವಾ. ದೇವ್ರ ವಾಕ್ಯ ಏನ್ ಹೇಳುತ್ತೆ, ದೇವರನ್ನು ಬಿಟ್ಟವರೇ ನಿಮ್ಮನ್ನು ಅರಿದು ಬಿಟ್ಟೇನು ಜೋಕೆ ಅಂತ. ಅವ್ರ ಗೊತ್ತಿದೆ ನನ್ ಬಿಟ್ರೆ ಈಗ ಆಗತ್ತೆ ಪಾಪ ಯಾವ್ದು ಅಂತ. ಧರ್ಮೋಪದೇಶ ಕಂಡ ಎಷ್ಟು ಕಲ್ತಿದೀವಿ ನಾವೀಗ. ಆದ್ರೆ ನಾವು ಅನ್ಯರ ಹತ್ರ ಹೋಗೋದ್ ಬೇಡ, ಬೇರೆಯವ್ರ ಸಭೆಗೆ ಬಂದ್ರು ಅಂತ ಹೋಗೋದ್ ಬೇಡ. ನಮ್ಮಲ್ಲೇ ಬಂದ್ ಬರೋರು ಈಗ ನಿಲ್ಸಿದ್ದಾರೆ ಅಂತೇವ್ರಿಗೆ ಅಂಕಲ್ ಹೇಳಿದ್ರು ಲೋಕೇಶ್ ಅಂಕಲ್ ಫಸ್ಟ್ನೆ. ಅಂತವ್ರನ್ನ ಗುರುತಿಸಿ ಏನ್ ಮಾಡ್ಬೇಕು, ಹೋಗಿ ನಾವು ಅವ್ರಿಗೆ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿ ಅವ್ರನ್ನ ಕನ್ವಿನ್ಸ್ ಮಾಡ್ಬೇಕು, ಯಾವ ಉದ್ದೇಶಕ್ಕೆ ಬರ್ತಾ ಇಲ್ಲ ನೀವು ಅಂತ ಕೇಳಿ ಬರ್ಲಿಕ್ಕೆ ಪ್ರಯತ್ನ ಪಡ್ಬೇಕು. ಅದು ಸಭೆಯವರಾದಂತ ನಮ್ಗಳ ಜವಾಬ್ದಾರಿ. ಅದು ಇದೇ ಕೊನೆಯದು ಕನ್ಫ್ಯೂಷನ್ ಅಂತ ಅನ್ಕೋತೀನಿ ಪಾಸ್ಟ್ರೆ. ಅಂದ್ರೆ ನಾವು ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ಬೇಕು, ಮತ್ತೆ ಅವ್ರು ಹೋಗಿ ಅವ್ರ ಮನೆಗಳಿಗೂ ಭೇಟಿ ನೀಡಿ ಮಾಡ್ಬೇಕಷ್ಟೇನೆ. ಹೊರಗಿನವ್ರು ಬಂದಾಗ ಯಾರು ವೆಲ್ಕಮ್ ಮಾಡ್ಲಿಲ್ಲ ಬಿಡ್ಲಿಲ್ಲ ಅದು ನೆಕ್ಸ್ಟ್ ಬರುತ್ತೆ. ಯಾಕಂದ್ರೆ ನಮ್ಮಲ್ಲೇ ನಾವು ಸರಿಯಾಗಿದ್ದಾಗ ಅನ್ಯರು ಬಂದಾಗ ಅದನ್ನ ನೋಡಿ ಒಂದು ಎಕ್ಸಾಂಪಲ್ ಆಗಿ ತಗೋತಾರೆ. ನಮ್ಮಲ್ಲೇ ಸರಿಯಿಲ್ಲ ಅಂದ್ರೆ ಈಗ ನಾವು ಫಸ್ಟ್ ಸರಿಯಾಗ್ಬೇಕು ಪಾಸ್ಟ್ರೆ, ಆಮೇಲೆ ಅನ್ಯರು ನಾವು ಬೇರೆಯವ್ರಿಗೆ ಹೇಳ್ಬಹುದು. ಥ್ಯಾಂಕ್ ಯು ಖಂಡಿತವಲ್ಲ, ಯಾಕಂದ್ರೆ ಈಗಾಗಲೇ ನಾವು ಇದನ್ನ ಮೊದಲನೇ ನಾವು ಹೇಳುದು ಈ ತರವಾಗಿ ನಾವು ಸಭೆಗೆ ಬರದೇ ಇರ್ತಕ್ಕಂಥವ್ರಿಗೆ ಸಂಧಿಸ್ಬೇಕು ಅಂತಕ್ಕಂಥ ಅದನ್ನ ಫಾಲೋ ಮಾಡೋಣ. ಆ ಉತ್ತಮ ಒಂದು ದೇವರು ಪ್ರತಿಫಲವನ್ನು ಕೊಡ್ತಾನೆ. ಸೊ ಇದು ಒಂದು ಈ ದಿನದ ಮುಖ್ಯವಾದಂತ ಒಂದು ತಿರುಳಾಗಿದೆ. ದೇವರು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡ್ಲಿ. ಸೊ ಈಗ ನಾವು ಮುಕ್ತಾಯಕ್ಕೆ ಬರೋಣ. ಸಾಕಷ್ಟು ವಿಚಾರಗಳನ್ನು ನಾವು ತಿಳ್ಕೊಂಡಿದ್ದೇವೆ. ಸೊ ಮತ್ತೊಮ್ಮೆ ನಾನು ಇರಕರಂತ ಯಶವಂತ ಅಮ್ಮತಿಯವರಿಗೆ ನಾನು ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಬಹಳ ಉತ್ತಮವಾಗಿ ನೀವು ಪಾಠವನ್ನ ಇದನ್ನು ನೆನೆಸ್ಕೊಂಡಿದ್ದೀರ. ಈಗ ನಾವು ಪ್ರಾರ್ಥನಾ ಸಮಯಕ್ಕೆ ಬರೋಣ. ಪ್ರಾರ್ಥನೆ ಮನವಿ ಏನಾದ್ರೂ ಇದ್ದಂತ ಪಕ್ಷದಲ್ಲಿ ನೀವು ತಿಳಿಸುವ ಹಾಗೆ ನಾನು ಕೇಳ್ಕೊತೇನೆ. ಮೊದಲನೇದಾಗಿ ಪ್ರಾರ್ಥನೆಯನ್ನ ಮಾಡ್ತಕ್ಕಂಥವ್ರು ನಮ್ಮ ಮಧ್ಯದಲ್ಲಿ ಇರ್ತಕ್ಕಂತ ಬೋಧಕರಂತ ದೀಕ್ಷಿತ್ ರವಿಯವರು ಮೊದಲನೇ ಪ್ರಾರ್ಥನೆಯನ್ನ ಮಾಡ್ತಾರೆ. ಬೋಧಕರಂತ ರವಿ ದೀಕ್ಷಿತ್ ಅವರು ಮೊದಲನೇ ಪ್ರಾರ್ಥನೆಯನ್ನ ಮಾಡುವ ಕೇಳ್ಕೊತೇನೆ. ಸೊ ನಿಮ್ಮ ಮೈಕ್ ಅನ್ನ ಆನ್ ಮಾಡ್ಕೊಳ್ಳಿ. ಎರಡನೇ ಪ್ರಾರ್ಥನೆಯನ್ನ ನಮ್ಮ ಮಧ್ಯದಲ್ಲಿರ್ತಕ್ಕಂಥ ಸಂಪತ್ ಕುಮಾರಿ ಅವರು ಇದಕ್ಕಿರಂತ ಸಂಪತ್ ಕುಮಾರಿ ಅವರು ಮಾಡ್ತಾರೆ. ಸಂಪತ್ ಕುಮಾರಿ ಅವರು ಕೊಳ್ಳೆಗಾಲದಿಂದ ಮೈಕ್ ಅನ್ನ ಆನ್ ಮಾಡ್ಕೊಳ್ಳಿ. ಓಕೆ, ಎರಡನೇ ಪ್ರಾರ್ಥನೆ ನೀವು ಮಾಡುವಾಗ ಕೇಳ್ಕೊತೇನೆ. ಮೂರನೇ ಪ್ರಾರ್ಥನೆಯನ್ನ ನಮ್ಮ ಬೋಧಕರಂತ ಶಿವರಾಜ್ ಜಯಂತಿ ಅವರು ಮಾಡಿ ಆಶೀರ್ವಾದ ವಚನವನ್ನು ನಮ್ಗೆ ಬೋಧಕರಂತ ಶಾಂತಕುಮಾರ್ ಹೆಚ್ಚಿಸೋರು ನಮ್ಗೆ ಆಶೀರ್ವಾದ ವಚನವನ್ನ ಕೊಡುವಂತರಾಗಿದ್ದಾರೆ. ಈಗ ಮನವಿಗಳನ್ನ ಶೇರ್ ಮಾಡ್ತಾ ಇದ್ದೀನಿ. ಆ ಮನವಿಗಳಿಗೋಸ್ಕರವಾಗಿ ನೀವು ಪ್ರಾರ್ಥನೆಯನ್ನು ಮಾಡುವಾಗ ಕೇಳ್ಕೊತೇನೆ. ನಿಮ್ಮಲ್ಲಿ ಏನಾದ್ರು ಮನವಿ ಇದ್ದಂತ ಅದನ್ನ ನೀವು ತಿಳಿಸುವ ಹಾಗೆ ನಾನು ಕೇಳ್ಕೊತೇನೆ. ಮೊದಲನೇ ಪ್ರಾರ್ಥನೆಯನ್ನ ಬೋಧಕರಂತ ರವಿ ದೀಕ್ಷಿತ್ ಅವರು ಪ್ರಾರ್ಥನೆ ಮಾಡುವ ಹಾಗೆ ನಾನು ಕೇಳ್ಕೊತೇನೆ. ನಮ್ಮ ಕಣ್ಣುಗಳ ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಪ್ರಾಣವಾಗಿ ಭೇಟಿ ಮಾಡುವ ದೇವರೇ ಸಹೋದರಿ ಸುಜಾತ ಅವರಿಗಾಗಿ ಸ್ವಾಮಿ ಮಾಡುವಂತವರಾಗಿದ್ದೇವೆ. ಅವರು ಸ್ವಾಮಿ ಅನಾರೋಗ್ಯದಿಂದಾರೆ ಎಂಬುದು ಗೊತ್ತಿಲ್ಲ ಸಹ ಸ್ವಾಮಿ ಅವರಿಗೆ ಆರೋಗ್ಯಕ್ಕಾಗಿ ಅವರು ಅವ್ರು ಸಹ ಆಶೀರ್ವಾದ ಮಾಡಿ ಉತ್ತಮವಾಗಿ ಅವರಿಗೆ ಕೊಡ್ರಿ. ನಟ್ನೆ ಸಲಮನ್ ಭಕ್ತರಾಗಲಿ ಭಕ್ತರ ಸರ್ವಸ್ವಾಮಿ ನೀವು ತಾನೇ ಅವರು ಆಶೀರ್ವಾದ ಮಾಡಿ ಅವರಿಗೆ ಹಾವಿ ಅವರು ನಿಮ್ಮ ಪವಿತ್ರ ಮೆರೆತು ಸ್ವಸ್ಥತೆ ಎಂಬುದಾಗಿ ನಿಮ್ಮಲ್ಲಿ ಬೇಡ್ತೇವೆ. ಹಾಗೂ ಹೇಮಲತಾ ಭಕ್ತರಾಜ್ ಅವರಿಗಾಗಿ ಅವರನ್ನು ಸಹ ಅವ್ರ ಆರೋಗ್ಯಕ್ಕಾಗಿ ನಾವು ಬೇಡುವಂತವರಾಗಿದ್ದೇವೆ. ಕರ್ತನೆ ಅವರಿಗೆ ಉತ್ತಮವಾದ ರೀತಿ ಹಾವಿ ಪಾಡ್ಕೊಡ್ರಿ. ಹಾಗೂ ರಕ್ಷಿತ ರಕ್ಷಿತಗಾಗಿ ಸ್ತೋತ್ರ. ರಕ್ಷಿತ ಮುಂದಿನ 6ನೇ ತಾರೀಕಿನಿಂದ ನರ್ಸಿಂಗ್ ಪರೀಕ್ಷೆ ಇರುವಾಗ ದೇವರೇ ಉತ್ತಮವಾದ ರೀತಿಯಲ್ಲಿ ವಿದ್ಯಾಭ್ಯಾಸ ಪಡೆದುಕೊಂಡು ಒಂದು ಪ್ರಶ್ನೆ ಪತ್ರಿಕೆ ಸ್ವಾಮಿ ಸರಿಯಾದ ಉತ್ತರವನ್ನ ಬರಬೇಕಾಗುವಂತೆ ಕೃಪೆ ನೀಡಿ ಎಂಬುದಾಗಿ ನಿಮ್ಮಲ್ಲಿ ಬೇಡ್ತೇವೆ ಸ್ವಾಮಿ. ದೇವ್ರೆ ಎಲ್ಲಾ ವಿಜ್ಞಾಪನೆಗಳು ನಿಮಗೆ ಸ್ವಾಮಿ. ಆರೋಗ್ಯದಾಯಕ ನೀವು ಆಗಿದ್ದೀರಿ.
ಕರ್ತನ ಗುಣಪಡಿಸುವಂತ ಶಕ್ತಿ ನಿಮ್ಮಿದೆ ಸ್ವಾಮಿ. ಕರ್ತನ ಅನಾರೋಗ್ಯದಲ್ಲಿರುವಂತ ಎಲ್ಲರಿಗೂ ನೀವು ಪವಿತ್ರ ಆದಷ್ಟು ಸ್ವಚ್ಛತೆಯಿಂದ ಪಾಲಿಸ್ಕೊಡ್ರಿ ಸ್ವಾಮಿ. ಕರ್ತನೆ ಆ ಒಂದು ನರ್ಸಿಂಗ್ ಪರೀಕ್ಷೆ ಪಡೆಯುವಂತ ಮಗಳಿಗೆ ಸ್ವಾಮಿ ನಿಮ್ಮ ಜ್ಞಾನದಲ್ಲಿ ನಡೆಸಿ ಕರ್ತನೆ ಪರೀಕ್ಷೆಯಲ್ಲಿ ಉತ್ತಮವಾದ ರೀತಿಯಲ್ಲಿ ಬರ್ಲಿಕ್ಕೆ ಆಗುವಂತ ಕೃಪೆ ನೀಡಿ. ಎಲ್ಲಾ ವಿಜ್ಞಾಪನೆಗಳು ಸ್ವಾಮಿ ನೀವು ತಾನೇ ಕರ್ತನ ಜೀವನ ದಯ ಪಾಲಿಸ್ಕೊಟ್ಟು ಅದ್ಭುತಕರವಾದ ರೀತಿ ನಡೆಸಿ ಎಂಬುದಾಗಿ ಯೇಸುಸ್ವಾಮೇಶನಲ್ಲಿ ಬೇಡಿಕೊಳ್ತೇನೋ ತಂದಿಗೆ. ಆಮೇಲೆ ಎರಡನೇ ಪ್ರಾರ್ಥನೆಯನ್ನ ಹಿರಿಯರಾದ ಸಂಪತ್ ಕುಮಾರ್ ಅವರು ಮಾಡುವ ಕೇಳ್ಕೊತೇನೆ. ನಿಮ್ಮ ಮೈಕ್ ಆನ್ ಮಾಡ್ಕೊಳ್ಳಿ. ಪ್ರಾರ್ಥಿಸೋಣ. ಶುದ್ಧನು ಶುದ್ಧನು ಮಹಾಪರಿಶುದ್ಧ ಸ್ಥಾನದಲ್ಲಿ ಆಸನರೂಢನಾಗಿರುವಂತ ನಮ್ಮ ಪರಮ ತಂದೆಯಾದ ದೇವರೇ ಅಪ್ಪ ಸ್ವಾಮಿ, ಈ ದಿನವೆಲ್ಲ ನಮ್ಮನ್ನು ಆಶೀರ್ವಾದ ಮಾಡಿ ನಡೆಸಿ ಕಾಯ್ದು ಕಾಪಾಡಿ. ಈ ಸಾಯಂಕಾಲ ವೇಳೆಯಲ್ಲಿ ಕರ್ತನೇ ನಿನ್ನ ವಾಕ್ಯಗಳನ್ನು ಧ್ಯಾನಿಸುವ ಹಾಗೆ ಈ ಸಮಯನು ನಮ್ಮ ಕೊಟ್ಟದಕ್ಕಾಗಿ ಸ್ತೋತ್ರ ಸ್ವಾಮಿ. ಬಂದಂತ ವಾಕ್ಯಗಳನ್ನು ಆಶೀರ್ವಾದ ಮಾಡು ಕರ್ತನೆ. ಹೌದು ಸ್ವಾಮಿ, ಎಷ್ಟೋ ಜನರು ಸತ್ಯ ತಿಳಿದಾಗಿಯೂ ಸಹ ಸಭೆಯಲ್ಲಿ ಸೇರದೆ ಸಭೆಯನ್ನು ಬಿಟ್ಟು ಹೋಗಿದ್ದಾರೆ ಸ್ವಾಮಿ. ಅಂತ ಮಕ್ಕಳಿಗೋಸ್ಕರ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ಅವರ ಒಂದು ವೈಯಕ್ತಿಕ ಕಾರಣಗಳು ಏನೆಂಬುದು ನಮಗೆ ತಿಳಿಯೋದಪ್ಪ. ಆದಾಗ್ಯೂ ನೀನು ಅವ್ರ ಜೊತೆಯಲ್ಲಿ ಮಾತನಾಡಿ ನಿನ್ನ ಆತ್ಮನ ಸಹಾಯದಿಂದ ಆ ಮಕ್ಕಳು ಸಹ ಸಭೆಗೆ ಬಂದು ಸೇರಿ ನಿನ್ನ ಆಶೀರ್ವಾದ ಹೊಂದುವ ಹಾಗೆ ನಿನ್ನನ್ನು ಆರಾಧಿಸುವಂತ ಭಾಗ್ಯವನ್ನು ಅವ್ರಿಗೆ ಸಹ ದಯಪಾಲಿಸಿಕೊಡು ಸ್ವಾಮಿ. ಈ ಸಮಯದಲ್ಲಿ ಕರ್ತನೆ ಅನೇಕ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ನಿನ್ನ ಪಾದದ ಸನ್ನಿಧಿಯಲ್ಲಿ ನಾವು ತರುವಂತವರಾಗಿದ್ದೇವಪ್ಪ. ವಿಶೇಷವಾದ ರೀತಿಯಲ್ಲಿ ಕರ್ತನೆ ಪರಮೇಶ್ ಮತ್ತು ಮಧು ಅವರ ಒಂದು ಸೈಟ್ ರಿಜಿಸ್ಟ್ರೇಷನ್ಗೋಸ್ಕರ ನಾವು ಪ್ರಾರ್ಥಿಸುವಂತವರಾಗಿದ್ದೇವೆ ಸ್ವಾಮಿ. ಅದರಲ್ಲಿ ಯಾವುದೇ ತರವಾದಂತಹ ಅಡಚಣೆಗಳು ಇಲ್ಲದ ಹಾಗೆ ಎಲ್ಲವೂ ಸುಲಲಿತವಾಗಿ ನೆರವೇರುವ ಹಾಗೆ ನಿನ್ನ ಆಶೀರ್ವಾದವನ್ನು ದಯಪಾಲಿಸಿ ಕರ್ತನೆ. ಅದೇ ರೀತಿಯಲ್ಲಿ ಜಾನ್ಸನ್ ಬಿಲ್ ಅವರ ಆರೋಗ್ಯಕ್ಕೋಸ್ಕರ ಪ್ರಾರ್ಥಿಸ್ತೇವಪ್ಪ. ಅವರಲ್ಲಿ ಯಾವ ತರವಾದಂತಹ ನೋವುಗಳು ಬೇನೆಗಳಿದೆಯೋ ತಿಳಿಯೋದಪ್ಪ. ಬಲ್ಲಾತನು ನೀನಾಗಿದ್ದಿ ಸ್ವಾಮಿ, ಅವರನ್ನು ಮುಟ್ಟು ಗುಣಪಡಿಸು. ಹಾಗೆ ಕರ್ತನೆ ಅಭಿಲಾಷ್ ಅವರ ಆರೋಗ್ಯಕ್ಕೋಸ್ಕರ ಸಹ ನಾನು ಪ್ರಾರ್ಥಿಸ್ತೇನೆ ಸ್ವಾಮಿ. ನಿನ್ನ ಕೃಪೆ ಕಟಾಕ್ಷ ಆ ಮಗನ ಮೇಲಿದ್ದು ಅವ್ರಿಗೆ ಸಂಪೂರ್ಣವಾದಂತಹ ಆರೋಗ್ಯವನ್ನು ನೀನು ದಯಪಾಲಿಸಿಕೊಡು. ಆರೋಗ್ಯದಾಯಕನು ನೀನಾಗಿದ್ದೀಯಪ್ಪ ಸ್ವಾಮಿ. ಆದುದರಿಂದ ಬಂದು ನಾವು ನಿನ್ನಲ್ಲಿ ಬೇಡುವಾಗ ಆರೋಗ್ಯವನ್ನು ದಯಪಾಲಿಸಿಕೊಡು. ಹಾಗೆ ಮರ್ಸಿಯವರ ಆರೋಗ್ಯಕ್ಕೋಸ್ಕರ ಸಹ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ಆ ಮಗಳನ್ನು ಹೆಚ್ಚಿನ ರೀತಿಯಲ್ಲಿ ಆಶೀರ್ವದಿಸು. ಬೇಕಾದಂತಹ ಆರೋಗ್ಯ ಬಲ ಶಕ್ತಿಯನ್ನು ಕೊಡು. ಸಮಸ್ತ ರೋಗವನ್ನು ಗುಣಪಡಿಸುವಂತ ದೇವರು ನೀನಾಗಿದ್ದೀ ಸ್ವಾಮಿ. ಮಕ್ಕಳ ಪ್ರಾರ್ಥನೆಯನ್ನು ನೀನು ಕೇಳಪ್ಪ. ಸದೋತ್ರವನ್ನು ದಯಪಾಲಿಸಿಕೊಡು ಸ್ವಾಮಿ. ತಂದೆಯ ಅದೇ ರೀತಿಯಲ್ಲಿ ಮಗಳಾದಂತ ರೋಜಾ ರಮೇಶ್ ಅವ್ರಿಗೋಸ್ಕರ ಪ್ರಾರ್ಥನೆ ತಂದೆ. ಆ ಮಗಳ ಹೆರಿಗೆ ಸಮಯದಲ್ಲಿ ಅಮ್ಮಳಿಗೆ ಬೇಕಾದಂತ ಧೈರ್ಯ ಸ್ಥೈರ್ಯವನ್ನು ಆರೋಗ್ಯ ಬಲ ಶಕ್ತಿಯನ್ನು ಕೊಡು. ಮಗುವಿಗೆ ಒಳ್ಳೆ ಬೆಳವಣಿಗೆಯನ್ನು ಆರೋಗ್ಯವನ್ನು ದಯಪಾಲಿಸು ಸ್ವಾಮಿ. ಪ್ರಸವ ಸಮಯದಲ್ಲಿ ಯಾವುದೇ ತೊಂದರೆ ತಾಪರಿಗೆ ಬಾರದಂತೆ ಸ್ವಾಮಿ ಸುಲಲಿತವಾಗಿ ಆ ಮಗಳಿಗೆ ಹೆರಿಗೆ ಆಗುವಂತೆ ನೀನು ಕೃಪೆಯನ್ನು ಮಾಡು. ತಾಯಿ ಮಗುವನ್ನು ಆಶೀರ್ವಾದ ಮಾಡು ಸ್ವಾಮಿ. ಇದೇ ರೀತಿಯಲ್ಲಿ ಎಷ್ಟೋ ಪ್ರಾರ್ಥನೆಗಳನ್ನು ನಿನ್ನ ಮುಂದೆ ಇಡ್ತಿದ್ದೇವಪ್ಪ. ಪ್ರತಿಯೊಬ್ಬೊಬ್ಬರ ಪ್ರಾರ್ಥನೆಯನ್ನು ನೀನು ಕೇಳುವಂಥವನಾಗು ಸ್ವಾಮಿ. ನಮ್ಮ ಪಾಪ ಅಪರಾಧಗಳನ್ನು ಕ್ಷಮಿಸು ಕರ್ತನೆ. ನಾವು ಪಾಪಿಗಳಾಗಿ ನಿನ್ನ ಮುಂದೆ ಬರುವಾಗ ನಿನ್ನ ಪರಿಶುದ್ಧ ರಕ್ತದಿಂದ ನಮ್ಮನ್ನು ಶುದ್ಧಿಗೊಳಿಸು. ಈ ಎಲ್ಲ ಆಶೀರ್ವಾದವನ್ನು ಯೇಸು ಸ್ವಾಮಿ ಹೆಸರಿನಲ್ಲಿ ಬೇಡ್ತೇನೆ ತಂದೆಯೇ. ಆಮೇನ್ ಆಮೇನ್. ಮೂರನೇ ಪ್ರಾರ್ಥನೆಯನ್ನು ಬೋಧಕರಂತಹ ಶಿವರಾಜ್ ಜಯಂತಿ ಅವರು ಮಾಡ್ತಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತಹ ನಮ್ಮ ಪ್ರೀತಿಯುಳ್ಳ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ. ತಂದೆಯಾದ ರಕ್ಷಕನೇ, ಇಡೀ ದಿನವೆಲ್ಲವೂ ಇಡೀ ವರ್ಷವೆಲ್ಲವೂ ನಮ್ಮೊಂದಿಗಿದ್ದು ನೀವು ಆಶೀರ್ವಿಸಿರಿ ಸ್ವಾಮಿ. ಇನ್ನು ಒಂದು ದಿನ ಮಾತ್ರ 2021 ಬಾಕಿ ಉಳಿದಿದೆ ದೇವರೇ. ಇಲ್ಲಿವರೆಗೆ ಕಾಪಾಡಿರ್ತಕ್ಕಂಥ ದೇವರು ನೀವಾಗಿದ್ರಿ. ಕ್ಷಣ ಕ್ಷಣವೂ ಬಹಳ ಬೆಲೆ ಉಳ್ಳದಾಗಿದೆ ಮತ್ತು ನೂತನವಾಗಿದೆ ಕರ್ತನೆ. ಹಾಗಾಗಿ ತಂದೆಯಾದ ದೇವರೇ, ನಿನ್ನ ಕರುಣೆ, ನಿನ್ನ ಕಟಾಕ್ಷ, ನಿನ್ನ ಕೃಪೆಯಿಂದ ನಮ್ಮನ್ನು ಬದುಕುಳಿಸಿದ್ದಿ ಸ್ವಾಮಿ. ನಿನಗೆ ಸ್ತೋತ್ರ ಹೇಳ್ತಕ್ಕೊಂದ್ರಾಗಿದೆ ರಕ್ಷಕ. ಈ ಜೂಮ್ ಕಾರ್ಯಕ್ರಮದಲ್ಲಿ ಭಾಗವಹಿಸತಕ್ಕಂತಹ ಪ್ರತಿಯೊಂದು ಮಕ್ಕಳೊಂದಿಗಿದ್ದು ನಿಮಗೆ ಆಶೀರ್ವಿಸಿದ್ರಿ ಮತ್ತು ನಡೆಸತಕ್ಕಂತಹ ಬೋಧಕರೊಂದಿಗಿದ ಆಶೀರ್ವಿಸ್ರಿ. ಸಂದೇಶ ಕೊಟ್ಟಂತ ಬೋಧಕರೊಂದಿಗೆ ಆಶೀರ್ವಿಸ್ರಿ ಸ್ವಾಮಿ. ಅನೇಕರು ಅನೇಕ ಸಲಹೆಗಳು ಕೊಟ್ಟಿರ್ತಕ್ಕಂಥವ್ರ ಜೊತೆಯಲ್ಲಿ ನೀವು ಆಶೀರ್ವಿಸ್ರಿ. ಈ ಕಾಲ ಕ್ಲುಪ್ತವಾಗಿರ್ತ ಕಾಲವಾಗಿದೆ ಕರ್ತನಾದ್ರೆ, ಇದರಲ್ಲಿ ನಾವು ಬಹಳ ಎಚ್ಚರಿಕೆ ವಹಿಸಿಕೊಂಡು ಜೀವಿಸಬೇಕಾಗಿದೆ ಮತ್ತು ನಡ್ಕೊಂಡು ಹೋಗ್ಬೇಕಾಗಿದೆ. ನಿನಗೆ ಸಾಕ್ಷಿ ಆಗಿರ್ಬೇಕಾಗಿದೆ. ಇಂತಹ ಸಂದರ್ಭದಲ್ಲಿ ಕರ್ತನಾದ್ರೆ ಅನೇಕರು ಮನವಿಗಳನ್ನು ಕೊಟ್ಟದವರಾಗಿದ್ರು ಸ್ವಾಮಿ. ನಿನ್ನದು ಭರವಸೆ ಇಟ್ಟವರಾಗಿದ್ರು, ನಿನ್ನ ನಂಬಿಕೆ ಇಟ್ಟವರಾಗಿದ್ರೆ ಕರ್ತನೆ, ನಿನ್ನ ನಂಬಿದಾಗಿ ನಿನಗಾಗಲಿರದಾಗಿ ಹೇಳಿದ ಸ್ವಾಮಿ.
ಈ ವಿಜ್ಞಾಪನೆ ಕೊಟ್ಟಿರ್ತಕ್ಕಂಥವರ ನಂಬಿಕೆಯನ್ನು ಬಲಪಡಿಸಬೇಕೆಂಬುದಾಗಿ ಬೇಡ್ತಕ್ಕಂದ್ರೆ ಅನಿಲ್ ಅವರಿಗಾಗಿ ಅನಿಲ್ ಅವರ ಮದುವೆಗೋಸ್ಕರವಾಗಿ ಕರ್ತನಾದರೆ ನಾವು ಪ್ರಾರ್ಥನೆಯಲ್ಲಿಟ್ಟವರಾಗಿದೆ. ಮೂರರಂದು ಮದುವೆ ಇದೆ ಕರ್ತನಾದರೆ ಎಲ್ಲ ವ್ಯವಸ್ಥೆ ಅನುಗ್ರಹಿಸಿಕೊಟ್ಟು ನೀವು ಆಶೀರ್ವಿಸಿರಿ ಸ್ವಾಮಿ. ಆ ಹೊಸ ನವ ದಂಪತಿಗಳನ್ನು ಕರ್ತನಾದ್ರೆ ಅನೇಕರಿಗೆ ಮಾದರಿ ಆಗಿರುವಾಗೆ ನಿಮಗೆ ಸಾಕ್ಷಿ ಆಗಿರುವಂತೆ ನೀವು ಸಹಾಯ ಮಾಡಬೇಕೆಂಬುದಾಗಿ ಬೇಡ್ತಕ್ಕಂದ್ರಾಗಿದ್ದೇವೆ ಕರ್ತನೆ. ಸೌಮ್ಯ ಅವರ ಕುಟುಂಬ ಪರಿವಾರಕ್ಕೋಸ್ಕರವಾಗಿ ಕರ್ತನೆ ನಾವು ನೆನೆಸ್ತಕ್ಕಂದ್ರಾಗಿದ್ದೇವೆ. ಅದು ಏನೇ ಸಮಸ್ಯೆ ಇರಲಿ ಸ್ವಾಮಿ ಕರ್ತನಾದ್ದೇವ್ರೆ, ನೀನೇ ಹಿರಿಯ ನಾಯಕನಾಗಿದ್ದು ಆ ಮನೆ ಯಜಮಾನನಾಗಿದ್ದು ಕರ್ತನಾದ್ರೆ ಅಲ್ಲಿರ್ತಾವ ಕುಂದು ಕೊರತೆಗಳನ್ನು ಕರ್ತನಾದ್ರೆ ಎಲ್ಲವನ್ನು ಪರಿಹಾರ ಮಾಡಿ ಸ್ವಾಮಿ. ಎಲ್ಲರ ಮನಸ್ಸನ್ನು ಐಕ್ಯತೆ ಅನ್ಯೂನ್ಯತೆ ಇರುವಂತೆ ಕೃಪೆ ಮಾಡ್ರಿ ಕರ್ತನಾದ್ದೇವ್ರೆ. ತಂದೆ ರಕ್ಷಕನೇ ನೀವೇ ಸಹಾಯಕ ನಾಯಕನಾಗಿ ನಡೆಸಬೇಕೆಂಬುದಾಗಿ ಬೇಡ್ತಕ್ಕಂದ್ರಾಗಿದ್ದೇವೆ ಕರ್ತನೆ. ಮೋಸಸ್ ಸಾಮುವೆಲ್ ಅವರಿಗೋಸ್ಕರವಾಗಿ ICU ನಲ್ಲಿ ಇದ್ದಾರೆ ಕರ್ತನಾದ್ದೇವೆ. ಅವರಿಗಾಗಿ ಪ್ರಾರ್ಥನೆ ಬೇಡ್ತಕ್ಕಂದ್ರಾಗಿದೆ ಕರ್ತನೆ. ಆದಷ್ಟು ಬೇಗನೆ ಅವ್ರ ಗುಣ ಹೊಂದುವಂತೆ ಮತ್ತು ಅವರು ಬಂದು ಕರ್ತನ ಸಾಕ್ಷಿ ಕೊಡುವಂತೆ ನೀವು ಸಹಾಯ ಮಾಡಬೇಕೆಂಬುದಾಗಿ ಬೇಡ್ತಕ್ಕಂದ್ರಾಗಿದೆ. ಅರ್ಪರವಾಗಿ ಕರ್ತನಾದ ನಾವು ಪ್ರಾರ್ಥನೆ ನೆನೆಸ್ತಕ್ಕಂದ್ರಾಗಿದ್ದೇವೆ. ನೀನು ವೈದ್ಯರ ವೈದ್ಯನಾಗಿದ್ದೆ ಕರ್ತನಾದ್ರೆ ನೀನೇ ಅವರನ್ನು ಮುಟ್ಟು ಸ್ಪರ್ಶಿಸು ಸ್ವಾಮಿ, ಆರೋಗ್ಯನು ಕೊಡ ದಯಪಾಲಿಸು. ರಾಬರ್ಟ್ ಅವರ ಪರೀಕ್ಷೆಗೋಸ್ಕರವಾಗಿ ಕರ್ತನೆ ನಾವು ಪ್ರಾರ್ಥನೆ ನೆನೆಸ್ತಕ್ಕಂದ್ರಾಗಿದ್ದೇವೆ ಸ್ವಾಮಿ. ಅವರ ಪರೀಕ್ಷೆಗೋಸ್ಕರವಾಗಿ ಸಿದ್ಧತೆ ಹೊಂದುವಾಗ ಸ್ವಾಮಿ ಅವರಿಗೆ ಹೆಚ್ಚಿನ ಜ್ಞಾನ ತಿಳುವಳಿಕೆಯನ್ನು ಕೊಟ್ಟು ದಯಪಾಲಿಸ್ಕರ್ತನೆ. ಪರೀಕ್ಷೆಯಲ್ಲಿ ಸೂಕ್ತವಾದಂತಹ ಉತ್ತರಗಳನ್ನು ಕರ್ತನೆ ಬರೆದು ಕರ್ತನಾದರೂ ಉತ್ತೀರ್ಣ ಹೊಂದಿ ನಿನಗೆ ಗಣಿತ ಸಲ್ಲಿಸುವಂತವರಾಗಿರುವಂತೆ ಕೃಪೆ ಮಾಡಿ ಸ್ವಾಮಿ. ಲೋಕೇಶ್ ಅವರ ಕುಟುಂಬಕ್ಕಾಗಿ ನಾವು ಪ್ರಾರ್ಥನೆ ಬೇಡ್ತಕ್ಕಂದ್ರಾಯ್ದ ಕರ್ತನೆ. ಅವರ ಹೆಣ್ಮಕ್ಳಿಗಾಗಿ ಗಂಡ್ಮಕ್ಳಿಗಾಗಿ ಅವರಿಗಾಗಿ ಅವರ ಮನೆಗಾಗಿ ಪ್ರಾರ್ಥನೆ ಬೇಡ್ತಕ್ಕಂದ್ರಾಯ್ದ ಕರ್ತನೆ. ವಿಶೇಷವಾಗಿ ಆಶೀರ್ವಾದ ಬೀಳು ಸ್ವಾಮಿ. ಕೆಲಸ ಕಾರ್ಯ ಕರ್ಕುವಂತೆವು ಮತ್ತು ಮನೆಯಲ್ಲಿ ಶಾಂತಿ ಇರುವಂತೆವು, ಎಲ್ಲರೂ ಐಕ್ಯತೆ ಅನ್ಯೂನ್ಯತೆ ಪ್ರೀತಿಯಲ್ಲಿ ಇರುವಂತೆವು ನೀವು ಕೃಪೆ ಮಾಡಬೇಕೆಂಬುದಾಗಿ ಬೇಡ್ತಕ್ಕಂದ್ರಾಯ್ದ ಕರ್ತನೆ. ಮಮತಾ ಮತ್ತು ರಮ್ಯ ಅವರ ಆರೋಗ್ಯಕ್ಕೋಸ್ಕರವಾಗಿ ಬೇಡ್ತಕ್ಕಂದ್ರಾಯ್ದ ಕರ್ತನೆ. ನೀನು ವೈದ್ಯರ ವೇದಕರ ವೇದನಾಗಿದ್ದ ಕರ್ತನೆ, ಆರೋಗ್ಯದಾಯಕನ ಭಾಗ್ಯಕರನಾಗಿದ್ದು ಸ್ವಾಮಿ. ಅವರನ್ನು ಮುಟ್ಟಬೇಕೆಂಬುದಾಗಿ ಬೇಡ್ತಕ್ಕಂದ್ರಾಯ್ದೆ. ಸಂಪೂರ್ಣ ಆರೋಗ್ಯ ಹೊಂದಿ ನಿಮಗೆ ಸಾಕ್ಷಿ ಕೃತಕನ ಮಕ್ಕಳಾಗಿ ಜೀವಿಸುವಂತೆ ಕೃಪೆ ಮಾಡಬೇಕೆಂದು ಪ್ರಭು ಗುರುವ ರಕ್ಷಕನು ಒಡನಾಗಿರ್ತಕ್ಕಂತ ಯೇಸು ಸ್ವಾಮಿಯರ ಶಕ್ತಿ ಪ್ರಾರ್ಥನೆ ವಿಶ್ವಾಸ ಬೇಡವರಾಗಿದ್ದೇವೆ ತಂದೆಯೇ. ಆಮೇನ್. ಪರಲೋಕ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧ ಎನಿಸಲ್ಪಡಲಿ, ರಾಜ್ಯವು ಬರಲಿ, ನಿಮ್ಮ ಚಿತ್ತವು ಪರಲೋಕದಲ್ಲಿ ನೆರವೇರ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನ ಆಹಾರವನ್ನು ಇವತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದವನ್ನು ನಾವು ಕ್ಷಮಿಸುವಂತೆ ನಮ್ಮ ತಪ್ಪುಗಳನ್ನ ಕ್ಷಮಿಸು. ನಮ್ಮ ಅನುಶೋಧನೆಗೆ ಸೇರಿಸಿದ ಕೇಳಿದ ತಪ್ಪಿಸು. ಯಾಕೆಂದರೆ ರಾಜ್ಯವು ಬಲವು ಮಹಿಮೆ ಸದಾಕಾಲ ನಿನ್ನವೇ ಸ್ವಾಮಿ. ಆಮೇನ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪರಿಶುದ್ಧಾತ್ಮನ ಅನ್ಯೋನ್ಯತೆ ಕಾರ್ಯ ಪ್ರೇರೇಪಣೆ ಭೂಲೋಕದ ಎಲ್ಲಾ ಭಕ್ತರೊಂದಿಗೂ ಈ ಒಂದು ಸಭಾಶಾಲೆಯ ಭಾಗಿಯಾಗಿರುವಂತಹ ಪ್ರತಿಯೊಬ್ಬೊಬ್ಬರ ಕುಟುಂಬದೊಂದಿಗೂ ಸದಾಕಾಲ ನೆಲೆಗೊಂಡಿರಲಿ ನಮ್ಮ ತಂದೆಯೇ. ಆಮೇನ್, ಆಮೇನ್.